ಬೆಳಗಿಸಿ ತುಕರಾಮ್ ನಾಯಕ ಹಾಗೂ ಮೋಹನ್ ಶೆಣೆಯವರು ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಸಮರ್ಪಿಸಿ ವೇದಿಕೆಯಲ್ಲಿ ರಾಜ ಸತ್ಯ ಹರಿಶ್ಚಂದ್ರ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ರಬ್ಬಿ ನಿತ್ಯಾನಂದಾಯ ನಮಃ. ಪರಮಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟದಾತಾರಂ ಸರ್ವಾಭೀಷ್ಟಫಲಪ್ರದಾ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಭೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೇ ಭವತು ಮೇ ಸದಾ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ವಸುದೇವಕುಮಾರಾಯ ಗೋವಿಂದಾಯ ನಮೋ ನಮಃ. ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಾಂ ಶಿವೋತ್ತಮಂ ಶಿವಮಾರ್ಗ ಪ್ರಣೇತಾರಾಂ ಪ್ರಣತೋಸ್ತಿ ಸದಾ ಶಿವಂ. ಬಾಲಾಯ ನೀಲವಪುಷೇ ನವಕಿಂಕಿಣೀಕಜ್ವಾಲಾಭಿರಾಮಜಗಣಾಯ ದಿಗಂಬರಾಯ ಶಾರ್ಧೂಲದಿವ್ಯನಖಭೂಷಣಭೂಷಿತಾಯ ನಂದಾತ್ಮಜಾಯ ನವನೀತಮುಷೇ ನಮಸ್ತೆ ನಮಃ. ಅಜ್ಞಾನ ಪರಿಹರಿಸು ಅಂಬರ ದೇಶ. ಅಜ್ಞಾನ ಪರಿಹರಿಸು ಅಂಬರ ದೇಶ. ಸುಜ್ಞಾನ ಭಕ್ತಿ ಶ್ರೀ ಹರಿಯಲ್ಲಿ ನೀಡೋ. ಸುಜ್ಞಾನ ಭಕ್ತಿ ಶ್ರೀ ಹರಿಯಲ್ಲಿ ನೀಡೋ. ಅಜ್ಞಾನ ಪರಿಹರಿಸು ಅಂಬರ ದೇಶ. ಅಮ್ಮ
लक्ष्मी रमण गोविंद गोविंद हर नम पार्वती पते हर हर महादेव। मानव जन्म दोट्टदु अद हानि माडलु बेडि होच्चपगलिद मानव जन्मादु दोष्टदु वदा
ರಮಣ ಗೋವಿಂದ ಗೋವಿಂದ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತ ಜನ್ಮ ಅಂತ ಹೇಳಿದ್ರೆ ಅದು ಮನುಷ್ಯ ಜನ್ಮ ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ ಮಾನವ ಜನ್ಮ ದೊಡ್ಡ ದೊಡ್ಡದಾಗಿರತಕ್ಕಂತ ಜನ್ಮ ಅದನ್ನ ಹಾಳು ಮಾಡಬೇಡಿ ಯಾರಿಗೆ ಹೇಳಿದು ಹುಚ್ಚರಿಗೆ ಹೇಳಿದ್ದು ಯಾರು ಜನ್ಮವನ್ನು ಹಾಳು ಮಾಡಿಕೊಳ್ತಾರೋ ಅಂಥವರು ಹುಚ್ಚರು ಅಂತ ಹೇಳಿ ನಮ್ಮನ್ನು ನಿಮ್ಮನ್ನು ಅಂತ ಹೇಳಿ ಅಲ್ಲ ಒಟ್ಟಿನಲ್ಲಿ ಬಂದಿರತಕ್ಕಂತಹ ಈ ಜನ್ಮದ ಉದ್ದೇಶವನ್ನು ಅರಿಯದೇ ಇರತಕ್ಕಂಥವರಿಗೆ ಅಯ್ಯೋ ಹುಚ್ಚಪ್ಪಗಳಿರ ಮಾನವ ಜನ್ಮ ಕೊಟ್ಟಿರುವಂಥದ್ದು ಸಾಧನೆ ಮಾಡಲಿಕ್ಕೋಸ್ಕರವಾಗಿ ಅಂತ ಹೇಳುವಂತಹ ಅರ್ಥದಲ್ಲಿ ದಾಸರು ಹೇಳ್ತಾ ಇದ್ದಾರೆ ಮಾನವ ಜನ್ಮ ಅಂತ ಹೇಳುವಂಥದ್ದು ಬಹಳ ಶ್ರೇಷ್ಠವಾಗಿರತಕ್ಕಂತಹ ಜನ್ಮ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಬಂದು ಕೊನೆಯದಾಗಿ ಸಿಕ್ಕತಕ್ಕಂತಹ ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಜನ್ಮ ಹೇಳಿದರೆ ಮನುಷ್ಯ ಜನ್ಮ ಯಾಕೆ ಎಲ್ಲ ಜೀವಿಗಳಿಗಿಂತಲೂ ಕೂಡ ಮಾನವ ಅಂತ ಹೇಳುವಂಥವ ಬಹಳ ಶ್ರೇಷ್ಠನಾದವ ಅಂತ ಹೇಳಿದರೆ ಕಣ್ಣು ಕೈ ಕಾಲು ಕಿವಿ ಎಲ್ಲ ಪ್ರಾಣಿಗಳಿಗೂ ಕೂಡ ಇರ್ತದೆ ಆದರೆ ವಿಶೇಷವಾಗಿ ಮನುಷ್ಯನಿಗೂ ಕೂಡ ಇದೆ ಅದರಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದರೆ ಸಾಧನ ಶರೀರವಿದು ಸಾಧಾರಣವೂ ಅಲ್ಲ ಮನುಷ್ಯನಿಗೆ ಕೊಟ್ಟಿರತಕ್ಕಂತಹ ದೇಹ ವಿಶೇಷವಾದದ್ದು ಸಾಧನೆ ಮಾಡಲಿಕ್ಕೋಸ್ಕರವಾಗಿ ಕೊಟ್ಟಿರುವಂಥದ್ದು ಕೆಳಮಟ್ಟದ ಪ್ರಾಣಿಗಳಿಗೆ ಕೊಟ್ಟಿರುವಂತಹ ದೇಹ ನೀಚ ಯೋನಿಯಲ್ಲಿ ಹುಟ್ಟಿ ಬಂದವರಿಗೆ ಆಯಿತು ದೇವತೆಗಳು ಕೂಡ ಮನುಷ್ಯರಾಗಿ ಹುಟ್ಟಲಿಕ್ಕೆ ತವಕ ಪಡ್ತಾರಂತೆ ಯಾಕೆ ಅಂತ ಹೇಳಿದರೆ ಆ ಸಾಧನೆ ಮಾಡಲಿಕ್ಕೆ ಸರಿಯಾಗಿರ್ತಕ್ಕಂತಹ ದೇಹ ಅಂತ ಹೇಳುವಂಥದ್ದು ಮನುಷ್ಯ ದೇಹ ಕಣ್ಣು ಕೈ ಕಾಲು ಕಿವಿ ಇದೆಲ್ಲವೂ ಇರಲಿಕ್ಕೆ ನಾವು ಮಣ್ಣು ಮುಕ್ಕಬಾರದು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಹೇಗೆ ಈ ಎರಡು ಕಣ್ಣುಗಳಿಂದ ಆ ಭಗವಂತನ ದಿವ್ಯ ಚರಣವನ್ನು ನೋಡುತ್ತಾ ಕಿವಿಗಳಿಂದ ಅವನ ಸುಂದರವಾದಂತಹ ನಾಮಾಮೃತವನ್ನು ಕೇಳುತ್ತಾ ಕೈಗಳಿಂದ ಅವನಿಗೆ ಪುಷ್ಪಗಳನ್ನು ಅರ್ಚನೆ ಮಾಡುತ್ತಾ ಕಾಲಿನಿಂದ ಅವನ ಸುಂದರವಾದಂತಹ ಯಾತ್ರಾ ಸ್ಥಳಗಳೆಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಮನಸ್ಸಿನಲ್ಲಿ ವಿಶೇಷವಾಗಿ ಅವನನ್ನು ಚಿಂತನೆ ಮಾಡತಕ್ಕಂಥದ್ದು ಈ ರೀತಿಯಾಗಿ ಕೊಟ್ಟಿರ್ತಕ್ಕಂತಹ ಸಕಲ ಅಂಗಾಂಗಗಳಿಂದಲೂ ಕೂಡ ಭಗವಂತನ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗತಕ್ಕಂತಹ ಒಂದು ವಿಶೇಷ ಜನ್ಮ ಅಂತ ಹೇಳಿದ್ರೆ ಅದು ಮಾನವ ಜನ್ಮ ಅದನ್ನು ನೀನು ಹಾಳು ಮಾಡ್ತಾ ಇದ್ದೀಯಲ್ಲಪ್ಪ ಅಂತ ದಾಸರು ಹೇಳ್ತಾರೆ ಹೇಗೆ ಸಾಧನೆ ಯಾವ ರೀತಿಯಲ್ಲಿ ಮಾಡಬೇಕು ವಿಚಾರ ಮಾಡಬೇಕಾಗಿರ್ತಕ್ಕಂತಹ ಮನಸ್ಸು ವಿಷಯದ ಕಡೆ ಹೋಗುತ್ತಾ ಉಂಟು ವಿಷಯದ ಕುರಿತು ವಿಚಾರ ಮಾಡುತ್ತಾ ಉಂಟು ಆದ್ದರಿಂದ ಆ ರೀತಿ ಆಲೋಚನೆ ಮಾಡಬೇಡ ಯಾಕೆ ನಿನಗೆ ವಿಶೇಷವಾಗಿ ವಿವೇಕವನ್ನು ಕೊಟ್ಟು ಬಿಟ್ಟಿದ್ದಾನೆ ಭಗವಂತ ಮನುಷ್ಯನಿಗೆ ಇರತಕ್ಕಂತಹ ಅತ್ಯುನ್ನತವಾಗಿರ್ತಕ್ಕಂತಹ ಭಗವಂತನ ಒಂದು ವರ ಅಂತ ಹೇಳಿದರೆ ಆ ವಿವೇಕ ಹೇಗೆ ಬದುಕಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ಭವಸಾಗರವನ್ನು ದಾಟಿಕೊಂಡು ಹೋಗಬೇಕು ಇದೆಲ್ಲವನ್ನು ವಿವೇಚನೆ ಮಾಡಿ ಆಲೋಚನೆ ಮಾಡಿ ಏನು ನವವಿಧವಾದಂತಹ ಭಕ್ತಿಯನ್ನು ಕುರಿತು ಹೇಳಿದ್ದಾರೋ ಅದನ್ನು ಅಭ್ಯಾಸ ಮಾಡಿಕೊಂಡು ಭವಸಾಗರವನ್ನು ಬಿಟ್ಟು ಹೋಗಲಿಕ್ಕೆ ಸಿದ್ಧವಾಗಿರತಕ್ಕಂತಹ ಮನಸ್ಸನ್ನು ತಯಾರು ಮಾಡುವಂತಹ ಒಂದು ಪ್ರಕ್ರಿಯೆ ಅದು ಮನುಷ್ಯನಿಗೆ ಮಾತ್ರ ಸಾಧ್ಯ ಅಂತ ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ ನೀನು ಈ ಬಂಧನಕ್ಕೆ ಬೀಳಲಿಕ್ಕೂ ಈ ಇಲ್ಲಿಂದ ಬಿಡುಗಡೆಯಾಗಿ ಹೋಗಲಿಕ್ಕೂ ಕೂಡ ನಿನಗೆ ಮನಸ್ಸೊಂದಿದ್ದರೆ ಸಾಕು ಅಂತಹ ಮನಸ್ಸನ್ನು ಸಿದ್ಧ ಮಾಡಬೇಕು ನೀನು ಅದಕ್ಕೆ ಸಹಾಯಕವಾಗುವಂತಹ ಮಾನವ ಜನ್ಮವನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ಮಾಡಬೇಕು ಅನಾತ್ಮ ವಿಷಯಗಳಲ್ಲಿ ಇರತಕ್ಕಂತಹ ನಿನ್ನ ಮನಸ್ಸನ್ನು ಆತ್ಮದ ಕಡೆ ತಿರುಗಿಸಿ ಬಿಡಬೇಕು ಅಂತ ಹೇಳಿ ಆತ್ಮದಲ್ಲಿ ನಾವೆಲ್ಲರೂ ನೆಲೆಯಾಗಿದ್ದೇವೆ ಆತ್ಮತತ್ವವನ್ನು ನಾವು ತಿಳಿದಿಲ್ಲ ಆ ಜೀವಾತ್ಮ ಅಂತ ಹೇಳುವಂಥದ್ದು ನಮ್ಮೊಳಗಿದೆ ಈ ಶರೀರ ಅಂತ ಹೇಳಿದ್ರೆ ಜೀವ ಅಂತ ಹೇಳಿಯಲ್ಲ ಈ ಕಣ್ಣು ಅಂತ ಹೇಳಿದ್ರೆ ಜೀವವೋ ಹೌದು ಅಲ್ಲ ಯಾವ ರೀತಿಯಲ್ಲಿ ಆಲೋಚನೆ ಮಾಡಬಹುದು ಆದ್ದರಿಂದ ಜೀವಾತ್ಮ ಏನು ನಾನು ಯಾರು ಎಂಬುದನ್ನು ಆಲೋಚನೆ ಮಾಡಿಕೊಂಡು
ಆ ಪರಮಾತ್ಮನನ್ನ ಹೋಗಿ ಸೇರುವಂತಹ ಪ್ರಕ್ರಿಯೆ ಇದೆಯಲ್ಲ ಅದೇ ಅದಕ್ಕೋಸ್ಕರವಾಗಿ ಈ ಜೀವನವನ್ನ ಕೊಟ್ಟಿರುವಂತದ್ದು ಜೀವನ ಅಂತ ಹೇಳಿದ್ರೆ ಜೀವ ನ ಜೀವ ಇಲ್ಲದೆ ಆಗಬೇಕು ಪರಮಾತ್ಮನ ಆ ಆತ್ಮ ಸ್ವರೂಪವನ್ನ ಹೋಗಿ ಸೇರಬೇಕು ಆ ರೀತಿಯಲ್ಲಿ ಬದುಕಲಿಕ್ಕೋಸ್ಕರವಾಗಿ ಈ ಜೀವನವನ್ನ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಎಂತಾದ್ರೂ ಅರ್ಥ ಆಯ್ತಾ ಹೀಗೆ ಗುರುಗಳು ಹೇಳುವಾಗ ಶಿಷ್ಯನಿಗೆ ಎಂತ ಸಹ ಅರ್ಥ ಆಗಲಿಲ್ಲ ಅಂತ ಇವರು ಎಂತ ಹೇಳ್ತಾ ಇದ್ದಾರೆ ಅಂತ ನೀವು ಹೇಳಿದ್ದೊಂದು ಚೂರು ಸಹ ಅರ್ಥ ಆಗಲಿಲ್ಲ ಅಂತ ಹೇಳುವಾಗ ಗುರುಗಳು ಹೇಳಿದ್ರಂತೆ ಹೋಗಿ ಅಂಗಡಿಗೆ ಹೋಗಿ ಒಂದು ತೆಂಗಿನಕಾಯಿ ತೊಗೊಂಬಾ ಸಿಪ್ಪೆ ಇರೋದು ಅಂತ ಹೇಳಿ ಸರಿ ಹೋಗಿ ಒಂದು ತೆಂಗಿನಕಾಯಿ ತೊಗೊಂಡು ಬಂದ ಇದೇನು ಅಂತ ಕೇಳಿದ್ರಂತೆ ತೆಂಗಿನಕಾಯಿಯಿಂದಂತೆ ಅದರ ಸಿಪ್ಪೆಯನ್ನು ತೆಗಿ ಅಂತ ಹೇಳಿದ್ರಂತೆ ಹಾಗೆ ಮೇಲಿನ ಸಿಪ್ಪೆಯನ್ನು ತೆಗೆದಾಗುವಾಗ ಎರಡು ಕೈಯಲ್ಲಿ ಒಂದು ಕೈಯಲ್ಲಿ ಸಿಪ್ಪೆ ಇನ್ನೊಂದು ಕೈಯಲ್ಲಿ ತೆಂಗಿನಕಾಯಿ ಇದೇನು ಅಂತ ಕೇಳಿದ್ರಂತೆ ಅದು ಸಿಪ್ಪೆ ಇದು ತೆಂಗಿನಕಾಯಿ ಅಂತ ಹೇಳಿದ್ನಂತೆ ಅವ ಸರಿ ಅದನ್ನು ಒಡಿ ಅಂತ ಹೇಳಿದ್ರಂತೆ ಒಡೆದಾಗುವಾಗ ನೀರೆಲ್ಲ ಚೆಲ್ಲಿ ಹೋಯಿತು ಅದರದ್ದು ಈಗ ಅವನ ಕೈಯಲ್ಲಿ ಎರಡು ಭಾಗ ಇದೆ ತೆಂಗಿನಕಾಯಿನ ಇದೇನು ಇದು ತೆಂಗಿನಕಾಯಿ ಮತ್ತು ಬಿದ್ದೋಗಿರೋದೇನು ಅಂದರೆ ಅದು ನೀರು ಅಂತ ಹೇಳಿದ್ನಂತೆ ಸರಿ ಆ ಹೊರಗಿನ ಚಿಪ್ಪನ್ನು ತೆಗಿ ಅಂತ ಕರಟ ಅಂತ ಹೇಳ್ತೀವಲ್ಲ ಅದನ್ನು ತೆಗಿ ಅಂತ ಹೇಳಿದ್ರಂತೆ ಅದನ್ನು ತೆಗೆದಾಗ ಹೋಗು ಬಿಳಿ ಭಾಗ ಕೈಯಲ್ಲಿ ಉಳಿತು ಇದೇನು ಅಂತ ಕೇಳಿದ್ರಂತೆ ಇದು ತೆಂಗಿನಕಾಯಿ ಅನ್ನಂತೆ ಹಾಗಾದ್ರೆ ಅದೇನು ಅಂತ ಕೇಳಿದ್ರೆ ಅದು ಚಿಪ್ಪು ಅಂತ ಹೇಳಿದ್ನಂತೆ ಅವನು ಹಾಗಾದರೆ ನೀನು ಅಂಗಡಿಯಿಂದ ತರುವಾಗ ಎಂತ ಇದ್ದದ್ದು ನಿನ್ನ ಕೈಯಲ್ಲಿ ಕೇಳಿದ್ರೆ ಅದು ತೆಂಗಿನಕಾಯಿ ಅಂತ ಹೇಳ್ತಾನಂತೆ ಸಿಪ್ಪೆ ಇರುವಾಗಲೂ ಅದು ತೆಂಗಿನಕಾಯಿ ನೀರಿರುವಾಗಲೂ ಅದು ತೆಂಗಿನಕಾಯಿ ಕರೆಟ ಇರುವಾಗಲೂ ಅದು ತೆಂಗಿನಕಾಯಿ ಹಾಗೆ ಆತ್ಮ ಅಂತ ಹೇಳಿದರೆ ಹಾಗೆ ಈ ದೇಹ ಅದು ಆತ್ಮ ಅಲ್ಲ ಈ ಮನಸ್ಸು ಅದು ಆತ್ಮ ಅಲ್ಲ ಈ ಬುದ್ಧಿ ಅದು ಆತ್ಮ ಅಲ್ಲ ಆದರೆ ಇವೆಲ್ಲವನ್ನ ಹೇಳಿದಾಗ ನೀನು ಜೀವಾತ್ಮ ಅಂತ ಹೇಳಿ ಗುರುತಿಸ್ಲಿಕ್ಕೆ ಈ ದೇಹ ಮನಸ್ಸು ಬುದ್ಧಿ ಎಲ್ಲ ಬೇಕು ಅಂತ ಇದರ ಅರ್ಥ ಈ ರೀತಿ ಯಾವತ್ತು ನಾವು ಬಿಡಿಸ್ತೇವಾ ಚಿಪ್ಪನ ಆ ರೀತಿಯಲ್ಲಿ ಬಿಡಿಸಿಕೊಂಡು ಹೋಗಬೇಕಲ್ಲ ಅದಕ್ಕೆ ಹೇಳುವಂಥದ್ದು ಅಂಬಿಗ ನಂಬಿದೆ ನನ್ನನ್ನು ನಾನು ನನಗೆ ದಾಟ್ಲಿಕ್ಕೆ ಆಗುವುದಿಲ್ಲ ನೀ ನನ್ನನ್ನು ದಾಟಿಸಬೇಕು ಇಲ್ಲಿಂದ ಅಂತ ಹೇಳಿದ್ರೆ ಸಾಧನ ಶರೀರವಿದು ಸಾಧಾರಣವು ಅಲ್ಲ ಅಂತ ಹೇಳುವಂತಹ ಬುದ್ಧಿಯನ್ನು ನಾವು ತಂದುಕೊಳ್ಬೇಕು ನಾಳೆ ಯಮದೂತರು ಬಂದು ಕರ್ಕೊಂಡು ಹೋಗ್ತಾರಲ್ಲ ಗೊತ್ತುಂಟ ನಾವು ಯಾವಾಗ ಸಾಯ್ತೇವೆ ಅಂತ ಹೇಳಿಲ್ಲಲ್ಲ ಶೇ ಈಗ ಹರಿಕತೆಯಲ್ಲಿ ಕೂತ್ಕೊಂಡಿದ್ದ ಮಾರಿಗೆ ಬಂದು ಮಾತಾಡಿದ್ದಷ್ಟೇ ಅಲ್ಲಿ ಹೋಗಿ ಕಾರ್ಕಳಪೆಟ್ಟೆಯಲ್ಲಿ ಡಮ್ ಅಂತ ಆದ ಅಂತ ಹೇಳಿದ್ರೆ ಗೊತ್ತಿಲ್ಲ ಹಾಗೆ ಆಗಲೂಬಹುದು ಇಷ್ಟೊತ್ತು ಸ್ಟೇಜಲ್ಲಿ ಮಾತಾಡ್ತಾ ಇದ್ರು ಮಾರಿ ಎಂಥ ಅವಸ್ಥೆ ಗೊತ್ತಿಲ್ಲ ಯಾಕೆ ಸಾವನ್ನ ಕಂಡವರಿಲ್ಲ ಯಾರೂ ಕೂಡ ಹಾಗಿರುವಾಗ ಹಿಂದಲ್ಲದಿದ್ದರೆ ನಾಳೆ ಯಮನವ ದೂತರು ಬಂದು ನಿನ್ನನ್ನು ಕಾಲ್ಪೆಡಿ ದೆಳೆವಾಗ ತಡಿ ತಡಿ ನಾಳೆ ಕಾರ್ಕಳದಲ್ಲಿ ಒಂದು ಹರಿಕತೆ ಹೇಳಿದ್ದಾರೆ ನಾನು ಮುಗಿಸಿ ಬರ್ತೇನೆ ಅಂತ ಹೇಳಿದರೆ ಅವ ಕೇಳಿಯಾನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನನ್ನ ಮಗಳಿಗೆ ಮದುವೆ ಉಂಟು ನನ್ನ ಸೊಸೆ ಹೆರ್ಲಿಕ್ಕಾಗಿದ್ದಾಳೆ ಅಯ್ಯೋ ನಾಡಿದ್ದೆ ನಮ್ಮನೆ ಹೊಸ ಮನೆ ಗೃಹಪ್ರವೇಶ 10 ವರ್ಷದ ಮೇಲೆ ಮನೆ ಕಟ್ಟಬೇಕು ಅಂತ ಆಲೋಚನೆ ಮಾಡಿ 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 ಒಂದು ಮನೆ ಕಟ್ಟಿರೋದು ಅಂತ ಹೇಳಿದ್ರೆ ಅವ ಕೇಳೋದಿಲ್ಲ ನಿನ್ನ ಸಮಯ ಆಯಿತು ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ಬಿಡ್ತಾನಷ್ಟೇ ಆದ್ದರಿಂದ ನೀನು ಈಗ ಸಾಯ್ತೀಯೋ ಇವತ್ತು ಸಾಯ್ತೀಯೋ ನಾಳೆ ಸಾಯ್ತೀಯೋ 10 ವರ್ಷ ಬಿಟ್ಟು ಸಾಯ್ತೀಯೋ ನಿನಗೆ ಗೊತ್ತಿಲ್ಲ ಆದ್ದರಿಂದ ಆ ಭಗವಂತನ ಚಿಂತನೆಯನ್ನು ಮಾಡಿ ಯಾಕೆ ಈ ಭೂಮಿಗೆ ಬಂದೆ ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡು ಆ ವಿವೇಕ ನಿನಗೆ ಉಂಟು ಆದ್ದರಿಂದ ಮನುಷ್ಯಾಗಿ ಹುಟ್ಟಿದ್ದಿ ಅಂತ ಹೇಳಿದ್ರೆ ಬಹಳ ವಿಶೇಷವಾದ ಜನ್ಮ ನಿನಗೆ ಕೊಟ್ಟಿದ್ದಾನಪ್ಪ ಅಂತ ಹೇಳಿ ದಾಸರೇ ಹೇಳ್ತಾ ಇದ್ದಾರೆ ಹಾಗಾದರೆ ನಾವು ಎಲ್ಲಿಗೆ ಸಲ್ಲುವವರು ಮಾರ್ರೆ ಇಲ್ಲಿ ನೋಡಿದರೆ ಇಲ್ಲಿಯೂ ಹಾಗೆ ಅಲ್ಲ ಅಲ್ಲಿಯೂ ನೋಡಿದರೆ ಅಲ್ಲಿಯೂ ಅಲ್ಲ ಅಂತ ಹೇಳಿದ್ರೆ ಇಹದಲ್ಲಿ ಒಳಿತನ್ನು ಕಾಣಬೇಕು ಪರದಲ್ಲಿಯೂ ಒಳಿತಾಗಬೇಕು ಹಾಗೆ ಇರಬೇಕಾದ್ರೆ ಏನು ಹೇಳಬೇಕು ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಲ್ಲಿದೆ ನಮ್ಮನೆ ಕದ ಬಾಗಿಲಿದೆ ಸಿದ
ಮಾಳಿಗೆ ಬನಿಗ್ಯಾದು ನೆಚ್ಚಿ ಕೇಳಲು ಬೇಡ ಕೇಳಯ್ಯ ಹರಿ ಕಥೆ ಶ್ರವಣಂಗಳ ಮಾಳಿಗೆ ಬನಿಗ್ಯಾದು ನೆಚ್ಚಿ ಕೇಳಲು ಬೇಡ ಕೇಳಯ್ಯ ಹರಿ ಕಥೆ ಶ್ರವಣಂಗಳ ಅಂತದ್ದು ನೋಡಿ ದಾಸರು ಎಲ್ಲಾ ದಾಸರು ಎಲ್ಲಾ ಬಗೆಯ ಹಾಡುಗಳಲ್ಲಿ ಹೇಳಿದ್ದು ಒಂದೇ ವಿಷಯ ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ ನಾವು ಭಗವಂತನಿಂದ ಬಂದವರು ಭಗವಂತನಿಗೆ ನಾಳೆ ಹೋಗಿ ಸೇರಬೇಕಾದವರು ಆದ್ದರಿಂದ ವೃಥ ನೀನು ಇಲ್ಲಿ ವ್ಯರ್ಥಾಲಾಪ ಮಾಡದೆ ಈ ಜನ್ಮವನ್ನ ವ್ಯರ್ಥ ಮಾಡದೆ ಆ ಭಗವಂತನ ಅನುಗ್ರಹವನ್ನು ಪಡೆದುಕೊಂಡು ನೀನು ಬಾಳಬೇಕು ಅಂತ ಹೇಳುವಂಥದ್ದು ಎಲ್ಲ ಸಾಹಿತ್ಯದ ಉದ್ದೇಶ ನಾವು ಭಜನೆಯಲ್ಲಿ ಎಷ್ಟೊಂದು ಮಾಡ್ತೇವಲ್ಲ ಆದರೆ ಆ ಭಜನೆ ಏನು ಎಂತ ಹೇಳಿದ್ದಾರೆ ಅದರಲ್ಲಿ ಅಂತ ನಾವು ನೋಡಲಿಕ್ಕೆ ಹೋಗೋದಿಲ್ಲ ರಾಗ ಚಂದ ಆಯ್ತ ತಾಳ ಚಂದ ಆಯ್ತಾ ಅಂತ ನೋಡಿದರೆ ಆಯಿತು ನಮಗೆ ಆದರೆ ದಾಸರು ಹೇಳಿರುವಂಥದ್ದು ಆದರೆ ಒಂದು ಸಂತೋಷ ನೋಡಿ ಅಷ್ಟಾದರೂ ಹೇಳ್ತೇವಲ್ಲ ಯಾವತ್ತೋ ಒಂದು ದಿವಸ ಹೇಳಿ 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 ಅದೊಂದು ದಿವಸ ಬೋಧನೆ ಆ ಬೋಧ ಬರ್ತದೆ ನಮಗೆ ಯಾಕೆಂತ ಹೇಳಿ ದದಾಮಿ ಬುದ್ಧಿಯೋಗ ಅಂತ ಭಗವಂತ ಹೇಳಿರುವಂಥದ್ದು ಆ ಬುದ್ಧಿಯೋಗವನ್ನು ನಾನು ಕೊಡೋದು ನಿನಗೆ ಅಂತ ಹೇಳಿ ಮನಸ್ಸಿಟ್ಟು ಭಜನೆ ಮಾಡು ಸಾಕು ಅದರ ಅರ್ಥ ಎಲ್ಲ ನಾನು ನಿನಗೆ ತಿಳಿಸ್ತೇನೆ ಮತ್ತೆ ಅಂತ ಅದರ ಅರ್ಥ ಆದ್ದರಿಂದ ನಾವು ಆ ರೀತಿ ಭಜನೆ ಮಾಡಿ ಆದರೂ ಕೂಡ ಭಗವಂತನನ್ನು ಹೊಂದುವಂತಹ ಮನಸ್ಸನ್ನು ಮಾಡಬೇಕು ಒಂದು ವೇಳೆ ಓ ನಾನು ಭಯಂಕರ ಭಕ್ತೆ ಭಗವಂತನನ್ನು ಭಗವಂತ ಹೇಳಿದ್ರೆ ನನಗೆ ಭಾರಿ ಇಷ್ಟ ಅಂತ ಎಲ್ಲ ಹೇಳಿದರೆ ಅದು ಮಿಥ್ಯಾಚಾರ ಆಗ್ತದೆ ಯಾಕೆ ಮನಸ್ಸಿನ ಒಳಗೆ ಆ ರೀತಿಯ ಆ ಭಕ್ತ ಅಂತ ಹೇಳುವಂತಹ ಭಾವನೆ ಆ ಭಕ್ತಿ ಅದು ಕಾಣಬೇಕಲ್ಲ ಒಬ್ಬ ರಾಜ ಒಂದು ಬೆಕ್ಕನ್ನು ಸಾಕ್ತಾ ಇದ್ದ ನೋಡಿ ಆ ಬೆಕ್ಕಿಗೆ ಒಂದು ಹಠಯೋಗವನ್ನು ಅಭ್ಯಾಸ ಮಾಡ್ತಿದ್ದಾನೆ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಳ್ತದೆ ಅದು ಯಾರು ಬಂದು ಸಹ ಒಂದು ನಿರ್ವಿಕಲ್ಪ ಸಮಾಧಿ ಹಾಗೆ ಅವಸ್ಥೆ ಅದರ ತಲೆಯ ಮೇಲೆ ಹಣತೆಯಲ್ಲಿ ದೀಪ ಇಟ್ಟರು ಕೂಡ ಅಲ್ಲಾಡುವುದಿಲ್ಲ ಅಂತ ಅದನ್ನು ನೋಡಿದ ನಮ್ಮ ಪ್ರಜೆಗಳೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರಂತೆ ಎಂತ ಮಾರ್ರೆ ಇದು ಅವಸ್ಥೆ ಇದು ಹಿಂದಿನ ಜನ್ಮದಲ್ಲಿ ಮಹಾನ್ ಸಾಧಕ ಆಗಿರಬೇಕು ಪಾಪ ಎಲ್ಲಿ ಒಂದು ಸ್ವಲ್ಪ ಬಾಕಿ ಇತ್ತೇನು ಕುಚ್ಚಾಗಿ ಹುಟ್ಟಿದೆ ಅಂತೇಳಿ ಹಾ ಅಷ್ಟು ಅದಕ್ಕೆ ಹೆಸರುವಾಸಿ ಅದು ಯೋಗಿಯಾಗಿದೆ ಅದು ಈಗ ಧ್ಯಾನ ಮಾಡ್ತಾ ಉಂಟು ಭಾರಿ ಒಳ್ಳೇದು ಯಾರು ಒಬ್ಬ ಮಂತ್ರಿಗೆ ಅದು ಸ್ವಲ್ಪ ಸರಿ ಕಾಣಲಿಲ್ಲ ಅವ ಎಂತ ಮಾಡ್ತಾನೆ ಈ ಥರ ಒಂದು ಸಮಾಧಿಯನ್ನು ನಾನು ಬಿಡಿಸ್ತೇನೆ ಅಂತ ಹೇಳಿದ ಮರುದಿವಸ ರಾಜ್ಯಸಭೆಗೆ ಬರುವಾಗ ಅವನು ಸಣ್ಣ ಇಲಿ ಮರಿಯನ್ನು ಇಟ್ಕೊಂಡು ಬಂದಿದ್ದಾನೆ ಸರ್ ಇದು ಕೂತಿಕೊಂಡಿತ್ತು ರಾಜನಿಗೆ ಬಾರಿ ಒಂದು ಹೆಗ್ಗಳಿಕ ಅದು ಬೆಕ್ಕು ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಸಮಾಧಿಯಲ್ಲಿ ಉಂಟು ಅಂತವ ಯಾವಾಗಿನಾಗೆ ಅದರ ತಲೆಯ ಮೇಲೆ ಹಣತೆ ಇಟ್ಟು ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ದೀಪ ಇಟ್ಟಾಗ ಸಹ ಅದು ಸುಮ್ಮನೆ ಕೂತ್ಕೊಳ್ತದೆ ಎಲ್ಲರೂ ಆ ಒಂದು ಚಂದವನ್ನು ನೋಡಿದ್ದೇ ನೋಡಿದ್ದು ಅಷ್ಟೊತ್ತಿಗೆ ಮಂತ್ರಿ ಮೆಲ್ಲ ಒಂದು ಚೀಲದಿಂದ ಸಣ್ಣ ಇಲಿ ಮರಿಯನ್ನು ತೆಗೆದು ಹೀಗೆ ಹಾಕಿದ ನೋಡಿ ಹಾಕಿದ್ದೇ ತಡ ಅದು ಎಂಥ ಸಮಾಧಿಯೋ ಏನು ಇಲ್ಲಿ ವಾಸನೆ ಬಂದದ್ದಲ್ಲ ಸೀದಾ ಬೆಕ್ಕು ಹಾರಿಕೊಂಡು ಹೋದದ್ದೇ ಓ ಇದು ಇಷ್ಟೇ ವಿಷಯ ನೋಡಿ ಎದುರಿಂದ ನೋಡುವಾಗ ನಾವು ಹೇಗಿದ್ದೇವೆ ಅಂತ ಹೇಳಿದ್ರೆ ಬಹಳ ಒಂದು ಆಚಾರ ವಿಚಾರ ಸಂಸ್ಕಾರ ಎಲ್ಲ ಉಂಟು ಅಂತಾಗಬೇಕಾದ್ರೆ ವಿಷಯದ ವಿಚಾರ ಆ ವಾಸನೆ ಬರುವಾಗ ಬೇಡ ಬೇಡ ಅಂತ ಹೇಳಿದ್ರೆ ಸಹ ಹೀಗೆ ಹೋಗುದು ನಾವು ಅಂತ ಅದು ಮಿಥ್ಯಾಚಾರ ಅಂತ ಭಗವಂತ ಹೇಳಿದ ಈ ನೊಣಗಳು ಸ್ವೀಟ್ ಅಂಗಡಿಯಲ್ಲಿ ಸಹ ತುಂಬ ನೊಣ ಇರ್ತದಲ್ಲ ಅದೇ ಆಚೆಯಿಂದ ಒಬ್ಬ ಸೆಗಣಿ ಹೊತ್ತುಕೊಂಡು ಹೋದ್ರೆ ಅದರ ಮೇಲೆ ಸಹ ಹೋಗಿ ಕೂತ್ಕೊಳ್ತದೆ ಅದು ಹಾಗೆ ನಾವು ಸಹ ಹಾಗೆ ಯಾವಾಗ ವಿಷಯದ ವಾಸನೆ ಮೂಗಿಗೆ ಬಡಿಯಿತೋ ಇದನ್ನೆಲ್ಲ ಬಿಟ್ಟು ಆಚೆ ಓಡಿಬಿಡ್ತೇವೆ ಪರೀಕ್ಷೆ ಸುಮಾರುಂಟು ಆಚೆ ಕಡೆ ಹೋಗುವಾಗ ಆದದ್ದರಿಂದ ಹಾಗೆ ಮಾಡಿದ್ರೆ ನೀನು ಮಿಥ್ಯಾಚಾರಿ ಆಗ್ತಿ ಆದ್ದರಿಂದ ಏನು ಮಾಡಬೇಕಾಗಾದ್ರೆ ಹೌದು ನನಗೆ ವಿಷಯ ಬಿಟ್ಟು ಬರಲಿಕ್ಕೆ ಆಗುದಿಲ್ಲ ಅಂತ ಹಾಗಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ವೃತನಿಷ್ಠನಾಗಬೇಕು ನೀನು ಅಂತ ಹೇಳ್ತಾರೆ ವೃಥ ಅಂತ ಹೇಳಿದ್ರೆ ಸಾಧಕನು ತನಗೇ ಹಾಕಿಕೊಳ್ಳುವಂತಹ ಒಂದು ಬಂಧನ ಒಂದು ಚೌಕಟ್ಟು ಅದರಿಂದ ಹೊರಗೆ ಹೋಗದಿದ್ರೆ ಆಯ್ತು ನಾನು ಚೌಕಟ್ಟು ಹಾಕಿಕೊಂಡಿದ್ದೇನೆ ನಾನು ಒಂದು ಬಂಧನದೊಳಗೆ ಹಾಕಿಕೊಂಡಿದ್ದೇನೆ
ಕ್ಷಾರವೃತ ಅಂತ ಹೇಳ್ತಾರೆ, ಉಪ್ಪು ಬಿಡುವುದು ನೋಡಿ. ಕ್ಷಾರವೃತ, ಶಾಖಾವೃತ, ಸುಮಾರು ವೃತಗಳುಂಟು. ಹಾಗೆ ಅಂತ ಹೇಳಿದ್ರೆ ನಾನು ಇಂಥ ತರಕಾರಿ ತಿನ್ನುವುದಿಲ್ಲ, ನಾನು ಇಷ್ಟು ಸಮಯ ಉಪ್ಪು ತಿನ್ನುವುದಿಲ್ಲ, ಈ ರೀತಿಯೆಲ್ಲ ವೃತಗಳು ನಮಗೆ ಸುಮಾರು ಗೊತ್ತುಂಟಲ್ಲ ವೃತ. ಹೀಗೆ ಹೇಳುವಾಗ ಒಬ್ಬ ಹರಿದಾಸರ ಹತ್ರ ಅಲ್ಲಿ ಎದ್ದು ನಿಂತು ಕೇಳಿದಂತೆ, ಹರಿದಾಸರೇ ಈ ಕ್ಷಾರವೃತ್ತ ಹೇಳಿದ್ರೆ ಉಪ್ಪು ಬಿಡುದು ಹೇಳಿ ಹೇಳಿದ್ರಿ ನೀವು, ಶಾಖಾವೃತ್ತ ಹೇಳಿದ್ರೆ ತರಕಾರಿ ಬಿಡುದು ಅಂತ ಹೇಳಿದ್ರಿ, ಈ ಪತಿವ್ರತ ಹೇಳಿದ್ರೆ ಎಂತ ಅಂತ ಗಂಡನನ್ನು ಬಿಡುದ? ಹಾಗಲ್ಲ, ವ್ರತ ಹೇಳಿದ್ರೆ ನಿಷ್ಠನಾಗಿರುವುದು. ಯಾರು ಪತಿಗೆ ನಿಷ್ಠಳಾಗಿದ್ದಾಳೋ ಅವಳು ಪತಿವ್ರತ. ಹಾಗೆ ಭಗವಂತನಿಗೆ ನಿಷ್ಠನಾಗಿರುವುದು ಅಂತ ಹೇಳುವಂತಹ ಅರ್ಥದಲ್ಲಿ ವ್ರತ ಅನುಷ್ಠಾನ, ಅದು ಅನುಷ್ಠಾನಕ್ಕೆ ತರುವಂಥದ್ದು. ಆ ವ್ರತ ನಿಷ್ಠರಾಗಿ ಯಾರಿರ್ತಾರೋ ಆ ನಿಷ್ಠರಾಗಿ ಇದ್ದಾಗ ನಾವು ಇನ್ನೊಬ್ಬರಿಗೆ ಒಂದು ಆದರ್ಶ ಪ್ರಾಯರಾಗುತ್ತೇವೆ. ಆದರ್ಶ ಅಂತ ಹೇಳಿದರೆ ಅದನ್ನು ಎಲ್ಲರೂ ಮಾಡ್ತಾರೆ ಅಂತ ಹೇಳಿಯಲ್ಲ, ಆದರ್ಶವನ್ನು ಎಲ್ಲರೂ ಮಾಡಿಕೊಂಡು ಹೋಗ್ತಾರಂತಲ್ಲ, ಅದು ಮಾಡಬೇಕಾದದ್ದು ಅಂತ, ಮಾಡಲೇಬೇಕಾದದ್ದು. ಆದರ್ಶದ ರೀತಿ ಒಬ್ಬ ಆದರ್ಶ ಪುರುಷ ಇದ್ದಾನೆ ಅಂತ ಹೇಳಿದ್ರೆ ಅವ ನಡ್ಕೊಂಡು ಹಾಗೆ ನಡಿಕೊಳ್ಳಲೇಬೇಕು. ನಾವು ಆ ರೀತಿ ಆದರ್ಶ ವ್ಯಕ್ತಿ ಆಗಬೇಕು ಅಂತಿದ್ರೆ ನಾವು ಒಂದು ವ್ರತವನ್ನೆಲ್ಲ ಹಾಕಿಕೊಂಡು ಆ ವ್ರತ ನಿಷ್ಠರಾಗಿ ಇದ್ದುಕೊಂಡಾಗ ಏನಾಗುತ್ತದೆ, ನಮ್ಮ ಧರ್ಮ ನೆಲೆಯಾಗುತ್ತದೆ. ಮಾನವನಿಗೆ ಒಂದು ಧರ್ಮ ಅಂತ ಉಂಟು. ಆ ಮಾನವ ಧರ್ಮ ಯಾವುದು, ಯಾವ ರೀತಿ ಬದುಕಬೇಕು ನೋಡಿ, ಅದನ್ನು ಯಾರು ಬರೆದಿಡ್ಲಿಲ್ಲ. ನಮ್ಮ ಪುರಾಣದಲ್ಲಿ 18 ಪುರಾಣದಲ್ಲಿ ಹೇಗೆ ಇರಬೇಕು ಅಂತ ಹೇಳಿದೆ, ಅದು ನಿಯಮಗಳನ್ನು ಹೇಳಿದ್ದು. ಆದರೆ ಸಂಸ್ಕಾರ ಇದ್ದವನಿಗೆ, ಸಂಸ್ಕಾರ ಪಡ್ಕೊಂಡವನಿಗೆ ಅವನು ನಡ್ಕೊಳ್ಳುವಂತಹ ರೀತಿಯ ಒಂದು ಧರ್ಮ ಅಂತ ಆಗ್ತದೆ. ಸಮಾಜದಲ್ಲಿ ಹೀಗೆ ಇರಬೇಕು, ಅದು ಸಮಾಜ ಧರ್ಮ ಅಂತ. ಹಾಗೆ ಧರ್ಮಾನುಷ್ಠಾನವನ್ನು ಮಾಡಿಕೊಂಡು ವ್ರತನಿಷ್ಠನಾಗಿರುವಾಗ ಅವಾಗೇನಾಗುತ್ತದೆ, ಇಲ್ಲಿಂದ ಬಿಟ್ಟು ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ. ಅಂತಹ ಧರ್ಮಕ್ಕೆ ಚ್ಯುತಿ ಬಂದಾಗ ನೋಡಿ, ದೇವರು ಹೇಳಿದ್ದು, ನಾನು ಧರ್ಮ ಯಾವಾಗೆಲ್ಲ ಗ್ಲಾನಿ ಆಗ್ತದೋ ಆಗೆಲ್ಲ ಬಂದು ಅದನ್ನು ಉದ್ಧಾರ ಮಾಡ್ತೇನೆ ಅಂಥೇಳಿ. ಸಮಾಜ ಧರ್ಮ ಸರಿಯಾದ ಕೂಡಲೇ ಆದಿ ಭೌತಿಕ ಆಧ್ಯಾತ್ಮಿಕ ಎಲ್ಲ ಧರ್ಮಗಳು ಸರಿಯಾಗ್ತಾ ಹೋಗ್ತದೆ. ಈ ಸಮಾಜ ಧರ್ಮವೇ ಸರಿ ಇಲ್ಲ ಅಂತಾದರೆ ಭಗವಂತ ಅವತಾರ ಮಾಡಬೇಕಾಗಿ ಬರ್ತದೆ ಕೆಳಗೆ ಇಳಿದು. ಆದ್ದರಿಂದ ಇಲ್ಲಿ ಸಮಾಜ ಅಂತ ಹೇಳಿದ್ರೆ ಯಾರು, ನಾವು ಮತ್ತೆ ನೀವೇ ಇರುವುದು, ಬೇರೆ ಯಾರಿಲ್ಲ. ಆದ್ದರಿಂದ ನಾವು ಬದುಕುವುದನ್ನು ಸರಿಯಾಗಿ ಬದುಕಬೇಕು. ಹೇಗೆ ಅಂತ ಹೇಳಿದ್ರೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ದವದ್ವಾರಗಳಿಂದ ತೂತಾಗಿರುವಂತಹ ಕಾಮ ಕ್ರೋಧಾದಿ ವಿಷಯ ವಿಚಾರಗಳಿಂದ ಹೊಲಸಾಗಿರ್ತಕ್ಕಂತಹ ಈ ದೇಹ ಎನ್ನುತಕ್ಕಂತಹ ಮನೆ ಇದು ನನಗೆ ಬೇಡ ಅಂತ ಆದಾಗ ಈ ದೇಹವನ್ನು ಬಿಟ್ಟು ಹೊರಗೆ ಹೋಗತಕ್ಕಂತಹ ಭಗವಂತನಲ್ಲಿ ಲೀನ ಆಗತಕ್ಕಂತಹ ಆ ದಾರಿ ನಮಗೆ ಸರಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮಾನವ ಜನ್ಮವೇ ಆಗಬೇಕು. ಬೇರೆ ಜನ್ಮದ ಪ್ರಾಣಿಗಳಿಗೆ ಅದು ಗೊತ್ತಾಗುವುದಿಲ್ಲ. ಆದ್ದರಿಂದ ಮಾನವ ಜನ್ಮ ದೊಡ್ಡದು ಅಂತ ದೇವರು ಹೇಳಿರುವಂತ ದಾಸರು ಹೇಳಿರುವಂಥದ್ದು. ಆ ರೀತಿ ನಾವು ಬದುಕಬೇಕು. ಆ ರೀತಿ ಬದುಕಬೇಕು ಅಂತ ಆದರೆ ಸತತ ಸಾಧನೆಯ ಮಾಡೋ 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 ಸತತ ಸಾಧನೆಯ ಮಾಡೋ ಪಥವಿದು ವೈಕುಂಠಕ್ಕೆ ನೋಡೋ ಪಥವಿದು ವೈಕುಂಠಕ್ಕೆ ನೋಡೋ ಸತತ ಸಾಧನೆಯ ಸಾಧನೆಯಿಂದ ದೇಹವನ್ನು ದಂಡಿಸಿ ಮನವನ್ನು ಖಂಡಿಸಿದಾಗ ಆ ಭಗವಂತನ ದಿವ್ಯ ಸಾಕ್ಷಾತ್ಕಾರ ಆಗುತ್ತದೆ. ಹಾಗೆ ಆಗಬೇಕಿದ್ರೆ ನಾವು ಯಾವುದಾದ್ರೂ ಒಂದು ಊರುಗೋಲು ಬೇಕಲ್ಲ ನಮಗೆ. ಭಗವಂತನ ಹತ್ರ ಹೋಗ್ಲಿಕ್ಕೆ ಒಂದು ಊರುಗೋಲು ಬೇಕು ಅಂತ ಹೇಳಿದರೆ ಭಗವದ್ಗೀತೆಯಲ್ಲಿ ಬೇಕಾದಷ್ಟು ವಿಚಾರವನ್ನು ಭಗವಂತ ಹೇಳಿದ್ದಾನೆ. ಸತ್ಯ, ಅಹಿಂಸಾ, ಆಸ್ಥೇಯ, ಅಪರಿಗ್ರಹ, ಅಬ್ಬಬ್ಬಬ್ಬಬ್ಬ ಎಷ್ಟೊಂದು ವಿಚಾರ ಇದೆ. ಯಾವುದನ್ನಾದರೂ ಒಂದನ್ನು ಹಿಡ್ಕೊಡು, ಎಲ್ಲ ಮೈ ಮೇಲೆ ಹೊತ್ಕೊಂಡ್ರೆ ಆಗಲಿಕ್ಕಿಲ್ಲ. ಯಾವುದಾದ್ರೂ ಒಂದು ವಿಚಾರವನ್ನು ಹಿಡ್ಕೊಂಡು ಅದನ್ನು ಊರುಗೋಲಾಗಿಟ್ಟುಕೊಂಡು ಆ ಒಂದು ವೃತ್ತಕ್ಕೆ ನಾವು ಆ ಒಂದು ಏನು ವಿಚಾರ ಇದೆಯೋ ಅದಕ್ಕೆ ನಿಷ್ಠರಾಗಿದ್ದುಕೊಂಡು ಎಲ್ಲವನ್ನು ಅದಕ್ಕೆ ಆರೋಪ ಮಾಡಿಕೊಂಡು ಹೋದಾಗ ಭಗವಂತನ ಆಶೀರ್ವಾದ ಕೂಡ ಅದಕ್ಕೆ ಬರ್ತದೆ. ಹಾಗೆ ಬಂದಾಗ ವಿಷಯ ಭೋಗದ ಗೂಡಾಗಿರ್ತಕ್ಕಂತಹ ಈ ಮನಸ್ಸು ಭಗವಂತನೆಡೆಗೆ ಹೋಗತಕ್ಕಂತಹ ಸಾಧನಾ ಪಥವನ್ನು ಹುಡುಕಿಕೊಳ್ಳುತ್ತದೆ. ಆದ್ದರಿಂದ ದಾಸರು ಹೇಳ್ತಾ ಇದ್ದಾರೆ, ನಿಜ ಮನಸ್ಸೇ ನೀ ಯೋಚಿಸಿ ಕೆಡಬೇಡ, ಸಾರವಿಲ್ಲದ ಸಾರ ಸಂಸಾರದೆಂಬುದು ಮಾಯಾ ಬಜಾರ,
ಬಯಸತಕ್ಕಂತಹ ಪದೇ ಪದೇ ಸಿಹಿಯಿಂದ ಹೋಗಿ ಆ ಒಂದು ಮಲದ ಮೇಲೆ ಕುಳಿತುಕೊಳ್ಳತಕ್ಕಂತಹ ನೊಣದ ಆಗಿರುವಂತಹ ಮನಸ್ಸೇ, ನೀನು ಪದೇ ಪದೇ ಹಾರಾಡುವುದು ಬೇಡ. ಆ ಭಗವಂತ ಏನು, ಯಾಕೆ ಅವನನ್ನು ನಾವು ಹೊಂದಿಕೊಳ್ಳಬೇಕು? ನಾವೆಲ್ಲಿಗೆ ಹೋಗಬೇಕಾದವರು ಮುಂದೆ? ನಾನು ಈಗ ಇರುವಾಗ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ನನ್ನ ಒಟ್ಟಿಗೆ ಇದ್ದಾರೆ. ನಾನು ಸತ್ತಾಗ ಇವರೆಲ್ಲ ನನ್ನ ಹಿಂದೆ ಬರ್ತಾರಾ? ನಾನು ಒಬ್ಬನೇ ಹೋಗಬೇಡ್ವಾ? ಹೇಗೆ ಹೋಗುವಂಥದ್ದು ನಾನು ಎಂಬುದರ ಬಗ್ಗೆ ಆಲೋಚನೆ ಮಾಡು ಹೊರತು ಈ ಸಂಸಾರ ಅಂತ ಹೇಳುವಂಥದ್ದು ಮಾಯೆ. ಇವತ್ತಿವರು ನನ್ನ ಹತ್ರ ನೆಗಾಡ್ತಾರೆ ಅಂತ ಹೇಳಿದರೆ ನಾಳೆ ಬೆಳಿಗ್ಗೆ ಎದ್ದುಕೊಂಡು ಬೈದಾರು. ನನಗೆ ಗೊತ್ತಿಲ್ಲ ಯಾವಾಗ ಮನುಷ್ಯ ಯಾವ ರೀತಿ ಬದಲಾಗ್ತಾನಂತ ಯಾರಿಗೆ ಗೊತ್ತುಂಟು? ಮಾಯೆ ಅಂತ ಹೇಳುವಂಥದ್ದು ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಆಟ ಆಡಲಿಕ್ಕೆ ಶುರು ಮಾಡಿದಾಗ ಯಾವುದು ಸರಿ ಇರಲಿಕ್ಕಿಲ್ಲ. ಆದದ್ದರಿಂದ ಭಗವಂತ ಹಾಗೇನು ಮಾಡುವುದಿಲ್ಲ. ಆದ್ದರಿಂದ ಭಗವಂತ ಏನು ಎತ್ತ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ಆ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಅಜ್ಞಾನವನ್ನ ದೂರ ಮಾಡಿಕೋ. ಅದಕ್ಕೆ ಬೇಕು ಬೇಕಾದಂತಹ ಸತ್ಯ ಅಹಿಂಸಾ ಮೊದಲಾದಂತಹ ಧರ್ಮವನ್ನ ಉಪಾಸನೆ ಮಾಡಿಕೋ ಎಂಬುದಾಗಿ ಜ್ಞಾನದ ಬಲದ ಅಜ್ಞಾನದ ಕೇಡ ಸತ್ಯದ ಕೇಡ ನೋಡಯ್ಯ ನೋಡಯ್ಯ ಪರುಷದ ಬಲದ ಅವಲೋಹದ ಕೇಡ ನೋಡಯ್ಯ ನೋಡಯ್ಯ ಜ್ಞಾನದ ಬಲದ ಜ್ಞಾನದ ಬಲದ ಜ್ಞಾನದ ಬಲದ ಅಜ್ಞಾನದ ಇರತಕ್ಕಂತಹ ಅಜ್ಞಾನವನ್ನು ಹೊಡೆದೋಡಿಸಿ ಭಗವಂತನಲ್ಲಿ ಹೋಗಿ ಸೇರತಕ್ಕಂತಹ ಮಾರ್ಗವನ್ನು ಹುಡುಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಮಗೆ ಪದೇ ಪದೇ ಹೇಳ್ತಾರೆ ಈ ಭಗವಂತನನ್ನು ಸೇರಲಿಕ್ಕೆ ಈ ಪ್ರಪಂಚದಲ್ಲಿ ಅಡ್ಡಿಯಾಗಿರುವಂಥದ್ದೇ ಮಾಯೆ ಅಂತ. ಅದು ದಾಟಿ ಹೋಗಬೇಕು ಅಂತ ಹೇಳಿದರೆ ಜ್ಞಾನ ಬೇಕೇ ಬೇಕು. ಶ್ರೀರಾಮ ಕಾಡಿಗೆ ಹೋಗ್ತಾನೆ, ಹೋಗುವಾಗ ಮಧ್ಯದಲ್ಲಿ ಸೀತಾಮಾತೆ, ಹಿಂದಿನಿಂದ ಲಕ್ಷ್ಮಣ. ಲಕ್ಷ್ಮಣಿಗೆ ಆಗಾಗ ರಾಮನನ್ನು ನೋಡಬೇಕು ಅಂತ ಆಸೆ ಆಗೋದು. ಆಗ ನೋಡಲಿಕ್ಕೋಸ್ಕರ ಹೋಗಬೇಕು ಅಂತ ಇದ್ದರೆ ಮಧ್ಯದಲ್ಲಿ ಸೀತಾಮಾತೆ ಇದ್ದಾಳೆ. ಈಗ ಶ್ರೀರಾಮನನ್ನು ನೋಡಬೇಕು ಅಂತ ಇದ್ದರೆ ಲಕ್ಷ್ಮಣ ಹೇಳ್ತಾನೆ, ಅತ್ತಿಗೆ ನಿನ್ನ ಕುತ್ತಿಗೆಯನ್ನು ಸ್ವಲ್ಪ ಓರೆ ಮಾಡಂತೇಳಿ. ಆ ಓರೆ ಮಾಡಿದಾಗ ಎದುರಿರುವಂತಹ ಶ್ರೀರಾಮಚಂದ್ರ ಕಾಣಿಸ್ತಾನಲ್ವ. ಹಾಗೆ ಇಲ್ಲಿ ಶ್ರೀರಾಮ ಅಂತ ಹೇಳಿದ್ರೆ ಭಗವಂತ, ಅತ್ತಿಗೆ ಅಂತ ಹೇಳಿದ್ರೆ ಮಾಯೆ, ಲಕ್ಷ್ಮಣ ಹೇಳಿದ್ರೆ ಜೀವಾತ್ಮ. ನಾವೀಗ ಹೇ ಭಗವಂತ ನಿನ್ನನ್ನು ನೋಡಬೇಕು ಅಂತ ಹೇಳಿ ದಾಸರು ಎಲ್ಲ ದಾಸರು ಕೂತ್ಕೊಂಡು ಅದನ್ನೇ ಹೇಳುವಂಥದ್ದು. ಭಗವಂತನ ಆ ಒಂದು ಸಾಕ್ಷಾತ್ಕಾರ ಮಾಡುವುದೇ ಮನುಷ್ಯ ಜೀವನದ ಗುರಿ ಅಂತ ಹೇಳಿ. ಆದ್ದರಿಂದ ಅತ್ತಿಗೆ ನಿನ್ನ ಕುತ್ತಿಗೆ ಏನು ಓರೆ ಮಾಡು ಅಂತ ಹೇಳಬೇಕಿದ್ರೆ ಆ ಓರೆ ಮಾಡಲಿಕ್ಕೆ ನಮ್ಮ ಮನಸ್ಸು ಸಿದ್ಧ ಆಗಬೇಕಲ್ಲ. ಓರೆ ಮಾಡು ಅಂತ ನಾವು ಹೇಳಬೇಕಲ್ಲ. ಅದು ಹೇಳಲಿಕ್ಕೆ ಮಾಡದಿದ್ರೆ ಒಳ್ಳೆಯದಾಯಿತು, ತೊಂದರೆ ಇಲ್ಲ. ಹರಿಕತೆಯಲ್ಲಿ ಮಕ್ಕಳಿಗೆ ಬೇಕಾ ಅಂತ ಕೇಳ್ತೇವೆ ನಾವು ಎಲ್ಲ ಕಡೆಯಲ್ಲಿ ಹೋದಾಗ. ಇಲ್ಲಿ ನೋಡಿದರೆ ಮಕ್ಕಳೇ ಇದ್ದಾರೆ ಆಯ್ತಾ. ಯಾಕೆ ಅಂತ ಹೇಳಿದರೆ ಮಕ್ಕಳು ಕೇಳಬೇಕು, ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಲ್ವಾ. ಹಾಗಿರುವಾಗ ಹೆಚ್ಚಾಗಿ ಹರಿಕತೆಗೆ ಬರುವಂಥದ್ದೆಲ್ಲ ಬಿಳಿ ಕೂದಲಿನವರು ಮಾತ್ರ. ಯಾಕೆ ಕುತ್ತಿಗೆ ಓರೆ ಮಾಡು ಅಂತ ಹೇಳಲಿಕ್ಕೆ ಮನಸ್ಸಾಗೋದು ಕೂದಲೆಲ್ಲ ಹೋಗಲಿಕ್ಕೆ ಶುರುವಾದ ಮೇಲೆ. ಅದಕ್ಕೆ ದಾಸರು ಹೇಳ್ತಾರೆ ಹಾಗೆ ಮಾಡಬೇಡಿ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಹಾಗಾದರೆ ಆ ಭಗವಂತನನ್ನು ಕಾಣಬೇಕು ಅಂತ ಹೇಳಿ ಯಾವುದೋ ಒಂದು ವ್ರತವನ್ನು ಗಟ್ಟಿಯಾಗಿ ಹಿಡಿದುಕೊಂಡವ ಯಾರಾದರೂ ಒಬ್ಬ ಇದ್ದಾನಂತ ಹೇಳಿದರೆ ಸತ್ಯವ್ರತವನ್ನು ಹಿಡ್ಕೊಂಡವಂತ ಸತ್ಯವ್ರತನಿಷ್ಠನಾಗಿರ್ತಕ್ಕಂತಹ ಹರಿಶ್ಚಂದ್ರ ಇದ್ದಾನೆ. ಅವನಿಗೆ ಗೊತ್ತುಂಟು. ಏನು ಗೊತ್ತಿದೆ? ಯಾರು ಕುದುರೆ ಬೇಕಾ? ಆಗ ಒಬ್ಬ ನಿಜ ಕುದುರೆಯ ಬಗ್ಗೆ ಸರಿಯಾಗಿ ಗೊತ್ತಿರುವಂತಹ ಒಬ್ಬ ವರ್ತಕ ಬಂದ. ಮಾರ್ಲಿಕ್ಕಿಟ್ಟದ ಮರೆಯ ನಿನ್ನ ಕುದುರೆಯನ್ನ? ಹೌದು. ಎಷ್ಟು ರೂಪಾಯಿ ಅದಕ್ಕೆ ಅಂತ ಕೇಳ್ತಾನಂತೆ. ಅವನಿಗೆ ವಿಷಯ ಗೊತ್ತಿಲ್ಲ, ಕುದುರೆಯ ಬೆಲೆ ಅವನಿಗೆ ಎಂತ ಗೊತ್ತುಂಟು? ಕಳ್ಳನಿಗೆ ಅದು ಕುದುರೆಯ ಬೆಲೆ ಗೊತ್ತಿಲ್ಲ. 500 ರೂಪಾಯಿ ಅಂತ ಹೇಳ್ದಂತೆ.
ವರ್ತಕನಿಗೆ ಗೊತ್ತುಂಟು ಅದು ಸಾವಿರಾರು ರೂಪಾಯಿ ಬೆಲೆ ಬಾಳುವಂಥದ್ದು ಅಂತ ಹೇಳಿ. ಇವ 500 ಹೇಳ್ತಾನೆ ಅಂತ ಹೇಳಿದ್ರೆ ಇವ ಕಳ್ಳನೆ ಅಂತ ಹೇಳಿ ಗೊತ್ತಾಯ್ತು ಅವನಿಗೆ. ಅವ ಹೇಳ್ತಾನೆ 500 ಅಷ್ಟ ಅಂತ ಹೇಳುವಾಗ ಜಾಸ್ತಿ ಆಯ್ತಾ 400 ಕೊಡಿ ಸಾಕು ಅಂತ ಹೇಳ್ತಾನಂತೆ. ಆಗ ಅವನಿಗೆ ಪಕ್ಕ ಗೊತ್ತಾಯ್ತು ಇವ ನಿಜವಾಗಿ ಇವನದ್ದಲ್ಲ ಕುದುರೆ ಅಂತ. ಅಯ್ಯೋ 400 ಅಂತ ಹೇಳುವಾಗ ಬೇಡ 300 ಕೊಡಿ ಅಂತ ಹೇಳ್ತಾನೆ. 300 ಅಂತ ಹೇಳುವಾಗ ಅಯ್ಯೋ ನೀವು ನೋಡಿ ಈ ಕುದುರೆ ಹೇಗೆ ಉಂಟು ನೋಡಿ ಎಷ್ಟು ರೇಟ್ ಅಂತ ನೀವೇ ನಿರ್ಧಾರ ಮಾಡಿ ಒಂದು ರೇಟ್ ಕೊಡಿ ಅಂತ ಹೇಳುವಾಗ ಇವನಿಗೆ 100 ಆದರೂ ಸಹ ಕೊಡುದು ಸುಮ್ಮನೆ. ಯಾಕೆ ಅಂತ ಹೇಳಿದ್ರೆ ಇವನದ್ದಲ್ಲ ಅಂತ ಪಕ್ಕ ಆದದ್ರಿಂದ ಹೇಳ್ತಾನೆ. ಹಾ ಇರ್ಲಿ ಮಾರಯ್ಯ 100 ರೂಪಾಯಿ ಕೊಡುವ, ಆದರೆ ಇದು ಹೇಗೆ ಒಳ್ಳೆ ಓಡ್ತದಾ ಕುದುರೆ? ಇವನು ಕುದುರೆಯನ್ನು ಹತ್ತಿ ಬಿಟ್ಟು ಮುಟ್ಟಿಯೇ ಸರಿ ಗೊತ್ತಿಲ್ಲ, ಇನ್ನು ಹತ್ತಿ ಓಡಿಸೋದು ಅಂತ ಹೇಳಿದ್ರೆ ಇವನಿಗೆ ಗೊತ್ತುಂಟ. ಅವ ಹೇಳ್ತಾನಂತೆ, ನಿಮಗೆ ಕುದುರೆ ಓಡಿಸ್ಲಿಕ್ಕೆ ಬರ್ತದ? ಬೇಕಾದ್ರೆ ನೀವು ನೋಡ್ಬೋದು ಕುದುರೆ ಹೇಗೆ ಉಂಟು ಅಂತ. ನಾನು ಹೇಳಿದ್ರಲ್ಲ ನಿಮಗೆ ನಂಬಿಕೆ ಬರೋದಿಲ್ಲ, ಬೇಕಾದ್ರೆ ನೀವೇ ಹತ್ತಿ ಹೋಗಿ ಅಂತ ಹೇಳ್ತಾನಂತೆ. ಇವ ಹತ್ತಿದ, ತಗೊಂಡು ಹೋದ. ಇವ ಸಂಜೆವರೆಗೆ ಕಾದ್ರೆ ಕೂಡ ಎಲ್ಲಿದ್ದಾನೆ ಕಳ್ಳನಿಗೆ ಕುದುರೆ ಪುನಃ ಬರಲಿಲ್ಲ. ಅಷ್ಟೊತ್ತಿಗೆ ಪಕ್ಕದಲ್ಲಿದ್ದವನ ಕೇಳಿದ್ನಂತೆ, ಏನಪ್ಪ ಕುದುರೆ ಮಾರಿದ್ಯಾ ನೀನು ಅಂತ ಹೇಳಿ. ಹೌದು, ಎಷ್ಟು ಬೆಲೆಗೆ ಮಾರಿದೆ? ಅದು ಎಷ್ಟು ಬೆಲೆಗೆ ಬಂತ ಅಷ್ಟೇ ಬೆಲೆಗೆ ಹೋಯಿತು ಅಂತ ಹೇಳಿದ್ನಂತೆ. ಲಾಭ ಗೀಭ ಏನು ಆಗಲಿಲ್ಲ ಅಂತ. ಇದು ಹೇಳಿದ್ದು ನಾನು ನೆಗಾಡ್ಲಿಕ್ಕಲ್ಲಪ್ಪ, ನಾವು ಅಲ್ಲಿಂದ ಬಂದಂತಹ ಕುದುರೆಗಳು ನೋಡಿ ಅವಸ್ಥೆ ಎಷ್ಟು ಬೆಲೆಗೆ ಹೋಯ್ತೋ ಅಷ್ಟೇ ಬೆಲೆಗೆ ಪುನಃ ಹೋಯಿತು ಅಂತ ಹೇಳಿದ್ರೆ ಸಾಧನೆ ಏನಿಲ್ಲ ಅಂತ. ಆದದ್ದರಿಂದ ಅಲ್ಲಿದೆ ನಮ್ಮ ಮನೆ ಅಂತ ಹೇಳಿದ್ದ, ಅದಕ್ಕೆ ಇಲ್ಲಿ ಬಂದದ್ದು ಕಳ್ಳಮನೆ. ಇಲ್ಲಿ ನೀನು ಬದುಕಿದಿ ಕಳ್ಳತನದ ಬದುಕು, ಮುಖವಾಡದ ಬದುಕನ್ನು ಬದುಕುತ್ತಾ ಇದ್ದಿ, ನೀನು ಯಾರು ಅಂತ ಹೇಳಿ ನೋಡು ಅಂತ ಹೇಳಿ. ಅದನ್ನು ನೋಡಿದವ ಸತ್ಯ ಹರಿಶ್ಚಂದ್ರ ಅಂತ ವ್ರತಾನುಷ್ಠ ಆಗಿರಿ ಆ ಭಗವಂತನನ್ನು ಒಲಿಸಿಕೊಂಡು ಯಾವ ರೀತಿ ಬದುಕಿದ್ದಾನೆ ಎನ್ನುವಂತಹ ಒಂದು ಕಥಾಭಾಗವನ್ನು ಇವತ್ತಿನ ಸತ್ಯ ಹರಿಶ್ಚಂದ್ರ ಎಂಬಂತಹ ಕಥೆಯಲ್ಲಿ ಕೇಳಿ ತಿಳಿದುಕೊಳ್ಳೋಣ. ನೋಡಿ, ಯಾಕೆ ಈ ಕಥೆಯನ್ನು ಯಾಕೆ ಕೇಳಬೇಕು ಅಂತ ಹೇಳಿದ್ರೆ, ಸತ್ಯ ವಚನನ ಚರಿತೆ ನಿತ್ಯ ಕೇಳಿದಗೆ ಶುತ್ಯರ್ಥ ಬೋಧಬಹುದು ವಂಶ್ಯದೊಳಗೆ ಉದಯ ಸ್ತಮಾನದಲ್ಲಿ ಸ್ಮರಿಸಲಿ ಕಥೆಯ ಮುದವ ನೀಬುದು ಹರಸುತಲಿ ಭವದ ವ್ಯತೆಯ. ಆದ್ದರಿಂದ ಸತ್ಯ ವಚನನ ಕಥೆಯನ್ನ ಕೇಳಿದವರಿಗೆ ಶ್ರುತಿಯ ಅರ್ಥ ಬೋಧ ಆಗುತ್ತದೆ ಅಂತ್ಯದೊಳಗೆ ಅಂತ ಹೇಳಿರುವುದರಿಂದ ಕಥಾ ಶ್ರವಣವನ್ನು ಅಡಿಗಡಿಗೆ ಅಡಿಗಡಿಗೆ ನಾವು ಮಾಡಬೇಕು ಅಂತ ಹೇಳುವಂತಹ ಒಂದು ಅತ್ಯುನ್ನತವಾಗಿರತಕ್ಕಂತಹ ಧ್ಯೇಯವನ್ನು ಹೊತ್ತುಕೊಂಡು ಇವತ್ತು ಅನಂತ ಪದ್ಮನಾಭ ಭಟ್ರು ಸೇರಿಕೊಂಡು ಹರಿಕಥಾ ಸಪ್ತಾಹ ಸಮಿತಿ ಕಾರ್ಕಳ ಇವರು ಬಹಳ ವರ್ಷಗಳಿಂದ ಸುಂದರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇವರಿಗೆಲ್ಲ ಲಭ್ಯವಾಗಿರತಕ್ಕಂತಹ ಪರಮ ಸೌಭಾಗ್ಯ. ಯಾಕಂತ ಹೇಳಿದ್ರೆ ಕಥಾಕೀರ್ತನೆ ಅನುದಿನ ಮಾಡ್ಪ ಕೇಳುವವನಿಗೆ ನರಕ ಭಯಗಳು ಉಂಟೆ ಅಂತ ಹೇಳಿ, ಕಥಾ ಶ್ರವಣವನ್ನು ಮಾಡಿದವನಿಗೆ ನರಕದ ಮಾಯದ ಹರಿಗಳ ಯಾವುದರ ಭಯವೂ ಇರುವುದಿಲ್ಲ. ಅಂಥದ್ದಕ್ಕೊಂದು ವೇದಿಕೆಯನ್ನು ಉಂಟು ಮಾಡಿಕೊಟ್ಟಂಥವರಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ನೀವು ಹೇಳಲೇಬೇಕು ನೋಡಿ. ಆದದ್ದರಿಂದ ಈ ಕಥೆಯನ್ನು ನಾವೀಗ ಪ್ರಾರಂಭ ಮಾಡೋಣವಂತೆ. ದಾಸೋಹಂ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ವಾಸುದೇವ ವಿಗತಾಗ ಸಂಗ ತವ ದಾಸೋಹಂ ತವ ದಾಸೋಹಂ ಧರ್ಮವಿರೋತ್ತಮ ಧರ್ಮರಿದೆ
ಸೋಹಂ ತವ ದಾಸೋಹಂ ಕಾಲದಲ್ಲಿ ಶೋಭಾಮಯವೇ ಅಯೋಧ್ಯಾ ನಗರ ಯೋಜನ ಮೂರಿ ಹುದಿದರ ವಿಸ್ತಾರ ಶೋಭಾಮಯವೇ ಅಯೋಧ್ಯಾ ನಗರ ವಿಶಾಲ ಮೇರು ಪರ್ವತದ ದಕ್ಷಿಣಕ್ಕೆ ಇರತಕ್ಕಂತಹ ಅತಿ ಸುಂದರವಾದಂತಹ ಲಾಳ ದೇಶದ ರಾಜಧಾನಿಯಾಗಿರತಕ್ಕಂತಹ ಅಯೋಧ್ಯಾ ನಗರ ಸೂರ್ಯವಂಶದ ರಾಜರಿಂದ ಆಳಲ್ಪಡುತ್ತಿದ್ದಂತಹ ಆ ನಗರದಲ್ಲಿ ಮೂರು ಲೋಕದಲ್ಲಿಯೂ ಕೂಡ ತನಗೆ ಯಾರೂ ಸಾಠಿ ಇಲ್ಲ ಎನ್ನುವಂತಹ ಪರಮ ವೈಭವದಿಂದ ಮೆರೆಯುತ್ತಿದ್ದಂತಹ ಆ ನಗರದಲ್ಲಿ ಆ ರಾಜ್ಯಕ್ಕೆ ಅಧಿಪತಿ ಹರಿಶ್ಚಂದ್ರ ಮಹಾರಾಜ ಅಂತ ಹೇಳಿ ಬಹಳಷ್ಟು ಸಂಪತ್ತಿನಿಂದ ಶೋಭಿಸ್ತಾ ಇದ್ದಂತಹ ನಗರ ಉತ್ತಮವಾದಂತಹ ರಾಜನನ್ನು ಹೊಂದಿರತಕ್ಕಂತಹ ಆ ಅಯೋಧ್ಯೆಯಲ್ಲಿ ರಾಜ ಹರಿಶ್ಚಂದ್ರ ಬಹಳ ಚೆನ್ನಾಗಿ ಪ್ರಜೆಗಳನ್ನು ಪಾಲಿಸುತ್ತಾ ಬರ್ತಾ ಇದ್ದಾನೆ ಪ್ರಜೆಗಳೇನು ಬಯಸಿದರೋ ಅದನ್ನೆಲ್ಲವನ್ನು ಕೊಡುತ್ತಾ ಅವರಿಗೆ ಬೇಕು ಬೇಕಾದಂತಹ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಾ ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಾಡತಕ್ಕಂತಹ ಒಂದು ಒಳ್ಳೆ ರಾಜ ಎನ್ನುವಂತಹ ಹೆಸರನ್ನು ಪಡೆದುಕೊಂಡಂತಹ ಹರಿಶ್ಚಂದ್ರನಿಗೆ ರೂಪಿನಲ್ಲಿ ರಥಿಯಾಗಿರ್ತಕ್ಕಂತಹ ಸೌಭಾಗ್ಯದಲ್ಲಿ ಲಕ್ಷ್ಮಿಯಾಗಿರ್ತಕ್ಕಂತಹ ಜಾಣತನದಲ್ಲಿ ಸರಸ್ವತಿಯೋ ಎಂಬ ಹಾಗೆ ಇರತಕ್ಕಂತಹ ಓರ್ವ ಮಡದಿ ಇದ್ದಾಳೆ ನೋಡಿ ಅವಳ ಹೆಸರು ಚಂದ್ರಮತಿ ಹಾಗೆ ಮಗ ಒಬ್ಬ ಇದ್ದಾನೆ ಅವನ ಹೆಸರು ಲೋಹಿತಾಶ್ವ ಅಂತೆ ಅವನಿಗೆ ಬಹಳ ಉತ್ತಮನಾಗಿರ್ತಕ್ಕಂತಹ ಒಬ್ಬ ಮಂತ್ರಿ ಇದ್ದಾನೆ ಆ ಮಂತ್ರಿಯ ಹೆಸರು ಸತ್ಯಕೀರ್ತಿ ಅಂತ ಅವನ ಹೆಸರು ಅಂತಹ ಅವರೆಲ್ಲರನ್ನ ಆ ರಾಜ ಪರಿವಾರವನ್ನು ಸೇರಿಕೊಂಡು ಬಹಳ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಾನೆ ಜೊತೆಗೆ ಶಿವಭಕ್ತನಾದಂಥವ ಹರಿಶ್ಚಂದ್ರ ಇದೆಲ್ಲದಕ್ಕಿಂತ ಮಿಗಿಲಾಗಿ ಸತ್ಯವ್ರತ ಎನ್ನತಕ್ಕಂತಹ ವ್ರತವನ್ನು ಪಾಲಿಸತಕ್ಕಂಥವ ಅಂತ ಹೇಳಿದ್ರೆ ಸತ್ಯವನ್ನೇ ಹೇಳುವಂಥದ್ದು ಸತ್ಯವೇ ನನ್ನ ತಂದೆ ತಾಯಿ ಸತ್ಯವೇ ನನ್ನ ಬಂಧು ಬಳಗ ಅಂತ ಹೇಳುವ ಹಾಗೆ ಸತ್ಯ ಮಾತನ್ನ ಆಡಿದ ಮೇಲೆ ಮುಗಿದು ಹೋಯ್ತು ಅದನ್ನ ಮತ್ತೆ ಹಿಂದೆ ಪಡೆಯುವ ಹಾಗಿಲ್ಲ ಇನ್ನು ಬೇರೆ ಒಂದು ಮಾತಾಡ್ಲಿಕ್ಕಿಲ್ಲ ಏಕಪತ್ನಿ ವ್ರತಸ್ಥಾಮ ನನಗೊಬ್ಬಳೇ ಹೆಂಡತಿ ಈ ರೀತಿ ಒಂದು ನಿಷ್ಠನಾಗಿ ಬದುಕತಕ್ಕಂಥವ ಅವನ ಕೀರ್ತಿ ದೇವಲೋಕದವರೆಗೆ ವ್ಯಾಪಿಸಿದೆ ನೋಡಿ ಸುಧರ್ಮ ರಾಜಸಭೆಯಲ್ಲಿ ದೇವೇಂದ್ರನ ಆ ಸಭಾಧ್ಯಕ್ಷತೆಯಲ್ಲಿ ಸುಧರ್ಮ ರಾಜಸಭೆ ಆಗ್ತಾ ಇದೆ ಅಲ್ಲಿ ಸುರ ವಿದ್ಯಾಧರ ಕೇಚರ ಕಿನ್ನರ ಮೊದಲಾದಂತಹ ಗಂಧರ್ವರು ತುರಗವದನ ಮಯೂರ ನಾಗ ಸಿದ್ಧಧರಾಧರ ಗರುಡ ಕಿಂಪುರುಷ ಮುಖ್ಯಸ್ಥರು ಅಷ್ಟೇ ಅಲ್ಲ ಸನಕ ಕಶ್ಯಪ ಜಗನು ಜಮನಗ್ನಿ ಭೃಗು ಶುಕ ಅತ್ರಿ ವಾಲ್ಮೀಕಿ ಜೈಮಿನಿ ಮೊದಲಾಗಿರ್ತಕ್ಕಂತಹ ಮುನಿಶ್ರೇಷ್ಠರು ಎಲ್ಲರೂ ಕೂಡಿಕೊಂಡು ಸುಧರ್ಮ ರಾಜಸಭೆಯಲ್ಲಿ ಈ ಭೂಲೋಕದ ಬಗ್ಗೆ ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ಸಭಾಪತಿ ಆಗಿರ್ತಕ್ಕಂತಹ ದೇವೇಂದ್ರ ಒಂದು ಮಾತನ್ನ ಕೇಳ್ತಾನೆ ಏನದು ಧಾತ್ರಿಯೊಳು
ಅಧಿಕ ಸತ್ಯವಂತನಾರೆಂದು ಉತ್ತರವ ಪೇಳಿ ಹೇ ಮುನಿ ಕುಲೋತ್ತಮರೇ ನಿಮಗೆ ಗೊತ್ತಿದೆ ಧಾತ್ರಿಯುಳು ಧರೆಯ ನಾಳು ದಿಹ ಪೃಥ್ವಿ ಪಾಲಕರುಳು ಪತ್ನಿಯ ವ್ರತವ ಸಾಕುವ ಪರಿಹರೈ ಧಾನ ಧರ್ಮಾದಿಗಳ ನೂನ್ಯವಿಲ್ಲದೆ ಮಾಳ್ಪ ಮಾನವರಾಧಿಕ ಯಾರಿಹರು ಈ ಭೂಲೋಕದಲ್ಲಿ ಧರೆಯಾಳುತ್ತಿರುವಂತಹ ಪೃಥ್ವಿ ಬಾಲಕರಲ್ಲಿ ಏಕವಚನದಿ ದಿನವ ದೂಡುವವರು ಅಂತ ಹೇಳಿದ್ರೆ ಒಂದು ಮಾತನ್ನಾಡಿದರೆ ಮುಗಿದು ಹೋಯ್ತು ಆ ಮಾತಿನ ಪ್ರಕಾರವೇ ನಡೆಯುವಂತವರು ಯಾರಾದರೂ ಇದ್ದಾರೋ ಏಕಪತ್ನಿ ವ್ರತಸ್ಥರಾಗಿದ್ದಾರೋ ದಾನ ಧರ್ಮಾದಿಗಳನ್ನು ಮಾಡಿಕೊಂಡು ಪ್ರಜೆಗಳ ಬಾಯಿಯಲ್ಲಿ ಒಳ್ಳೆಯ ಹೆಸರನ್ನು ತೆಕ್ಕೊಂಡವರು ಯಾರಾದರೂ ಇದ್ದಾರೋ ನಿಮಗೆ ಗೊತ್ತಿದೆಯೋ ಅಂತ ಕೇಳಿದಾಗ ಹೇಳ್ತಾ ಇದ್ದಾರಂತೆ ವಸಿಷ್ಠರು ನೋಡಿ ತರಣಿ ಕುಲದ ತ್ರಿಶಂಕು ತರಳ ಹರಿಶ್ಚಂದ್ರ ಭೂಪ ಇದ್ದಾನೆ ಹರಿಶ್ಚಂದ್ರ ಅಂತ ಹೇಳ್ತಕ್ಕಂತಹ ಅಯೋಧ್ಯಾನಗರದ ರಾಜ ಇದ್ದಾನೆ ನೀವು ಹೇಳಿದಂತಹ ಎಲ್ಲ ಗುಣಲಕ್ಷಣಗಳು ಕೂಡ ಅವನಲ್ಲಿ ಇದೆ ಅಂತ ಹೇಳಿದಾಗ ಆಡಿದ ಮಾತನ್ನು ಬಿಡಲಾರ ಪರ ಸ್ತ್ರೀಯನ್ನ ಕಣ್ಣೆತ್ತಿಯೂ ನೋಡಲಾರ ರೂಢಿಯಲ್ಲಿ ಉತ್ತಮನಾಗಿರ್ತಕ್ಕಂಥವ ಹರಿಶ್ಚಂದ್ರನೇ ಇರುವಂಥದ್ದು ಬೇರೆ ಯಾರು ಕಾಣಲಿಕ್ಕೆ ಸಿಕ್ಕುವುದಿಲ್ಲ ಆ ರೀತಿಯವರು ಅಂತ ಹೇಳಿದಾಗ ಕೋಪದಿಂದ ಎದ್ದಿರುವಂತಹ ವಿಶ್ವಾಮಿತ್ರರು ಹೇಳಿದ್ರಂತೆ ಹೇ ವಸಿಷ್ಠರಿಗೆ ಏನ್ ಹೇಳ್ತಾ ಇದ್ದೀರಿ ನೀವು ಸುಮ್ಮನೆ ಸುಮ್ಮನೆ ಒಂದು ವಿಚಾರವನ್ನ ಹರಟಬಾರದು ಗೊತ್ತಾಯ್ತಲ್ಲ ಯಾಕೆ ಅಂತ ಹೇಳಿದ್ರೆ ಅವನ ಊರಿನಲ್ಲಿ ಅಷ್ಟೊಂದು ಸತ್ಯವನ್ನ ನಾನು ಕಂಡಿಲ್ಲ ಅಂತ ಹೇಳಿ ಅಷ್ಟೆಲ್ಲ ಸತ್ಯ ಹೇಳುವವರು ಈ ಭೂಲೋಕದಲ್ಲಿ ಇರ್ಲಿಕ್ಕಿಲ್ಲ ಸುಮ್ಮನೆ ಸುಮ್ಮನೆ ಹೇಳಬೇಡಿ ಅಂತ ಹೇಳಿ ಅವರಿಬ್ಬರು ಮಾತಿನ ಯುದ್ಧ ಮಾಡುವಾಗ ದೇವೇಂದ್ರ ನೋಡ್ತಾ ಇದ್ದಾನಂತೆ ನೋಡಿ ಕೋಣಗಳೆರಡು ಹೋರಾಡುವಾಗ ಗಿಡಕ್ಕೆ ಮೃತ್ಯು ಅಂತ ಹೇಳುವ ಹಾಗೆ ಈ ವಸಿಷ್ಠರು ಮತ್ತೆ ವಿಶ್ವಾಮಿತ್ರರ ಗಲಾಟೆಯಲ್ಲಿ ಈಗ ಸಿಕ್ಕಿಬಿಡುದು ಯಾರು ಹರಿಶ್ಚಂದ್ರ ಛೇ ನಾನು ಈ ಪ್ರಶ್ನೆ ಕೇಳುವುದೇ ಬೇಡದಿತ್ತೇನೋ ಎಂತ ಮಾಡುದು ಇಬ್ಬರು ಕೂಡ ಮಾತಿನಲ್ಲಿ ಚಕಮಕಿ ಆಗ್ತಾ ಇದ್ದಾರೆ ಇವನು ಹೇಳ್ತಾ ಇದ್ದಾನೆ ವಸಿಷ್ಠರು ಸತ್ಯವನ್ನೇ ಹೇಳ್ತಾನೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಹೇ ಅಷ್ಟೆಲ್ಲ ಸತ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವರು ಹೇಳ್ತಾರೆ ಅವನು ಸತ್ಯವ್ರತನಿಷ್ಠನಾಗಿದ್ದಾನೆ ಪರ ಸ್ತ್ರೀಯನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಅಂತ ಹೇಳಿದ್ರೆ ನಾನೊಮ್ಮೆ ನೋಡಿಬಿಡಬೇಕು ಅಂತ ಹೇಳಿ ಹೊರಟ್ರಂತೆ ನೀವು ಹೇಳಿದ್ದೆಲ್ಲ ಸತ್ಯವೋ ನೋಡ್ತೇನೆ ಒಮ್ಮೆ ಅಂತ ಹೇಳಿ ನೇರವಾಗಿ ಅಲ್ಲಿಂದ ಬಂದರು ಬಂದವರು ಧರ್ಮ ಮಾರ್ಗದಲ್ಲಿ ವ್ರತಾನುಷ್ಠಾಗಿ ನಡೆಯುತ್ತಿರುವಂತಹ ಸತ್ಯ ಆ ಹರಿಶ್ಚಂದ್ರನನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ನೋಡಿ ಬರುವಾಗ ಒಂದು ಮಾತನ್ನು ಹೇಳಿದ್ರಂತೆ ಒಂದು ವೇಳೆ ನೀವು ಹೇಳಿದ್ರೆ ಈಗ ಅವನು ಭಯಂಕರ ಸತ್ಯ ಹೇಳ್ತಾನೆ ಅಂತ ಅವನು ಸುಳ್ಳು ಹೇಳಿದರೆ ಆಗ ಏನು ಮಾಡ್ತೀರಿ ವಸಿಷ್ಠರೇ ನೀವು ಅಂತ ವಸಿಷ್ಠರು ಹೇಳಿದ್ರಂತೆ ಇಷ್ಟರವರೆಗೆ ನಾನು ಸಂಪಾದನೆ ಮಾಡಿದಂತಹ ಪುಣ್ಯವನ್ನೆಲ್ಲ ದಾರೆ ಎರೆದು ಕೊಟ್ಟು ಬಿಡ್ತೇನೆ ಒಂದು ವೇಳೆ ಅವನು ಸತ್ಯವೇ ಹೇಳುತ್ತಾನೆ ಅಂತ ಆದರೆ ಆಗ ನೀವೇನು ಮಾಡ್ತೀರಿ ಅಂತ ಹೇಳಿದರೆ ನನ್ನ ವ್ರತಾನುಷ್ಠಾನದಿಂದ ಧರ್ಮ ಮಾರ್ಗದಿಂದ ನಾನು ನಡೆದುಕೊಂಡು ಬಂದಿರತಕ್ಕಂತಹ ಏನು ನನ್ನ ಪೂರ್ವ ಪುಣ್ಯ ಇದೆಯೋ ಅದನ್ನೆಲ್ಲ ಹರಿಶ್ಚಂದ್ರನಿಗೆ ಕೊಟ್ಟು ಬಿಡ್ತೇನೆ ಅಂತ ಹೇಳಿ ವಿಶ್ವಾಮಿತ್ರರು ಕೂಡ ಹೇಳಿದರು ಅದನ್ನೆಲ್ಲ ಹೇಳಿಕೊಂಡು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ಭೂಲೋಕಕ್ಕೆ ಬಂದಿದ್ದಾರೆ ನೋಡಿಯಂತೆ ಬಂದವರು ಏನು ಮಾಡಿದ್ದಾರೆ ಒಂದು ಸುವರ್ಣ ಯಾಗವನ್ನು ಮಾಡಬೇಕು ಅಂತ ಹೇಳಿ ತನ್ನ ಶಿಷ್ಯಂದಿರ ಮೂಲಕವೇ ಹೇಳಿ ಕಳುಹಿಸಿ ಯಾರಿಗೆ ಹರಿಶ್ಚಂದ್ರನಿಗೆ ಹೇಳಿ ಕಳಿಸೋದು ಒಂದು ಸುವರ್ಣ ಯಾಗ ಅಂತ ಹೇಳಿ ಮಾಡಬೇಕಂತ ಹೇಳಿದರೆ ಬರೀ ಒಳ್ಳೆಯದು ಮಾರಿ ಈಗಿನ ಕಾಲದಲ್ಲಿ ಮಿನಿ ಆದರೆ ಒಳ್ಳೆಯದಿತ್ತು ಯಾರು ಎಷ್ಟು ಚಿನ್ನ ಕೇಳಿದ್ರೆ ಅಷ್ಟು ಚಿನ್ನ ಕೊಡಬೇಕು ಇಲ್ಲ ಅಂತ ಹೇಳಬಾರ್ದು ಅದು ಭಾರಿ ಒಳ್ಳೆಯದು ಅಂತ ಹೇಳಿ ಅದನ್ನು ತನ್ನ ಶಿಷ್ಯಂದಿರ ಮೂಲಕವೇ ಹೇಳಿ ತೋರಿಸಿ ಕಡೆಗೊಮ್ಮೆ ಸಂಜೆ ಆಗುವಾಗ ಎಲ್ಲರೂ ಬಂದು ದಾನ ತಕ್ಕೊಂಡು ಹೋದ ಮೇಲೆ ವಿಶ್ವಾಮಿತ್ರರು ಬಂದ್ರಂತೆ ಅಯ್ಯ ಸುವರ್ಣ ಯಾಗವನ್ನು ಮಾಡ್ತಾ ಇದ್ದೀಯಲ್ಲ ನಾನು ಕೂಡ ಬಂದಿದ್ದೇನೆ ಅದಕ್ಕೆ ಅಂತ ಹೇಳಿ ಭಾರಿ ದಾನ ಧರ್ಮ ಎಲ್ಲ ಮಾಡ್ತಾ ಇದ್ದೀಯಂತೆ ಹಾಗಾದರೆ ನನಗೆ ನೀನೇನು ಕೊಡಬೇಕು ನೋಡು ಆನೆಯ ಮೇಲೆ ನಿಂತು ಒಂದು ನಾಣ್ಯವನ್ನು ಹೀಗೆ ಚಿಮ್ಮಿದ್ರೆ
ಅದು ಎಷ್ಟು ಎತ್ತರಕ್ಕೆ ಹೋಗ್ತದೋ ಅಷ್ಟು ಎತ್ತರದ ಸುವರ್ಣವನ್ನು ನೀನು ನನಗೆ ಕೊಡಬೇಕು ಅಂತ. ಅಷ್ಟು ಕೊಡ್ತೀಯಾ? ಕೊಡೋಣವಂತೆ ಅಂತ ಹೇಳಿ ಅದನ್ನು ತಂದು ರಾಶಿ ಹಾಕುವಾಗ ಹೇಳ್ತಾರಂತೆ, ಸಂತೋಷ ಆಯಿತು, ನನಗೆ ಈಗ ಬೇಡ, ನಾನು ಕಾಲ ಬಂದಾಗ ತಕ್ಕೊಳ್ತೇನೆ, ಅದನ್ನು ನಿನ್ನ ಬೊಕ್ಕಸದಲ್ಲಿಯೇ ಇಡು ಅಂತ ಹೇಳಿ ತಾವು ಹೊರಟಿದ್ದಾರೆ. ನೋಡಿ ಅವರೆಲ್ಲೆಲ್ಲಿ ಹೋಗುತ್ತಾರೋ, ಸೂರ್ಯನ ಕಿರಣಗಳು ಹೇಗೆ ಎಲ್ಲ ಕಡೆಯನ್ನ ಆವರಿಸಿದೆಯೋ ಅದೇ ರೀತಿಯಾಗಿ ಹರಿಶ್ಚಂದ್ರನ ಕೀರ್ತಿ ಪತಾಕೆ ಎಲ್ಲ ಕಡೆ ಹಾರಾಡ್ತಾ ಇದೆ. ಎಲ್ಲರೂ ಅವನನ್ನು ಹೊಗಳುವವರೇ ಆಗಿದ್ದಾರೆ. ಬಹಳ ಚಿಂತೆ ಆಗುತ್ತಾ ಉಂಟಂತೆ. ಯಾಕೆ ವಿಶ್ವಾಮಿತ್ರರಿಗೆ, ನಾನು ಅವನಲ್ಲಿ ಅಸತ್ಯ ಉಂಟು ಅಂತ ತೋರಿಸ್ತೇನೆ ಅಂತೇಳಿ ಬಂದದ್ದು. ಅಷ್ಟು ಸುವರ್ಣ ಕೊಡ್ಲಿಕ್ಕಿಲ್ಲ ಅಂತ ಎಣಿಸಿದ್ದು, ಅವ ಕೊಟ್ಟ. ಹಾಗಾದ್ರೆ ಇದರಲ್ಲೆಲ್ಲ ಅವನನ್ನ ಸುಳ್ಳು ಅಂತ ಹೇಳಿ ಸಾಬೀತು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಸೃಷ್ಟಿಸಿ ಕಪಟದ ಮೃಗ ಕುಲ ವೃಂದವ ಬನವನವಂ ಪೊಕ್ಕುತರ ಬಸದಿ, ತನ್ನ ಮಾಯಾ ವಿದ್ಯೆಯನ್ನ ಪ್ರಕಟಿಸಿರ್ತಕ್ಕಂತಹ ವಿಶ್ವಾಮಿತ್ರರು ಇದೀಗ ಸೃಷ್ಟಿಸಿ ಕಪಟದ ಮೃಗ ಕುಲ ಸಂಕುಲವ. ಆ ರಾಜನ ಯಾವ ವನ ಇದೆಯೋ ಅವನ ಆಡಳಿತಕ್ಕೆ ಒಳಪಟ್ಟಿರುವಂತಹ ಅರಣ್ಯ ಭಾಗದಲ್ಲಿ ವಿಧ ವಿಧವಾಗಿರುವಂತಹ ಕಾಡು ಪ್ರಾಣಿಯನ್ನ ಎರ್ರಬಿರ್ರಿಯಾಗಿ ಸೃಷ್ಟಿ ಮಾಡಿ ಅವುಗಳು ಕಾಡಿನಲ್ಲಿ ಆಹಾರ ಇಲ್ಲದೆ ನಾಡಿಗೆ ಬರಲಿಕ್ಕೆ ಪ್ರಾರಂಭವಾಗಿದೆಯಂತೆ. ದಾರಿಯಲ್ಲಿ ಹೋಗುವಂತಹ ದಾರಿ ಹೋಕರನ್ನ ಕರಡಿ ಹುಲಿ ಎಲ್ಲವೂ ಹಿಡಿದು ತಿನ್ನುತ್ತಾ ಇದೆ. ಅಷ್ಟೇ ಅಲ್ಲ, ಬೆಳೆದಂತಹ ಬೆಳೆಯನ್ನ ಮಿಡತೆಯ ರೂಪದಲ್ಲಿ ಹಾವಿನ ರೂಪದಲ್ಲಿ ಇಲಿಯ ರೂಪದಲ್ಲಿ ಎಲ್ಲ ಬಂದು ಇಡೀ ಬೆಳೆಯನ್ನ ನಾಶ ಮಾಡಿ ಒಟ್ಟಿನಲ್ಲಿ ಪ್ರಾಣಿಗಳ ಹಾವಳಿಯನ್ನೇ ಸೃಷ್ಟಿ ಮಾಡಿದಾಗ ನೇರವಾಗಿ ಹರಿಶ್ಚಂದ್ರನ ಹತ್ರ ಬಂದು ಪ್ರಜೆಗಳು ದೂರಿಡ್ತಾ ಇದ್ದಾರಂತೆ, ನಮಗೆ ಬದುಕಲಿಕ್ಕೆ ಆಗುತ್ತಾ ಇಲ್ಲ, ಕಾಡು ಪ್ರಾಣಿಗಳು ಇತರೆ ಪ್ರಾಣಿಗಳು ಹೆಚ್ಚಿದ್ದಾವೆ, ಯಾವ ಒಂದು ಪ್ರಕೃತಿ ನಿಯಮ ಇದೆಯೋ ಅದಕ್ಕೆ ವಿರುದ್ಧವಾಗಿ ಏನೇನೋ ಆಗುತ್ತಾ ಇದೆ, ನೀನು ರಾಜ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಬೇಟೆಗೆಂದು ಬಂದ ನಾನು ಬೇಟೆಯಾಡಿ ಆ ಪ್ರಾಣಿಗಳನ್ನು ನಾಶ ಮಾಡ್ತೇನೆ ಎನ್ನುವಂತಹ ಆಲೋಚನೆಯಿಂದ ಬೇಟೆಗಾರನಾಗಿರ್ತಕ್ಕಂತಹ ಹರಿಶ್ಚಂದ್ರ ಬೇಟೆಗೆಂದು ಬಂದ ವಿಶ್ವಾಮಿತ್ರನ ಆಶ್ರಮದ ಹತ್ತಿರ ಬಂದಿದ್ದಾನಂತೆ. ಈಗ ನೋಡ್ತಾ ಇದ್ದಾರಂತೆ ವಿಶ್ವಾಮಿತ್ರರು, ಮಾಡ್ತೇನೆ ನಿನಗೆ ಅಂತ ಹೇಳಿ ಮಾಯಾ ಮೃಗವಾದಂತಹ ಒಂದು ಹಂದಿಯನ್ನ ಸೃಷ್ಟಿ ಮಾಡಿ ಅವನ ಎದುರು ಬಿಟ್ಟಾಗ ಅದಕ್ಕೆ ಅಂತ ಬಾಣ ಬಿಟ್ಟಿದ್ದಾನೆ. ಆ ಬಿಟ್ಟಿರ್ತಕ್ಕಂತಹ ಬಾಣದ ಆಘಾತಗೊಂಡಿರುವಂತಹ ಹಂದಿ ನರಳಿ 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 ವಿಶ್ವಾಮಿತ್ರರ ಆ ಒಂದು ಆಶ್ರಮದ ಒಳಗೆ ಹತ್ತಿರವೇ ಬಂದು ಸತ್ತು ಹೋದಾಗ ಅವನಿಗೆ ಗೊತ್ತಿಲ್ಲ ಅದು ಅವರ ಆಶ್ರಮ ಅಂತ ಹೇಳಿ. ಅದು ಸತ್ತು ಹೋಯ್ತಲ್ಲ ಅಂತ ಹೇಳಿ ಸುಸ್ತಾಗಿ, ಯಾಕೆಂತ ಹೇಳಿದ್ರೆ ಬೆಳಗಿಂದ ಬೇಟೆಗೆ ಅಂತ ಬಂದಿದ್ದಾನೆ, ಜೊತೆಯಲ್ಲಿ ಮಂತ್ರಿ ಕೂಡ ಇದ್ದಾನೆ ಸತ್ಯಕೀರ್ತಿ, ಇಬ್ಬರೂ ಕೂಡ ಮರಕ್ಕೆ ಒರಕ್ಕಿಕೊಂಡು ಹಂದಿ ಸತ್ತಿತಲ್ಲ ಅಂತ ಹೇಳಿ ಸಂತೋಷದಿಂದ ಒಂದು ಸ್ವಲ್ಪ ಹೊತ್ತು ಆರಾಮದಲ್ಲಿ ಇರುವ ಅಂತ ಹೇಳಿ ವಿಶ್ರಮಿಸುವಾಗ ವಿಶ್ವಾಮಿತ್ರರು ಎರಡು ಮಾಯಾ ಕನ್ನಿಕೆಯರನ್ನ ಉಂಟು ಮಾಡಿ ಕನ್ನೆ ಚನ್ನೆ ಅಂತ ಅವರ ಹೆಸರು ನೋಡಿ ನೇರವಾಗಿ ಬಿಟ್ಟು ಅವರನ್ನ ಆ ಹರಿಶ್ಚಂದ್ರ ಭೂಪತಿ ಎದುರು ಹೋಗಿ ವಿಧ ವಿಧವಾದಂತಹ ನಾಟ್ಯವನ್ನು ಮಾಡಿ ಅವನ ಮನಸ್ಸನ್ನು ತಣಿಸಿ ಅಂತ ಹೇಳಿದಾಗ ಅವರಿಬ್ಬರೂ ಬಂದು ವಿಧ ವಿಧವಾದಂತಹ ನಾಟ್ಯವನ್ನೆಲ್ಲ ಮಾಡಿ ಆಯಾಸಗೊಂಡಿರ್ತಕ್ಕಂತಹ ಅರಸನ ಮನಸ್ಸನ್ನು
ಕ್ಷಣ ಕ್ಷಣ ಮಾತ್ರದಲ್ಲಿಯೇ ಮುದಗೊಳಿಸಿ ಸಂತೋಷ ಆಯಿತಂತೆ. ಆಗಲಿ, ಸುಸ್ತಾಗಿ ಕುಳಿತಿರುವಾಗ ಏನೋ ನೀವೇನೋ ಕುಣಿದದ್ದು ನೋಡಿ ಒಂದು ಸ್ವಲ್ಪ ಸಂತೋಷ ಆಯಿತು, ಬಂದ ಸ್ವಲ್ಪ ತಲೆಬಿಸಿ ಎಲ್ಲ ಕಮ್ಮಿ ಆದಾಗೆ ಆಯಿತು. ಏನಾದರೂ ಬೇಕಾ ನಿಮಗೆ ಅಂತ ಹೇಳಿ ಕುತ್ತಿಗೆಯಲ್ಲಿರುವಂತಹ ಹಾರವನ್ನು ತೆಗೆದು ಕೊಡ್ತೇನೆ ಅಂತ ಹೇಳಿದಾಗ, ಹೇ ರಾಜ, ನಮ್ಮ ನೃತ್ಯದಿಂದ ನೀನು ಸಂತೋಷಗೊಂಡಿದ್ದಿ ಅಂತ ಆದರೆ ನಮಗೊಂದು ಕೋರಿಕೆ ಇದೆ, ನಡೆಸಿಕೊಡ್ಬೇಕಾಯ್ತಾ? ಎಂತ ಅಂತ ಕೇಳ್ತಾ ಇದ್ದೀಯಾ? ಇನ್ನೆಂತ ಇಲ್ಲಪ್ಪ, ನೀನು ನಮ್ಮನ್ನು ಮದುವೆ ಆಗಬೇಕು. ರಾಜ ಹೇಳಿದನಂತೆ, ಬಚ್ಚಲ ಮನೆಯ ನೀರನ್ನು ಕುಡಿಲಿಕ್ಕೆ ಆಗ್ತದ? ಆದ್ದರಿಂದ ಚಿಂತೆ ಮಾಡಬೇಡಿ, ಇದು ಆಗದಂತಹ ಕೆಲಸ. ಯಾಕೆ ಅಂತ ಹೇಳಿದರೆ ನಾನು ಏಕಪತ್ನಿ ವ್ರತಸ್ಥ, ಬೇರೆ ಏನಾದರೂ ಕೇಳು. ಹಾಗಾದರೆ ನಿನ್ನ ಶ್ವೇತ ಛತ್ರವನ್ನು ನನಗೆ ಕೊಡಬೇಕು ಅಂತ ಕೇಳಿದಾಗ, ಅಯ್ಯಯ್ಯೋ ಅದು ಕೂಡ ಆಗದಂತಹ ಮಾತು. ಯಾಕೆ ಅಂತ ಹೇಳಿದರೆ ನಾನು ನಿತ್ಯವೂ ನಮಿಸತಕ್ಕಂತಹ ದೇವರು ಅಂತ ಹೇಳಿದರೆ ಆ ಶ್ವೇತ ಛತ್ರವೇ ನನಗೆ ತಲೆತಲಾಂತರದಿಂದ ಬಂದಿರುವಂತಹ ರಾಜ ಮರ್ಯಾದಿ ಅಂತ ಹೇಳಿ ಕೊಡುವಂಥದ್ದು. ಅದರಿಂದ ಆ ಬೆಳ್ಗೊಡೆ ಅದನ್ನು ಕೊಡಲಿಕ್ಕೆ ಆಗುವುದಿಲ್ಲ, ಅದನ್ನು ಕೊಟ್ಟೆ ಅಂತ ಆದರೆ ನನ್ನ ಜೀವನವೇ ಹೋಯಿತು ಅಂತ ಅರ್ಥ. ಆದ್ದರಿಂದ ಬೇರೇನಾದರೂ ಕೇಳಿ ಅಂತ ಹೇಳಿದರೆ, ನೋಡು ಇದೆರಡೇ, ಒಂದೋ ಮದುವೆ ಆಗಬೇಕು ಇಲ್ಲದ್ರೆ ಅದನ್ನು ಕೊಡಬೇಕು, ಎರಡರಲ್ಲಿ ಒಂದೇ ಅಂತ ಹಠ ಮಾಡಲಿಕ್ಕೆ ಶುರು ಮಾಡಿದಾಗ ರಾಜನಿಗೆ ಸ್ವಲ್ಪ ಸಿಟ್ಟು ಬಂತಂತೆ. ಒಂದೆರಡು ಬೆನ್ನಿಗೆ ಕೈಯಲ್ಲಿರುವಂತಹ ಚಾಟಿಯಿಂದ ಬೀಸಿ ಕಳಿಸಿದನಂತೆ. ಅವರಿಬ್ಬರು ಕೂಡ ಹತ್ತುಕೊಂಡು ಹತ್ತುಕೊಂಡು ವಿಶ್ವಾಮಿತ್ರರಲ್ಲಿಗೆ ಬಂದು ಹೇಳ್ತಾರಂತೆ, ನಮ್ಮನ್ನು ಹೊಡೆದು ಬಿಟ್ಟನಪ್ಪ ಅವರು ಅಂತ ಹೇಳಿದಾಗ ಕೋಪ ಬಂತಂತೆ ವಿಶ್ವಾಮಿತ್ರರಿಗೆ. ನೇರವಾಗಿ ಓಡೋಡಿಕೊಂಡು ಹರಿಶ್ಚಂದ್ರನ ಎದುರು ಬಂದು ಹೇಳ್ತಾ ಇದ್ದಾರಂತೆ, ಏನಿದು, ನಾನು ಸೃಷ್ಟಿ ಮಾಡಿರ್ತಕ್ಕಂತಹ ನನ್ನ ಮಕ್ಕಳು ಏನು ಆಯಾಸಗೊಂಡಿದ್ದಿ ಅಂತ ಹೇಳಿ ನಿನ್ನ ಎದುರು ನಾಟ್ಯವನ್ನೆಲ್ಲ ಮಾಡಿ ನಿನ್ನನ್ನು ಸಂತೋಷಗೊಳಿಸಿರಬೇಕಾದ್ರೆ ಏನೀಗ ಅವರನ್ನು ಮದುವೆಯಾದರೆ ರಾಜ ಎಷ್ಟು ಬೇಕಾದರೂ ಮದುವೆ ಆಗಬಹುದು. ಆದ್ದರಿಂದ ನೀನು ಅವರನ್ನ ಮದುವೆಯಾಗಲೇಬೇಕು. ಆಗುದಿಲ್ಲ ಅಂತ ಹೇಳಿದರೆ ಶಾಪ ಕೊಡ್ತೇನೆ, ಆ ಶಾಪಕ್ಕೆ ಸಿದ್ಧನಾಗು ಅಂತ ಹೇಳಿದಾಗ, ಬಿಡು ಪದೇ ಪದೇ ನಿಮ್ಮ ಮಕ್ಕಳನ್ನು ಮದುವೆಯಾಗು ಮದುವೆಯಾಗು ಅಂತ ಹೇಳಿ ನನ್ನನ್ನು ದಯವಿಟ್ಟು ಪೀಡಿಸಬೇಡಿ. ಯಾಕೆ ಅಂತ ಹೇಳಿದರೆ ನಾನು ಏಕಪತ್ನಿ ವ್ರತಸ್ಥ, ನನಗೊಬ್ಬಳು ಹೆಂಡತಿ ಇದ್ದಾಳೆ ಚಂದ್ರಮತಿ, ಅದು ನನ್ನಿಂದ ಆಗದಂತಹ ವಿಚಾರ. ಆದ್ದರಿಂದ ಹಿಡಿ ಹಿಡಿ ಗ್ಯಾಂತು ಸರ್ವ ಸಾಮ್ರಾಜ್ಯ ಮೌಮುನಿಗೆ ದಾರೆ ಎರೆದನು ಅವನೇಶನು. ನೀವು ಬೇಕಾದರೆ ನನ್ನ ಇಡೀ ಸಾಮ್ರಾಜ್ಯವನ್ನು ಕೇಳಿ, ನಾನು ಅದನ್ನು ಕೊಡ್ತೇನೆ, ಆದರೆ ಮದುವೆ ಆಗು ಅಂತ ಹೇಳಿ ಅಂತ ಹೇಳುವಾಗ, ಆಹಾ ಇಡೀ ಸಾಮ್ರಾಜ್ಯವನ್ನು ಕೊಡ್ತೀಯ? ಕೊಡು ಕೊಡು ನಿನ್ನ ಇಡೀ ಸಾಮ್ರಾಜ್ಯವನ್ನು ಅಂತ ಹೇಳಿ ಮೆಚ್ಚಿದೆ ನೃಪ. ನಿರ್ಣಯ ಧೈರ್ಯ ಛಲದ ಸಾಹಸ ಗುಣಗೆ ಕೊಡು ಕೊಡು ನೀನ ತುದನು ಕೊಡು ಈ ಕ್ಷಣ ಕೊಡಪ್ಪ ನಿನ್ನ ಇಡೀ ಸಾಮ್ರಾಜ್ಯ ಕೊಡು ಅಂತ ಹೇಳುವಾಗ ತೊಲೆ ಮೇಲೆ ಕೈ ಇಟ್ಕೊಂಡು ಕೂತನಂತೆ. ಅಯ್ಯೋ ನಾನು ಇವರು ಸ್ವಲ್ಪ ಸಮಾಧಾನ ಆಗಲಿ ಅಂತ ಹೇಳಿ ಹೇಳಿದ್ದು ಹೌದು ಸಾಮ್ರಾಜ್ಯ ಕೊಡ್ತೇನೆ ಅಂತ ಹೇಳಿ ಅಲ್ಲ ಇವರು ಅದನ್ನು ಗಟ್ಟಿ ಹಿಡ್ಕೊಂಡದ್ದ. ಈ ರೀತಿ ಮಾತನ್ನಾಡಿ ಆಯಿತು ಹರಿಶ್ಚಂದ್ರ ಅಂತ ಹೇಳಿದ್ರೆ, ಒಮ್ಮೆ ಮಾತಾಡಿದ್ರೆ ಮತ್ತೆ ಪುನಃ ಅದನ್ನು ಹಿಂತೆಗೊಳಿದುಕೊಳ್ಳಿಕ್ಕಿಲ್ಲ. ನಾನು ಇನ್ನೂ ಕೊಡೋದಿಲ್ಲ ಅಂತ ಹೇಳಿದ್ರೆ ತಪ್ಪು ಮಾತಾಡಿದಾಗ ಆಗ್ತದೆ, ಅಸತ್ಯ ಆಗಿ ಬಿಡ್ತದೆ. ಆದ್ದರಿಂದ ಏನು ಮಾಡೋಣ, ಇರಲಿ ಕೊಡ್ತೇನೆ ಅಂತ ಹೇಳಿ ಆಯ್ತಲ್ಲ. ಬಹಳ ಮಾನವದನಾದನಂತೆ, ಬಹಳ ಚಿಂತೆ ಆಯ್ತು ಅವನಿಗೆ. ಯಾಕೆಂದ್ರೆ ಹೀಗೆ ಒಂದು ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ಗೊತ್ತಿಲ್ಲ ನೋಡಿ. ಇದೇ ಕಷ್ಟ, ನಾವು ಮಕ್ಕಳು ಸಹ ಮನೆಯಲ್ಲಿ ಅಳುವಾಗ ನಿನಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಳ್ಬೇಡ ಅಂತೆಲ್ಲ ಹೇಳ್ತೇವೆ ನೋಡಿ. ಆಮೇಲೆ ಮಕ್ಕಳು ಸಮಾಧಾನ ಆದ್ಮೇಲೆ ಅವರಿಗೆ ಮರ್ತು ಹೋಗ್ತದೆ. ಆದರೆ ವಚನನಿಷ್ಠನಾಗಿರ್ತಕ್ಕಂತಹ ಹರಿಶ್ಚಂದ್ರ ಬಾಯಿ ತಪ್ಪಿ ಹೇಳಿಬಿಟ್ಟಂತಹ ಮಾತು, ಇಡೀ ಸಾಮ್ರಾಜ್ಯವನ್ನು ಬೇಕಾದರೆ ಕೊಡ್ತೇನೆ, ದಯವಿಟ್ಟು ಮಕ್ಕಳನ್ನು ಮದುವೆ ಆಗಬೇಕು ಅಂತ ಹೇಳಿಬಿಡಬೇಡಿ ಅಂತ ಹೇಳಿದ್ದಕ್ಕೆ, ಕೊಡು ನಿನ್ನ ಸಾಮ್ರಾಜ್ಯ ಅಂತ ಹೇಳಿದಾಗ ಬೇರೆ ಗತಿ ಕಾಣದೆ ಈಗಲೇ ಕೊಡಬೇಕಂತಿಲ್ಲ, ಮನೆಯಲ್ಲಿ ಹೋಗಿ ಒಂದು ಸಲ ಹೆಂಡತಿ ಹತ್ರ ಎಲ್ಲ ಮಾತಾಡಿ ಮತ್ತೆ ಕೊಡ್ಬೋದು ಅಂತ ಹೇಳ್ತಾರಂತೆ ಅವರು. ಯಾರ ಹತ್ರವೂ ಕೂಡ ಕೇಳಲಿಕ್ಕಿಲ್ಲ ಹೇ ಮುನೆ, ನಾನೇನು ಹೇಳ್ತೇನೋ ಅದನ್ನು ನನ್ನ ಹೆಂಡತಿ ಕೇಳ್ತಾಳೆ ಅಂತ ಹೇಳಿ ಅವರನ್ನು ಅರಮನೆಗೆ ಕರ್ಕೊಂಡು ಹೋಗಿ
ಶಿವಾರ್ಪಣ ಅಂತ ಹೇಳಿ ಇಡೀ ಸಾಮ್ರಾಜ್ಯವನ್ನ ಕೊಡುವಾಗ ಏನಿದು ಇಷ್ಟು ಸುಂದರವಾದ ಬಟ್ಟೆ ಎಲ್ಲ ಹಾಕೊಂಡಿದ್ದೀಯಲ್ಲ ರಾಜಪೋಷಾಕ ಯಾಕೆ ನಿನಗೆ ಅದನ್ನು ಕೂಡ ಬಿಚ್ಚಿ ಬೇರೆ ಬಟ್ಟೆ ಹಾಕು ಅಂತ ಹೇಳ್ತಾನಂತೆ ತನ್ನ ಮೇಲಿನ ತನ್ನ ಹೆಂಡತಿಯ ಮೇಲಿನ ಮಗುವಿನ ಮೇಲಿನ ಎಲ್ಲ ಬಟ್ಟೆಯನ್ನ ಏನು ರಾಜರಿಗೆ ಶೋಭಿಸುವಂತಹ ಪೋಷಾಕನ್ನ ಎಲ್ಲ ಬಿಚ್ಚಿಸಿ ಬೇರೆ ಬಟ್ಟೆಯನ್ನ ತೊಡಿಸಿ ಇನ್ನು ನೀನು ಹೋಗಬಹುದು ಅಂತ ಹೇಳುವಾಗ ಸರಿ ಅಂತ ಹೇಳಿ ಹೊರಟವನನ್ನ ಕರೆದು ಹೇಳ್ತಾನಂತೆ ನಿಲ್ಲು 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 ಸುವರ್ಣ ಯಾಗ ಮಾಡುವಾಗ ಆನೆ ಮೇಲೆ ನಿಂತು ನಾಣ್ಯವನ್ನ ಚಿಮ್ಮಿಸಿದಷ್ಟು ಎತ್ತರದ ಸುವರ್ಣವನ್ನ ಕೊಡ್ತೇನೆ ಅಂತ ಹೇಳಿ ನೀನು ಕೊಟ್ಟು ಆಯ್ತು ನಾನು ತಕೊಂಡು ಆಯ್ತು ಅದು ನಿನ್ನ ಬೊಕ್ಕಸದೊಳಗಿತ್ತು ಅದೆಲ್ಲುಂಟು ಅಂತ ಹೇಳುವಾಗ ಆಘಾತವಾಗಿದೆ ಹರಿಶ್ಚಂದ್ರನಿಗೆ ಯಾಕೆ ಅದನ್ನ ಯಾವ ದಾನವನ್ನ ಸಾಮ್ರಾಜ್ಯವನ್ನ ಕೊಟ್ಟು ಬಿಟ್ಟನೋ ಅದರೊಟ್ಟಿಗೆ ಆ ಬೊಕ್ಕಸವು ಹೋಗಿ ಬಿಟ್ಟಿದೆಯಲ್ಲ ಆ ಸುವರ್ಣ ಎಲ್ಲ ಅದರೊಳಗೆ ಉಂಟು ಅದೆಲ್ಲ ನನಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ನೀನು ಅದನ್ನು ಬೇರೆ ತೆಗೆದಿಡಬೇಕಾಗಿತ್ತು ಅಥವಾ ನೀನು ದಾನ ಕೊಡುವಂತಹ ರಭಸದಲ್ಲಿ ನೋಡಿ ಮುನೆ ನೀವು ಹೇಳಿರುವಂತಹ ಸುವರ್ಣ ಯಾಗದ ಆ ಹಣ ಕೂಡ ಇದರಲ್ಲಿ ಉಂಟು ಅಂತ ಹೇಳಿದ್ರೆ ಮುಗಿದು ಹೋಗ್ತಿತ್ತು ನೀನು ಹಾಗೆ ಹೇಳಲಿಲ್ಲಲ್ಲ ಆದ್ದರಿಂದ ನನಗೆ ಅದನ್ನು ಕೊಡು ಅಂತ ಹೇಳ್ತಾ ಇದ್ದಾನಂತೆ ಇಷ್ಟಾಗುವಾಗ ಬಹಳ ಚಿಂತೆ ಆಯಿತು ಹರಿಶ್ಚಂದ್ರನಿಗೆ ಶಿವ ಸತ್ಯವನು ನಾ ಬಿಡೆನು ಕನಕವನಿತ್ತುದು ನಿಜದ ಮಾತು ಸತ್ಯವನ್ನು ನಾನೆಂದಿಗೂ ಕೂಡ ಬಿಡುವುದಿಲ್ಲ ನಾನು ನಿನಗೆ ಸಾಮ್ರಾಜ್ಯವನ್ನ ಕೊಡ್ತೇನೆ ಅಂತ ಹೇಳಿತ್ತು ಸತ್ಯ ಸುವರ್ಣ ದಾನವನ್ನ ನೀಡಿದ್ದು ಕೂಡ ಸತ್ಯ ಮಹೋತ್ತಮನೇ ಕೊಡನಗೆ ನಲವತ್ತೆಂಟು ದಿವಸಗಳ ಅವಧಿಯ ನಲವತ್ತೆಂಟು ದಿನ ಮಾತ್ರ ಕೊಡಿ ನನಗೆ ಸಾಕು ತಪ್ಪಿ ನನ್ನ ಬೊಕ್ಕಸದ ಒಟ್ಟಿಗೆ ಅದೆಲ್ಲವೂ ಬಂದು ಬಿಟ್ಟಿತು ನಿಮಗೆ ಚಿಂತಿಸಬೇಡಿ ಹರಿಶ್ಚಂದ್ರ ಮಾತು ಕೊಡ್ತೇನೆ ಅಂತ ಹೇಳಿದ ಮೇಲೆ ಕೊಟ್ಟ ಹಾಗೆ ನಲವತ್ತೆಂಟು ದಿನ ಕೊಡಿ ನನಗೆ ನೀವು ಕೇಳಿದಂತಹ ಆನೆಯ ಮೇಲೆ ನಿಂತು ನಾಣ್ಯವನ್ನು ಚಿಮ್ಮಿಸಿದರೆ ಎಷ್ಟು ಎತ್ತರ ಹೋಗುತ್ತದೋ ಅಷ್ಟು ಎತ್ತರದ ಆ ಸುವರ್ಣ ರಾಶಿಯನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರಂತೆ ನೋಡಿ ಪೃಥ್ವಿಯನು ಸಂಚರಿಸಿ ನಾ ತಂದಿಪ್ಪೆ ಕನಕಗಳು ಚಿಂತಿಸಬೇಡಿ ನಿಮಗೆ ಕೊಡಬೇಕಾದದ್ದನ್ನು ನಾನು ಕೊಡ್ತೇನೆ ನಲವತ್ತೆಂಟು ದಿವಸದ ಒಳಗೆ ಇದನ್ನು ಕೊಡ್ತೇನೆ ಅಂತ ಹೇಳಿದಾಗ ಅಲ್ಲ ನಿನ್ನ ನಂಬುದು ಹೇಗೆ ಅಂತ ನಲವತ್ತೆಂಟು ದಿನ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ನಂಬುದು ಹೇಗೆ ನಿನ್ನನ್ನು ತಡಿ ತಡಿ ಈಗ ಇವನನ್ನ ಶಿಷ್ಯ ನಕ್ಷತ್ರಿಕ ಅಂತ ಹೆಸರು ಇವನನ್ನು ಇವನನ್ನು ನಿನ್ನೊಟ್ಟಿಗೆ ಕಳಿಸ್ತೇನೆ ಹೇ ನಕ್ಷತ್ರಿಕ ಹೋಗಬೇಕು ಅವನೊಟ್ಟಿಗೆ ನೀನು ನಲವತ್ತೆಂಟು ದಿವಸ ಅವನೊಟ್ಟಿಗೆ ನಡೀಬೇಕು ಆ ಧನವನ್ನೆಲ್ಲ ಸಂಗ್ರಹ ಮಾಡಿ ನನಗೆ ಮುಟ್ಟಿಸುವಂತಹ ಜವಾಬ್ದಾರಿ ನಿನ್ನದು ಅಂತ ಹೇಳಿ ಆ ನಕ್ಷತ್ರಿಕನನ್ನು ಒಟ್ಟಿಗೆ ಕಳಿಸುವಾಗ ಎಲ್ಲ ಕಿವಿಯಲ್ಲಿ ಹೇಳ್ತಾನಂತೆ ನೋಡಿ ನಿನಗೆ ಎಷ್ಟಾಗುತ್ತದೋ ಅಷ್ಟು ಕಷ್ಟ ಕೊಡಬೇಕಾಯ್ತಾ ಅವನಿಗೆ ಅಂತ ಹೇಳಿ ಅವನನ್ನು ಸರಿಯಾಗಿ ಕಾಡಬೇಕು ನೀನು ಅಂತ ಹೇಳಿ ಕಳಿಸಿ ಪುರದ ಪುಣ್ಯವು ಪುರುಷರೂಪದೆ ಹೋಗುತ್ತಿದೆ ಹರಿಶ್ಚಂದ್ರ ತನ್ನ ಹೆಂಡತಿ ಮಗನನ್ನು ಕರೆದುಕೊಂಡು ಉಟ್ಟ ಪೋಷಾಕುಗಳನ್ನೆಲ್ಲ ಬಿಚ್ಚಿ ಸಾಧಾರಣವಾದಂತಹ ಬಟ್ಟೆಗಳನ್ನು ಉಟ್ಟು ಹೋಗುತ್ತಾ ಇರಬೇಕಾದ್ರೆ ತಮ್ಮೊಡೆಯನಾಗಿರ್ತಕ್ಕಂತಹ ಹರಿಶ್ಚಂದ್ರನಿಗೆ ಬಂದಿರುವಂತಹ ಗತಿಯನ್ನು ಕಂಡು ಇಡೀ ಪ್ರಜಾಸಂಕುಲವೇ ಅಳುತ್ತಾ ಇದೆಯಂತೆ ಪುರದ ಪುಣ್ಯವು ಪುರುಷರು ಸ್ವಭಾವ
ಅಜ್ಞಾತವಾಸಕ್ಕೆ ಹೋಗುತ್ತಿದೆ ಎರೆ ಬದೀನನಾಥರ ಆನಂದ ಅಡಗುತ್ತಿದೆ ಹಾಡಗುತ್ತಿದೆ ಪುರದ ಪುಣ್ಯವು ಪುರುಷರೂಪ್ಯದೆ ಹೋಗುತ್ತಿದೆ ಶಿವ ಹಿಂದೆಯಿಂದ ಹೋಗುತ್ತಿರಬೇಕಾದ್ರೆ ಅವರೆಲ್ಲರನ್ನ ತಡೆದು ತಡೆಯಿರಿ. 148 ದಿವಸ ನಾನು ಹೋಗಿ ಆ ಸಾಧನೆಯನ್ನ ಮಾಡಿಕೊಂಡು ಬಂದು ಅವರಿಗೆ ಮುಟ್ಟಿಸಿ ಬಿಡುತ್ತೇನೆ. ಸಾಮ್ರಾಜ್ಯವನ್ನೆಲ್ಲ ನಾನು ಬಿಟ್ಟಾಯ್ತು, ತೊಂದರೆ ಇಲ್ಲ, ಭಗವಂತ ನನ್ನೊಂದಿಗಿದ್ದಾನೆ ನೋಡಿ. ಇನ್ನು ಈ ಸಾಮ್ರಾಜ್ಯದ ಅಧಿಪ ಅಂತ ಹೇಳಿದ್ರೆ ವಿಶ್ವಾಮಿತ್ರರು, ಅವರು ಮುನಿಗಳು, ಅವರಿಗೆ ಗೊತ್ತಿದೆ ನಿಮ್ಮನ್ನೆಲ್ಲ ಹೇಗೆ ಪರಿಪಾಲಿಸಬೇಕು ಅಂತ ಹೇಳಿ. ಆದ್ದರಿಂದ ಅಳಬೇಡಿಯಪ್ಪ, ಚಿಂತೆ ಮಾಡಬೇಡಿ, ಹೋಗಿ ಹೋಗಿ ನಿಮ್ಮ ಮನೆಗಳಿಗೆ ಪುನಃ ಹೋಗಿ ಅಂತ ಹೇಳಿ ಕಳಿಸುವಾಗ ಕೇಳ್ತಾರೆ ಜನ. ಒಂದಷ್ಟು ದೂರ ನಡೆದ್ರಂತೆ, ಆಮೇಲೆ ಅವರಿಗೆಲ್ಲ ಸುಸ್ತಾಯಿತು. ವಿಶ್ರಮಿಸಿಕೊಂಡು ಸ್ವಲ್ಪ ದೂರ ಹೋಗಿ ಮತ್ತೆ ವಿಶ್ರಮಿಸಿಕೊಂಡು ಮತ್ತೆ ಸ್ವಲ್ಪ ದೂರ ಹೋಗುತ್ತಾ ಇದ್ದಾರಂತೆ. ಇತ್ತ ಕಡೆಯಲ್ಲಿ ವಿಶ್ವಾಮಿತ್ರರು ನಕ್ಷತ್ರಕನನ್ನು ಕರೆದು ಹೇಳಿದ್ದಾರೆ, ನಿನಗೆ ಎಷ್ಟಾಗ್ತದೆ ಅಷ್ಟು ಗೋಳಾಡಿಸಬೇಕು ಅಂತ. ಉರಿ ಉರಿಯುವಂತಹ ಬಿಸಿಲಿನಲ್ಲಿ ಬರೀ ಕಾಲಿನಲ್ಲಿ ಹೆಂಡತಿ ಮಕ್ಕಳನ್ನು, ಹೆಂಡತಿ ಮಗನನ್ನು ಕರ್ಕೊಂಡು ಹೋಗುತ್ತಾ ಇರಬೇಕಾದ್ರೆ ಯಾ ಮಗು ಹಸುಗೂಸು, ಅದಕ್ಕೆ ಅಭ್ಯಾಸ ಇಲ್ಲ. ಯಾಕೆ, ಸುಖದ ಸುಪ್ಪತ್ತಿಗೆಯಲ್ಲಿ ಎಷ್ಟು ದಿವಸ ಬೆಳೆದಂತಹ ಹುಡುಗ. ಅಪ್ಪ ಕಾಲು ನೋಯ್ತದಪ್ಪ ನನಗೆ, ನೋಡು ಕಾಲಲ್ಲಿ ಚಪ್ಪಲಿ ಬೇರೆ ಇಲ್ಲ, ರಕ್ತ ಬರ್ತಾ ಇದೆ ಅಂತ ಹೇಳುವಾಗ ಕರುಳು ಹಿಂಡಿದ ಹಾಗೆ ಆಗುತ್ತಾ ಇದೆ ಅಂತ ಹರಿಶ್ಚಂದ್ರನಿಗೆ ಅವನ ನೆತ್ತಿ ತನ್ನ ಹೆಗಲಲ್ಲಿ ಕೂತುಕೊಳ್ಳಿಸಿಕೊಂಡು ಹೋಗುತ್ತಿರಬೇಕಾದ್ರೆ ನಾನೇನ್ ಕರ್ಮ ಮಾಡಿದ್ದೆ ನಿಮ್ ಜೊತೆ ಬರ್ಲಿಕ್ಕೆ? ಅಯ್ಯೋ, ಆಶ್ರಮದಲ್ಲಿ ಚೆನ್ನಾಗಿ ತಿಂದುಂಡು ಧ್ಯಾನ ಮಾಡಿಕೊಂಡು ಕೂತ್ಕೊಳ್ಬಹುದಾಗಿತ್ತು. ನನ್ನನ್ನು ಬೇರೆ ನಿಮ್ಮ ಹಿಂದೆ ಈ ರೀತಿ ಬಿಸಿಲಲ್ಲಿ ಸುತ್ತುವಂತಹ ಕೆಲಸವನ್ನು ನನ್ನ ಗುರು ಕೊಟ್ಟ. ಹೇ, ನಾನು ಬರ್ತಾ ಇದ್ದೀನಿ, ಅದೇ ನಿನ್ನ ಮಗನನ್ನು ಎತ್ತುಕೊಂಡಿದ್ದೀಯಾ? ನಾನು ಮುನಿ, ನಾನು ಪೂಜ್ಯ, ನನಗೆ ನೀನು ಅಗೌರವವನ್ನು ತೋರಿಸ್ತಾ ಇದ್ದೀಯ, ನೀನು ಮೊದಲು ನನ್ನಲ್ಲಿ ಕೇಳಬೇಕಿತ್ತು. ಹೇ ಮುನೆ, ಏನು ಬೇಕು ನಿನಗೆ? ಬಾಯಾರಿಕೆ ಆಗುತ್ತದ, ತಿನ್ನಲಿಕ್ಕೆ ಬೇಕಾ ಅಂತ ಹೇಳಿ ಅದನ್ನು ಬಿಟ್ಟು ಹಣ್ಣನ್ನು ಕೊಯ್ದ ಮಗನಿಗೆ ಕೊಟ್ಟ. ಅಲ್ಲ, ನಾನೇನು ಮಾಡಿದ್ದೇನೆ ಅಂತ ಹೇಳಿ ಅವನನ್ನು ಇಳಿಸು, ನನ್ನನ್ನು ಹತ್ತಿಸು ಅಂತ ಹೇಳುತ್ತಾ ಇದ್ದಾನಂತೆ. ಆ ಮಗುವನ್ನು ನೆಲದಲ್ಲಿ ಬಿಟ್ಟು ಈ ಮುನಿಯನ್ನು ಹೊತ್ತುಕೊಂಡು ನಕ್ಷತ್ರಗಳನ್ನು ಹೊತ್ತುಕೊಂಡು ಹೋಗುತ್ತ ಹಣ್ಣು ಕೊಡುವಾಗ ಮಗುವಿಗೆ ಏನವನಿಗೆ ಕೊಡ್ತಾ ಇದೆಯಾ, ನಾನಿಲ್ಲಿ ಹಸ್ಕಂಡಿದ್ದೀನಿ, ನನಗೆ ಕೊಡು ಅಂತ ಹೇಳಿ ಅದನ್ನು ತಿಂದುಕೊಂಡು ಬಹಳ ಕಾಟ ಕೊಟ್ಟುಕೊಂಡು ಮುಂದೆ ಹೋಗುತ್ತಾ ಇರಬೇಕಾದ್ರೆ ಚಂದ್ರಮತಿಗೆ ಒಂದು ಕಾಲು ಎದುರಿಡ್ಲಿಕ್ಕೆ ಆಗುತ್ತಾ ಇಲ್ಲವಂತೆ. ಯಾಕೆ, ಸುಖದ ಸುಪ್ಪತ್ತಿಗೆಯಲ್ಲಿ ಅವಳು ಕೂಡ ಇದ್ದವಳು ಮಹಾರಾಣಿ, ಆದರೆ ಅವಳಿಗೆ ಗೊತ್ತಿದೆ ಅವಳು ಪತಿವ್ರತೆ, ಗಂಡ ಹೇಗೆ ನಡ್ಕೊಳ್ತಾನೋ ಅದೇ ರೀತಿ ನಡ್ಕೊಳ್ಬೇಕು, ಅವನಿಗೆ ಬದ್ಧನಾಗಿರಬೇಕು, ಅವನು ಹೇಳಿದ ಹಾಗೆ ಕೇಳುವಂಥದ್ದು ಹೆಂಡತಿಯಾದಂಥ ಅವಳ ಕರ್ತವ್ಯ ಅಂತ ಹೇಳುವಂಥದ್ದನ್ನು ಇಡೀ ಜಗತ್ತಿಗೆ ಪತ್ನಿಯಾದವಳು ಹೇಗೆ ಇರಬೇಕು ಅಂತ ಹೇಳುವುದನ್ನು ನಡೆದು ತೋರಿಸಿದಂತಹ ಚಂದ್ರಮತಿ, ಅವಳಿಗೆ ಕಷ್ಟ ಆಗ್ತಾ ಇದೆ, ನಡೀಲಿಕ್ಕಾಗತ್ತಾ ಇಲ್ಲ, ಎಡವಿ ಎಡವಿ ಬೀಳ್ತಾ ಇದ್ದಾಳಂತೆ. ಅವಳನ್ನು ನೋಡಿ ಹೊಟ್ಟೆ ಚುಕ್ಕಂತ ಆಗುತ್ತಾ ಇದೆ. ಅಯ್ಯೋ, ಈ ಗಂಡನನ್ನು ನಂಬಿರುವುದರಿಂದ ನಿನಗೆಷ್ಟು ಕಷ್ಟ ಬಂತು ನೋಡು ಚಂದ್ರಮತಿ ಅಂತ ಹೇಳುವಾಗ, ಸ್ವಾಮಿ ನನಗೇನು ಬೇಸರ ಇಲ್ಲ, ನಮಗೋಸ್ಕರ ನೀವೆಲ್ಲ ಇಷ್ಟು ಕಷ್ಟಪಡುತ್ತಿರುವಾಗ ಇದು ಏನು ಮಹಾ ಕಷ್ಟ? ಚಿಂತಿಲ್ಲ, ನೀವು ಮುಂದೆ ನಡೀರಿ, ನಾನು ನಿಧಾನಕ್ಕೆ ಬರ್ತೇನೆ, ನನಗೆ ನಡೆದು ಅಷ್ಟು ಅಭ್ಯಾಸ ಇಲ್ಲ ಅಂತ ಹೇಳಿ ಕಾಲು ನೋಯುತ್ತಿದ್ದರೂ ಕೂಡ ಅದನ್ನು ಲೆಕ್ಕಿಸದೇ ತಾನು ಬರ್ತಾ ಇದ್ದಾಳೆ. ಒಂದೆಡೆಯಲ್ಲಿ ಹಸಿವೆ, ಇನ್ನೊಂದೆಡೆಯಲ್ಲಿ ಬಾಯಾರಿಕೆ, ಮತ್ತೊಂದೆಡೆಯಲ್ಲಿ ನಕ್ಷತ್ರಕನನ್ನು ಹೊತ್ತಿಕೊಂಡಿರ್ತಕ್ಕಂತಹ ವೇದನೆ, ಈ ಕಡೆಯಿಂದ ಮಗನಾಗಿರುವಂತಹ ಲೋಹಿತಾಶ್ವ, ಹೆಂಡತಿಯಾದಂತಹ ಚಂದ್ರಮತಿ ಪಡುತ್ತಿರುವಂತಹ ಕಷ್ಟ. ಹೇ ಮಗ, ರಾಜನ ಮಗನಾಗಿಯೂ ಕೂಡ ಈ ರೀತಿಯ ಪರಿಸ್ಥಿತಿ ನಿನಗೆ ಬಂದಿದೆಯಲ್ಲ ಎಂಬುದಾಗಿ ಒಳಗೆ ಬೆಂದು ಬೆಂದು ಹೋಗುತ್ತಿರಬೇಕಾದ್ರೆ ಬರ್ತಾ ಇದ್ದಾರೆ, ಕಾಶಿ ಪಟ್ಟಣದ ಹತ್ತಿರ ಬರ್ತಾ ಇದ್ದಾರೆ. ಅದು ಹೇಗೆ,
ಇದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ತಿಕೊಂಡಿತ್ತು ಹೇಳಿದ್ರೆ ವಿಶ್ವಾಮಿತ್ರರು ಅದನ್ನು ಕೂಡ ಮಾಡಿದ್ದಾರೆ. ನಡೆಯುವಾಗ ಸರಿ ನಡೆಯಬಾರದು, ಕಷ್ಟ ಪಡಬೇಕು ಇವರು ಅಂತ ಹೇಳಿ ತಾವೇ ಆ ಕಾಡಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರಂತೆ. ಮಾಯಾಶಕ್ತಿಯಿಂದ ಜೋರಾಗಿ ಬೆಂಕಿ ದಗ 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 ದಗನೆ ಉರಿತಾ ಇರಬೇಕಾದ್ರೆ ಆ ಒಂದು ಬಿಸಿಲಿನ ಅದರ ಬಿಸಿಯ ತೀವ್ರತೆಗೆ ಬಹಳ ಕಷ್ಟ ಆಗ್ತಾ ಇದೆ. ಒಂದು ಹೆಜ್ಜೆ ಮುಂದೆ ಇಡಕ್ಕಾಗ್ತಾ ಇಲ್ಲ. ಇನ್ನು ಮುಂದೆ ಹೋಗುವುದು ಹೇಗೆ? ಬಹಳ ಕಷ್ಟ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ನೇರವಾಗಿ ಬಂದು ನಿಂತಳಂತೆ ಚಂದ್ರಮತಿ ಹೇಳ್ತಾ ಇದ್ದಾರೆ, ಹೇ ಅಗ್ನಿದೇವ, ಇಂದು ನಾನು ನನ್ನ ಗಂಡನನ್ನೇ ನಂಬಿದ್ದು ಹೌದಾದರೆ, ನಾನು ಪತಿವ್ರತಳಾಗಿದ್ದರೆ ಈ ಬೆಂಕಿ ನಮಗೇನು ಮಾಡಬಾರದು ಎಂಬುದಾಗಿ ಶಿವನನ್ನ ಕುಳಿತು ಹಾಡುತ್ತಾ ಇದ್ದಾಳೆ. ಅವನನ್ನ ಸ್ಮರಣೆ ಮಾಡಿ ಅಗ್ನಿದೇವನಲ್ಲಿ ಹೇಳ್ತಾ ಇದ್ದಾಳೆ, ನೀಲೋಹಿತ ಡಮರುಗ ತ್ರಿಶೂಲ ಶೋಭಿತ ಧ್ಯಾನಿಸಿಕೊಂಡು ಕೋಟಿ ಕೋಟಿ ಜನ್ಮ ಎತ್ತಿದರೂ ಕೂಡ ಈ ಹರಿಶ್ಚಂದ್ರನೇ ನನಗೆ ಪತಿಯಾಗಿ ದೊರಕಬೇಕು, ಈ ಲೋಹಿತಾಶ್ವನೇ ನನಗೆ ಮಗನಾಗಿ ದೊರಕಬೇಕು. ಹೇ ಪೊಡವಿ ಪಾಲಕ, ಇಲ್ಲಿ ಕೇಳು, ಒಂದು ವಿಚಾರವನ್ನು ಹೇಳುತ್ತೇನೆ. ಉಭಯ ಕುಲಗಳಿಗೂ ಕೂಡ ನಾನು ನಿಷ್ಠಳಾಗಿದ್ದರೆ, ನಾನು ನಿನ್ನನ್ನೇ ಪತಿ ಎಂದು ನಂಬಿದ್ದರೆ, ಅನ್ಯತಾ ಬೇರೆ ಗಂಡಸರನ್ನ ಆಲೋಚನೆ ಮಾಡಿರದೇ ಇದ್ದರೆ, ಆ ಶಿವನನ್ನ ಬಿಟ್ಟು ಬೇರೆ ದೇವರನ್ನ ನಾನು ಭಜಿಸಲಿಲ್ಲ, ಒಂದು ವೇಳೆ ಅದು ಸತ್ಯವೇ ಆಗಿದ್ದರೆ ಈ ಅಗ್ನಿ ಇಲ್ಲಿಂದ ದಾರಿ ಬಿಟ್ಟು ಕೊಡಲಿ, ಇಲ್ಲದಿದ್ದರೆ ನನ್ನನ್ನು ಬುಕ್ಕಿ ತಿನ್ನಲಿ ಅಂತ ಹೇಳಿ ನೇರವಾಗಿ ಆ ಬೆಂಕಿಗೆ ಹಾರಿದಾಗ ಆ ಧಾವಾಗ್ನಿ ಇಲ್ಲವಾಗಿದೆಯಂತೆ ನೋಡಿ. ಯಾಕೆ? ಪತಿವ್ರತೆ, ಪರಮ ಪತಿವ್ರತೆ ಅವಳು ಎನ್ನುವುದನ್ನು ಸಾಬೀತುಪಡಿಸಿದಾಗ ಸಂತೋಷವಾಯಿತು ಪೊಡವಿ ಪಾಲಕನಿಗೆ. ತನ್ನ ಮಡದಿಯಾಗಿರ್ತಕ್ಕಂತಹ ಚಂದ್ರಮತಿ ಅದು ಎಷ್ಟು ನಿಷ್ಠಳಾಗಿದ್ದಾಳೆ. ನನ್ನ ಎರಡೂ ಕುಲಕ್ಕೂ ಕೂಡ ಅವಳು ಹೆತ್ತ ಮನೆಗೂ ಬಂದ ಮನೆಗೂ ಕೀರ್ತಿಯನ್ನು ತಂದಿರ್ತಕ್ಕಂತಹ ಆ ಮಹಿಳಾ ರತ್ನವೇ ಇವಳು ಸರಿ ಎಂಬುದಾಗಿ ಸಂತೋಷದಿಂದ ಅಲ್ಲಿಂದ ಮುಂದೆ ಹೋಗುತ್ತಾ ಹೋಗುತ್ತಾ ಇರಬೇಕಾದ್ರೆ ಕಾಲಗಳು ಉರುಳುತ್ತಾ ಉರುಳುತ್ತಾ ಇದೆ, ಬಹಳ ಕಷ್ಟ ಆಗುತ್ತಾ ಇದೆ. ಕಾಶಿ ಪಟ್ಟಣವನ್ನು ತಲುಪಿದಾಗ ನಕ್ಷತ್ರಿಕ ಹೇಳುತ್ತಾ ಇದ್ದಾನಂತೆ, ಹರಿಶ್ಚಂದ್ರ ಆಲೋಚನೆ ಉಂಟ ನಿನಗೆ, ಎಷ್ಟು ಸಮಯ ಆಯಿತು ನಾವು ಊರು ಬಿಟ್ಟು ಅಂತ ಹೇಳಿ, ಒಂದು ತಿಂಗಳು ಕಳೆದು ಹೋಗಿದೆ, ಇನ್ನು ಕೇವಲ ಒಂದು ದಿನ ಉಳಿದಿದೆ 48 ದಿನಕ್ಕೆ, ಕಾಶಿ ಪಟ್ಟಣವನ್ನು ಮುಟ್ಟಿ ಆಗಿದೆ. ಅಲ್ಲೋ, ಈ 47 ದಿವಸ ಆಯ್ತಲ್ಲ ಕಳೆದದ್ದು, ಇದರಲ್ಲಿ ಬರೀ ನಡೆಸ್ಕೊಂಡು ಬಂದಿದ್ದಷ್ಟೇ ಬಿಟ್ಟರೆ ನೀನು ಹಣಗೂ ಗುಡ್ಡೆ ಹಾಕಿದ್ದು ನಾನು ನೋಡಲಿಲ್ಲ, ಅಲ್ಲ ಎಂಥ ಕತೆ ನಿನ್ನದು ಅಂತ ಹೇಳುವಾಗ
ಚಿಂತಾಮಗ್ನಾಗಿದ್ದಾನಂತೆ. ಇದೇನಿದು? ಕಾಶಿ ಪಟ್ಟಣವನ್ನು ತಲುಪಬೇಕು ಅಂತ ಹೇಳುವಂತಹ ಆಲೋಚನೆ ಇತ್ತು. ಅಷ್ಟು ದೂರದಿಂದ ಇಷ್ಟು ದೂರ ಬರುವಾಗ 47 ದಿನಗಳು ಕಳೆದು ಹೋಗಿದೆ ಅಂತ ಹೇಳಿದ್ರೆ ಏನು ಮಾಡುವಂಥದ್ದು? ಈಗ ಹೇಗೆ ಇವನಿಗೆ ಅಷ್ಟು ದುಡ್ಡನ್ನು ಕೊಡುವಂಥದ್ದು ಅಂತ ಹೇಳಿ ಆಲೋಚನೆ ಮಾಡಿದಾಗ ಚಂದ್ರಮತಿ ಹೇಳಿದಳಂತೆ, ಪ್ರಭು ಇನ್ನೀಗ ದುಡ್ಡು ಕೊಡುವುದಿಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಯಾಕೆ? ಸತ್ಯವ್ರತವ ನಿಷ್ಠರಾಗಿರ್ತಕ್ಕಂತಹ ನೀವು ಯಾವ ಕಾರಣಕ್ಕೂ ಕೂಡ ನಿಮ್ಮ ಹೆಜ್ಜೆಯನ್ನು ಹಿಂದಿಡಬಾರದು. ಆದ್ದರಿಂದ ಒಂದು ಮಾತನ್ನು ಹೇಳ್ತೇನೆ ನೋಡಿ, ಚಿಂತೆ ಮಾಡಬೇಡಿ. ನಾನು ನನ್ನ ಮಗ ಇಬ್ಬರೂ ಇದ್ದೇವೆ. ನಮ್ಮನ್ನು ಯಾರಿಗಾದರೂ ಮಾರಿಬಿಡಿ, ಆಗ ನಿಮಗೆ ದುಡ್ಡು ಸಿಗುತ್ತದಲ್ವೇ? ಅದನ್ನು ಇವರಿಗೆ ಕೊಟ್ಟು ಬಿಡಿ, ನಾವು ಅಲ್ಲಿ ಹೇಗೋ ಮನೆಗೆಲಸ ಮಾಡಿಕೊಂಡು ಇದ್ದು ಬಿಡುತ್ತೇವೆ ಅಂತ ಹೇಳಿ ಲಜ್ಜೆಗೆಡದೆ ನಮ್ಮನ್ನ ಮಾರು ಮಾರು ನಮ್ಮನ್ನ ಮಾರು ಅಂತ ಹೇಳಿದಾಗ ಹರಿಶ್ಚಂದ್ರ ಅಳುತ್ತಾ ಇದ್ದಾನಂತೆ. ಈ ಹರಿಶ್ಚಂದ್ರನ ಕೈ ಹಿಡಿದಂತಹ ಹೆಂಡತಿ ಇವತ್ತು ಬೇರೆ ದುಡ್ಡಿಗೆ ದಾರಿ ಇಲ್ಲದಿರುವಾಗ ನನ್ನನ್ನು ಮಾರು ಅಂತ ಹೇಳುವಂತಹ ಆಲೋಚನೆ ಮಾಡುತ್ತಾಳೆ ಅಂತ ಹೇಳಿದ್ರೆ, ಹಾ ವಿಧಿಯೇ, ಏನು ಹೇಳಿ ಇದಕ್ಕೆ? ನಾನು ವಿಧಿ ಇಲ್ಲ, ಇಡೀ ಕಾಶಿ ಪಟ್ಟಣದ ಬೀದಿ ಬೀದಿ ಹೇಳ್ತಾ ಇದ್ದಾರಂತೆ, ಒಬ್ಬಳು ಅಬಲೆ ಒಂದು ಮಗು, ಯಾರಿಗಾದ್ರೂ ಮನೆ ಕೆಲಸಕ್ಕೆ ಬೇಕಾ? ಬೇಕಾದವರು ಬನ್ನಿ ಅಪ್ಪ, ಇವರನ್ನು ತೆಕ್ಕೊಂಡು ಹೋಗಿ, ಒಂದಷ್ಟು ದುಡ್ಡು ಕೊಡಿ, ನಾನು ಕೇಳಿದಷ್ಟು ಕೊಡಿ ಅಂತ ಹೇಳುವಾಗ ವಿಶ್ವಾಮಿತ್ರರೇ ಒಬ್ಬ ವಿಪ್ರನನ್ನ ಕಳುಹಿಸಿದರಂತೆ. ಯಾರವ? ಅಗ್ನಿದೇವ. ಅಗ್ನಿದೇವನನ್ನ ಕಳುಹಿಸಿ, ವಿಪ್ರವೇಶದಿ ಕಳುಹಿಸಿ, ಆ ಇವಳನ್ನು ನಾನು ತೆಕ್ಕೊಳ್ತೇನೆ, ಏನು ಅಪೇಕ್ಷೆ ಮಾಡ್ತೀನಿ ಅಂತ ಹೇಳುವಾಗ, ಅಯ್ಯಯ್ಯಯ್ಯೋ, ನೀನು ಕೇಳಿದಷ್ಟೆಲ್ಲ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ, ಒಬ್ಬಳು ಮುದುಕಿ, ಇವಳು ಎಂತ ಕೆಲಸ ಮಾಡಿಸೋದು? ನಾನು ಮನೆ ಕೆಲಸ ಮಾಡುವಾಗ ಬಿದ್ದು ಹೋದಳು ಇವಳು, ಇನ್ನೊಬ್ಬ ಸಣ್ಣ ಹಸುಳೆ, ಅವನಿಂದ ಎಂತ ಕೆಲಸ ಮಾಡೋದು? ಇರಲಿ ಇರಲಿ, ಇವರಿಬ್ಬರಿಗೆ 20,000 ಕೊಡ್ತೇನೆ ಅಂತ ಹೇಳಿ 40,000 ಕೊಟ್ಟು ಅವರಿಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ಹೋಗ್ ಹೋಗ್, ಮನೆಯಲ್ಲಿ ಬೇಕಾದಷ್ಟು ಪಾತ್ರೆ ಬಿದ್ದಿದೆ, ಹೋಗು ತುಳಿ. ಹಾಗೆ ಹೇಳೋ ಹಿತಾಶ್ವ, ಏನು ನಿನ್ನ ಹೆಸರು? ಹೋಗು ನೀನು, ಹೋಗಿ ಒಂದಷ್ಟು ದರ್ಬೆ ಹುಲ್ಲನ್ನು ತಕ್ಕೊಂಡು ಬಾ ಅಂತ ಹೇಳಿ ಅವನನ್ನು ಹುಲ್ಲು ತರಲಿಕ್ಕೆ ಕಾಡಿಗೆ ಕಳುಹಿಸಿದಾಗ ಹಿಡ್ಕೊಂಡಂತಹ ದುಡ್ಡನ್ನು ನಕ್ಷತ್ರಿಕರನ್ನು ಕರೆದು ಹೇಳ್ತಾನಂತೆ, ಸ್ವಾಮಿ ಇವತ್ತಿಗೆ ಮುಗಿಯಿತು ಅಂತ ಹೇಳಿದ್ರಿ ಅಲ್ಲ ದಿನ, ಇನ್ನೆರಡು ಜಾಬ ಬಾಕಿ ಇದೆ, ತಗೊಳ್ಳಿ ನೀವು ಈ ದುಡ್ಡನ್ನು ತಗೊಳ್ಳಿ, ಇದನ್ನು ಕೊಂಡೋಗಿ ಕೊಡಿ ಅಂತ ಹೇಳುವಾಗ, ಏ ಈ ದುಡ್ಡಲ್ಲಿ ಎಂತ ಆಗ್ತದೆ? ಇದು ಇಷ್ಟು ದಿವಸ ನಾನು ನಿನ್ನ ಹಿಂದೆ ಬಂದೆ ಅಲ್ಲ, ಅದಕ್ಕೆ ನನಗೆ ಆಯ್ತು, ಅವರಿಗೆ ನೀನು ಬೇರೆ ಕೊಡು. ಹಾಗಾದರೆ ನಾನು ಇಷ್ಟು ದಿವಸ ಬಂದದ್ದಕ್ಕೆ ಬೆಲೆಯೇ ಇಲ್ವಾ? ಎಷ್ಟು ಕಷ್ಟಪಟ್ಟಿದ್ದೇನೆ ಈ 47 ದಿವಸಗಳಿಂದ ನಿಮ್ಮೊಟ್ಟಿಗೆ ಕಾಡು ಮೇಡು ಅಲೆದು ಅಲೆದು, ಆದ್ದರಿಂದ ಇದು ನನ್ನ ರೊಕ್ಕ, ಅವನಿಗೆ ಬೇರೆ ಕೊಡು ಅಂತ ಹೇಳಿದಾಗ, ಬೇರೆ ದಾರಿ ಇಲ್ಲ, ಆ ಪರಮಾತ್ಮನನ್ನ ಕೂಗಿ ಕರೆಯುತ್ತಾ ಇದ್ದಾನೆ ಮನಸ್ಸಿನಲ್ಲಿಯೇ. ಜೊತೆಗೆ ಹೇಳಿದನಂತೆ, ಇನ್ನೇನು ಮಾಡೋಣ, ಇಡೀ ಕಾಶಿ ಪಟ್ಟಣದಲ್ಲಿ ಹೇಳ್ತಾ ಇದ್ದಾನಂತೆ, ಅಯ್ಯ ಯಾರಾದ್ರೂ ಇದ್ದೀರಾ? ನಾನಿದ್ದೇನೆ ನೋಡಿ, ಕಟ್ಟುಮಸ್ತಾಗಿರುವಂತಹ ದೇಹ ಇರುವಂತಹ ನಾನಿದ್ದೇನೆ, ಏನು ಕೆಲಸ ಹೇಳಿದ್ರು ಕೂಡ ನಾನು ಮಾಡ್ತೇನೆ, ಯಾರಿಗಾದ್ರೂ ಬೇಕಪ್ಪ ನನ್ನನ್ನ ನಾನು ಮಾರಿಕೊಳ್ತಾ ಇದ್ದೇನೆ, ಯಾರಾದ್ರೂ ಇದ್ದೀರಪ್ಪ ಬನ್ನಿ ಬನ್ನಿ ನನ್ನನ್ನು ತೆಕ್ಕೊಳ್ಳಿ ಅಂತ ಹೇಳಿ ಸರ್ವರ ಕೇಳುತ್ತೀರೆ. ಯಾರಿಗಾದ್ರೂ ಬೇಕಪ್ಪ ಕೆಲಸಕ್ಕೆ ಜನ ನಾನಿದ್ದೇನೆ ಅಂತ ಹೇಳಿ ಸರ್ವರ ಕೇಳುತ್ತೀರೆ. ಹೊಲಗೇರಿಯೊಳಗೊಬ್ಬ ವೀರ ಬಾಹುಕ, ಹೊಲಗೇರಿಯೊಳಗೊಬ್ಬ ವೀರ ಬಾಹುಕನೆಂಬ ಚಾಂಡಾಲನೋರ್ವನು ಧನವಂತ ನೆನೆಸಿ ಭಾರಿ ಸಂಭ್ರಮದಿಂದ ಮೆರೆದಿರಲು, ಹೊಲಗೇರಿಯೊಳಗೊಬ್ಬ ವೀರ ಬಾಹುಕನೆಂಬವ ಧನವ ಅವನನ್ನು ಕೂಡ ಕಳಿಸಿದ್ದು ವಿಶ್ವಾಮಿತ್ರರೇ. ಯಮಧರ್ಮರಾಯನೇ ವೀರಬಾಹುಕನಾಗಿ
ಇದೀಗ ಎದುರಿಗೆ ಬಂದಿದ್ದಾನಂತೆ. ಚಾಂಡಾಲ ವೃತ್ತಿಯನ್ನು ಮಾಡ್ತಾ ಇದ್ದಾನಂತ ಹೇಳಿದ್ರೆ ಸ್ಮಶಾನದಲ್ಲಿ ಹೆಣ ಹೊತ್ತಿಸುವ ಕೆಲಸವನ್ನು ಮಾಡುತ್ತಿದ್ದವ, ಭಾರಿ ಸಂಪಾದನೆ ಮಾಡಿದ್ದಾನವ. ಅವ ಹೇಳ್ತಾನಂತೆ, ಏನಪ್ಪ ನೀನಿದ್ದೀಯ ಕೆಲಸಕ್ಕೆ, ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತೀಯ, ಹೆಣ ಸುಡಬೇಕು, ಹೆದರಿಕೆ ಆಗ್ತದೆ ಅಂತ ಹೇಳಿ ಓಡಬಾರ್ದು. ನಾನು ಏನು ಕೆಲಸ ಹೇಳ್ತೇನೆ ಅದನ್ನು ಮಾಡಬೇಕು. ನೋಡು, ನಾನು ವೃತ್ತಿಯಲ್ಲಿ ಚಾಂಡಾಲ, ಏನಕ್ಕೆ ವೃತ್ತಿ ಮಾಡ್ತೇನೆ ಅಂತ ನಿನಗೆ ಗೊತ್ತುಂಟು. ನನ್ನ ನೋಡಿದ್ರೆ ಒಬ್ಬ ಸಭ್ಯನಾಗೆ ಕಾಣಿಸ್ತಿ, ಇರಲಿ, ಈಗ ನಿನ್ನನ್ನು ನೀನು ಮಾರಿಕೊಳ್ತಿ ಅಂತ ಹೇಳ್ತಿ, ಸರಿ ನನ್ನೊಟ್ಟಿಗೆ ಬಾ. ಎಂತ ಬೇಕು ನಿನಗೆ ಸ್ವಾಮಿ? ನನಗಿನ್ನೇನು ಬೇಡ, ಇನ್ನೆರಡು ಜಾಬ ಉಳಿದಿದೆ ಈ ಬ್ರಾಹ್ಮಣೋತ್ತಮರಿಗೆ. ನಾನು ಆನೆ ಮೇಲೆ ನಿಂತು ಒಂದು ಕವಡೆಯನ್ನು ಹೀಗೆ ಒಂದು ನಾಣ್ಯವನ್ನು ಮೇಲೆ ಎಸೆದರೆ ಎಷ್ಟಾಗುತ್ತದೋ ಅಷ್ಟು ಎತ್ತರದ ಚಿನ್ನದ ರಾಶಿಯನ್ನು ಕೊಡಬೇಕಾಗಿದೆ, ಅದನ್ನು ಕೊಟ್ಟು ಬಿಟ್ಟರೆ ನನಗೆ ಮುಕ್ತಿ ಅಂತ ಹೇಳಿದಾಗ, ಸರಿಯಪ್ಪ ಅಷ್ಟನ್ನು ಕೊಡೋಣವಂತೆ ಅಂತ ಹೇಳಿ ಅದನ್ನಷ್ಟನ್ನು ನಕ್ಷತ್ರಿಕನಿಗೆ ಕೊಟ್ಟಾಗುವಾಗ ಆಶ್ಚರ್ಯದಿಂದ ನಕ್ಷತ್ರಕ ಹರಸಿದನಂತೆ. ಆ ಸತ್ಯವಂತನಾಗಿರ್ತಕ್ಕಂತಹ ಹರಿಶ್ಚಂದ್ರನನ್ನ, ಹೇ ಭೂಪಾಲ, ನುಡಿ ನುಡಿದು ನನ್ನನ್ನು ನಾಚಿಸಬೇಡ. ನೀನು ನಿನ್ನಂತಹ ಸತ್ಯವಂತರು ಉತ್ತಮರು ಶಿವಧ್ಯಾನಿಗಳನ್ನು ಈ ಪ್ರಪಂಚದಲ್ಲಿ ನಾನು ಬೇರೆ ಕಂಡದ್ದಿಲ್ಲ. ಆದ್ದರಿಂದ ನಿನ್ನ ಇಷ್ಟ ಸಿದ್ಧಿಯಾಗಲಿ ಎಂಬುದಾಗಿ ಅವನನ್ನು ಆಶೀರ್ವದಿಸಿ ಅಲ್ಲಿಂದ ಹೋದಾಗ ಇತ್ತ ಕಡೆ ಹರಿಶ್ಚಂದ್ರ ವೀರಬಾಹುಕನ ಎದುರು ನಿಂತು ಹೇಳುತ್ತಾ ಇದ್ದಾನಂತೆ, ಸ್ವಾಮಿ ನನಗೇನಪ್ಪಣೆ, ನೀವು ಹೇಳಿದ ಎಲ್ಲ ಕೆಲಸ ಮಾಡ್ತೇನೆ ಅಂತ ಹೇಳುವಾಗ ಬಾ ಅಂತ ಹೇಳಿ ಹೊಲಗೇರಿಗೆ ಕರ್ಕೊಂಡು ಹೋಗುತ್ತಾ ಇದ್ದಾನಂತೆ. ನೋಡಿ, ಮಾಂಸವನ್ನು ತಿನ್ನುತ್ತಾ ಹೆಂಡವನ್ನು ಕುಡಿಯುತ್ತಾ ಇದ್ದಾನೆ ಆ ವೀರಬಾಹುಕ. ಮೈ ಮೇಲೆ ಒಂದು ಕಂಬಳಿಯನ್ನು ಹಾಕಿಕೊಂಡು, ಒಂದು ಜೋಳಿಗೆಯನ್ನು ಹಾಕಿಕೊಂಡು, ಕೈಯಲ್ಲೊಂದು ಕೋಲು ಹಿಡ್ಕೊಂಡು ನಡ್ಕೊಂಡು ಹೋಗುತ್ತಾ ಇರಬೇಕಾದ್ರೆ ಅವನ ಹಿಂದೆ ಹೋಗುತ್ತಾ ಇದ್ದಾನಂತೆ ಹರಿಶ್ಚಂದ್ರ. ಒಂದು ಸ್ಮಶಾನಕ್ಕೆ ಕರ್ಕೊಂಡು ಬಂದು ಹೇಳ್ತಾ ಇದ್ದಾನಂತೆ, ನೋಡೋ ಇವತ್ತಿಂದ ನೀನು ಇಲ್ಲಿ ವಾಸ ಮಾಡಬೇಕಾಯ್ತಾ, ನಿನಗೆ ನಾನು ದುಡ್ಡು ಗಿಡ್ಡಲೆ ಅಂತ ಕೊಡೋದಿಲ್ಲ, ಬೇಕಾದಷ್ಟು ಕೊಟ್ಟಾಯ್ತು, ಊಟಕ್ಕೆ ಒಂದು ಸ್ವಲ್ಪ ಅಕ್ಕಿ ಕೊಡ್ತೇನೆ. ಈ ಹೆಣದ ತಲೆ ಹತ್ರ ಒಂದಷ್ಟು ಅಕ್ಕಿ ಇಟ್ಟಿರ್ತಾರೆ, ಆ ಅಕ್ಕಿಯನ್ನು ನೀನು ಅನ್ನ ಅಂತ ಹೇಳಿ ಮಾಡಿಕೊಂಡು ತಿಂದರೆ ಸಾಕು, ನಿನಗೆ ಸಾಕಲ್ಲ ಬದುಕಲಿಕ್ಕೆ, ಆದ ಕಾರಣ ಅದನ್ನು ನೀನು ತಕ್ಕೋ, ಅದನ್ನು ನನಗೆ ಕೊಡುವುದು ಬೇಡ. ಮತ್ತೆ ಹೆಣಕ್ಕೆ ಹೊದಿಸಿದಂತಹ ಬಟ್ಟೆ ಎಲ್ಲ ಹೊಸತ್ತು ಹಾಕ್ತಾರೆ, ಆದ್ದರಿಂದ ಅದನ್ನು ಬೇಕಾದರೆ ನೀನು ಇಟ್ಟುಕೊಳ್ಬಹುದು, ಬೇರೆ ನನಗೆ ಕೊಡಬೇಕು ಅಂತ ಇಲ್ಲ. ಆದರೆ ಕೆಲಸಕ್ಕೆ ಮಾತ್ರ ನಿಷ್ಠರಾಗಿರಬೇಕು, ಗೊತ್ತಾಯ್ತಲ್ಲ, ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಅಂತ ಹೇಳಿ ಕಾಲೆಲ್ಲ ನೋಯ್ತಾ ಉಂಟು, ಸುಮಾರು ಹೊತ್ತಾಯಿತು ನಾನು ನಿಂತು ಬಾಯಿಲಿ, ಒಂದು ಸ್ವಲ್ಪ ನನ್ನ ಕಾಲೊತ್ತು ಅಂತ ಹೇಳ್ತಾನಂತೆ. ಭೂಪತಿ ಆಗಿರ್ತಕ್ಕಂತಹ ಹರಿಶ್ಚಂದ್ರ ಇಂದು ಚಾಂಡಾಲನೋರ್ವನ ಕಾಲನ್ನು ಒತ್ತುವಂತಹ ಪರಿಸ್ಥಿತಿ ಬಂದಿದೆ. ವಿಧ ವಿಧವಾಗಿ ಪರೀಕ್ಷೆ ಮಾಡ್ತಾ ಇದ್ದಾನೆ ವೀರಬಾಹುಕ. ಎಲ್ಲಿಯೂ ಒಂದಿನದ್ದು ಕೂಡ ಬೇಸರ ಮಾಡದೆ ಅವ ಹೇಳಿದಂತಹ ಎಲ್ಲ ಕೆಲಸವನ್ನು ಮಾಡುತ್ತಾ ಹೋಗುತ್ತಿರಬೇಕಾದ್ರೆ ದಿನದಿಂದ ದಿನಕ್ಕೆ ಆ ಹರಿಶ್ಚಂದ್ರನಲ್ಲಿ ಪ್ರೀತಿ ಹೆಚ್ಚುತ್ತಾ ಉಂಟಂತೆ. ನೋಡಿ ವೀರಬಾಹುಕನಿಗೆ ಈಗ ಅವ ಹರಿಶ್ಚಂದ್ರ ಅಲ್ಲ, ಅವ ಹೆಸರೇ ಇಲ್ಲ ಅವನಿಗೆ, ಅವನು ಅನಾಮಿಕ ಅಂತ ಹೇಳಿ ಕರೆಯಲ್ಪಟ್ಟಿದ್ದಾನೆ, ಅವನಿಗೆ ಹೆಸರಿಲ್ಲ. ಒಟ್ಟಿನಲ್ಲಿ ಹೇಗೋ ಒಂದು ಕಡೆ ಜೀವನ ಆಗುತ್ತದೆ, ಇಷ್ಟಾಗುವಾಗ ಇತ್ತ ಕಡೆ ಏನಾಗಿದೆ? ಲೋಹಿತಾಶ್ವ ಹಾವು ಕಡಿದು ಸತ್ತು ಹೋಗಿದ್ದಾನೆ ನೋಡಿ, ದರ್ಬೆ ಹುಲ್ಲನ್ನು ತಗೊಂಡು ಬರಬೇಕು ಅಂತ ಹೋದವ. ಮಕ್ಕಳೆಲ್ಲ ಬಂದು ಹೇಳಿದ್ರಂತೆ ಚಂದ್ರಮತಿ ಹತ್ರ, ನಿನ್ನ ಮಗ ಹಾವು ಕಡಿದು ಸತ್ತಿದ್ದಾನೆ ಅಂತ ಹೇಳುವಾಗ, ಮಗನೇ ಿದ್ದರೂ ಕೂಡ ಬೇಸರಿಸಿಕೊಳ್ಳಲಿಲ್ಲ. ಆದರೆ ಇಂದು ಯಾರ ಶಿಶುವಿನ ಕೊರಳ ಹಿಸುಕಿ ಸಾಯಿಸಿದೆನೋ, ಯಾರ ಶಿಶುವಿನ ಕೊರಳ ಹಿಸುಕಿ ಸಾಯಿಸಿದೆನೋ, ಆವಸೋ
ಮಗ ಸತ್ತು ಹೋಗಿದ್ದಾನೆ ಸ್ವಾಮಿ, ದಯವಿಟ್ಟು ಅವನ ಅಂತ್ಯ ಸಂಸ್ಕಾರಕ್ಕೆ ಏರ್ಪಾಟು ಮಾಡಿ ಅಂತ ಹೇಳಿದ್ರೆ, ಅಯ್ಯ ಹಾವು ಕಚ್ಚಿ ಸತ್ತವನಿಗೆ ಅಂತ್ಯ ಸಂಸ್ಕಾರ ಅಲ್ಲ, ನಾನು ಅದಕ್ಕೆಲ್ಲ ಖರ್ಚು ಮಾಡುವುದಿಲ್ಲ, ನಿಮ್ಮ ಇಬ್ಬರನ್ನ ಈ ಮುದುಕಿಯನ್ನು ಮಗುವನ್ನು ತಗೊಂಡು ಬರಲಿಕ್ಕೆ 20-40 ಸಾವಿರ ರೂಪಾಯಿ ನಾನು ಕೊಟ್ಟಿದ್ದೇನೆ, ಅಷ್ಟೇ ಸಾಕಾಗಿದೆ ನನಗೆ, ನನ್ನಿಂದ ಅದನ್ನೆಲ್ಲ ಬಯಸಬೇಡ, ನಾನು ನಿನ್ನ ಮಗ ಸತ್ರೆ ನೀನು ಸತ್ರೆ ಅಂತ್ಯ ಸಂಸ್ಕಾರ ಮಾಡ್ತೇನೆ ಅಂತ ಹೇಳಿ ಮಾತು ಕೊಡಲಿಲ್ಲ, ಏನು ಬೇಕಾದ್ರೂ ಮಾಡ್ಕೋ ಹೋಗು ಅಂತ ಹೇಳಿದಾಗ ಆ ಮಗುವನ್ನು ಹೊತ್ತುಕೊಂಡು ತಾನೇ ಸ್ಮಶಾನಕ್ಕೆ ಬಂದಿದ್ದಾಳಂತೆ ನೋಡಿ. ಸ್ಮಶಾನಕ್ಕೆ ಬಂದು ಅಲ್ಲಿ ಕೊಡಲಿಕ್ಕೆ ದುಡ್ಡಿಲ್ಲ, ಯಾಕೆಂತ ಹೇಳಿದ್ರೆ ಸ್ಮಶಾನಕ್ಕೂ ಕೂಡ ದುಡ್ಡು ಕೊಡಬೇಕು ಅಂತ ಹೇಳುವಂತಹ ವ್ಯವಸ್ಥೆ ನಿಯಮಗಳೆಲ್ಲ ಇರ್ತದಲ್ಲ, ಅಲ್ಲಿಯೇ ಯಾರ್ಯಾರನ್ನೋ ಸುಟ್ಟು ಉಳಿದಿರತಕ್ಕಂತಹ ಕಟ್ಟಿಗೆಗಳನ್ನೆಲ್ಲ ರಾಶಿ ಹಾಕಿ ಅದರ ಮೇಲೆ ಮಗುವನ್ನು ಮಲಗಿಸಿ ತಾನು ಬೆಂಕಿ ಕೊಡಬೇಕು ಅಂತ ಹೇಳಿ ಅಳುತ್ತಾ ಅಳುತ್ತಾ ಇಷ್ಟೆಲ್ಲ ಕೆಲಸವನ್ನು ಮಾಡಿದಾಗ ಯಾರೋ ಯಾರದು ಯಾರದು ಹೆಂಗಸೆ ಹೇಳಿ ಏನು ಮಾಡ್ತಾ ಇದ್ದಿ ನೀನು? ನನ್ನಲ್ಲಿ ಕೇಳದೆ ಸ್ಮಶಾನದ ಅಧಿಕಾರಿ ನಾನಿದ್ದೇನೆ, ನನ್ನಲ್ಲಿ ಕೇಳದೆ ನೀನು ಹೆಣವನ್ನ ಸುಡುತ್ತಾ ಇದ್ದೀಯೋ, ಯಾರು ನಿನಗೆ ಒಪ್ಪಿಗೆ ಕೊಟ್ಟವರು? ನಿಲ್ಲು ನಿಲ್ಲು ಅಂತ ಹೇಳಿದಾಗ ಚೋರರಂತೆ ಬಂದು ಶವವ ಏರಿಸುತ್ತಾನಲನಿಗೆ ಸೂರೆ ಮಾಡ್ಬೆಯ ಬಿಡನು ನಿನ್ನನು ಎನ್ನುತ್ತ ಆ ಶವವನ್ನ ಎಳೆದು ಕಟ್ಟಿಗೆ ರಾಶಿಯಿಂದ ಬಿಸಾಕಿದಾಗ ಒಂದು ಬೆಂಕಿ ಹಚ್ಚಿ ಬಿಡ್ತೇನೆ ನಾನು ಅಂತ ಹೇಳುವಾಗ, ನೋಡಮ್ಮ ಈ ಸ್ಮಶಾನದಲ್ಲಿ ಈ ರೀತಿಯಾಗಿ ಇರಬೇಕು, ಈ ರೀತಿ ದುಡ್ಡನ್ನು ಕೊಡಬೇಕು ಅಂತ ಹೇಳಿ ನಿಯಮ ಉಂಟು, ನೀ ಅಷ್ಟು ದುಡ್ಡು ಕೊಡು, ನಿನ್ನ ಮಗನನ್ನು ನಾನು ಹೊತ್ತಿಸ್ತೇನೆ ಅಂತ ಹೇಳಿದಾಗ ಕೈಯಲ್ಲಿ ಕಾಸಿಲ್ಲವಪ್ಪ. ಆಹಾ ಕಾಸಿಲ್ವೆ? ಆಹಾ ಬಡದಾಸಿ ಅಂತ ಹೇಳ್ತಾ ಇದ್ದೀಯ, ನಿನ್ನ ಕೊರಳಲ್ಲಿ ಹೊಳೆಯುತ್ತಿರುವಂತಹ ಮಾಂಗಲ್ಯ ಇದೆಯಲ್ಲ ಅದನ್ನ ಬಿಚ್ಚಿಕೊಡು ಅಂತ ಹೇಳುವಾಗ ಆಘಾತವಾಗಿದೆ ಚಂದ್ರಮತಿಗೆ. ಏನು ಯಾರಿಗೂ ಕೂಡ ಕಾಣದಂತಹ ಕೇವಲ ನನ್ನ ಗಂಡನಾಗಿರುವಂತಹ ಹರಿಶ್ಚಂದ್ರನಿಗೆ ಮಾತ್ರ ಕಾಣುವಂತಹ ಗುಪ್ತ ತಾಳಿ ಗುಪ್ತ ಮಂಗಳ ಸೂತ್ರ ಇಂದು ಈ ಚಾಂಡಾಲನಿಗೆ ಕಂಡಿದೆ ಅಂತ ಹೇಳಿದ್ರೆ ನನ್ನ ಗಂಡನಿಗೆ ಏನೋ ಆಗಿದೆ ಅಂತ ಹೇಳಿ ಅಳುತ್ತಾ ಇದ್ದಾಳಂತೆ. ಕಡೆಗೊಮ್ಮೆ ಅಳುತ್ತಾ ಬೋರ್ಗರಿಯುತ್ತಾ ಮಗುವಿನ ಮೇಲೆ ಬಿದ್ದು ಬಿದ್ದು ಕಥೆಯೆಲ್ಲ ಹೇಳುತ್ತಾ ಹರಿಶ್ಚಂದ್ರನ ಮಗನಿಗೆ ಈ ಗತಿಯೇ ಅಂತ ಹೇಳಿ ಅಳುವಾಗ ವೃತ್ತಿ ಚಾಂಡಾಲ ವೃತ್ತಿ ಮಾಡುತ್ತಾ ಇದ್ರು ಹರಿಶ್ಚಂದ್ರನೇ ಅಲ್ವೇ, ಅವನಿಗೆ ಗೊತ್ತಾಯ್ತಂತೆ ಇವಳು ಬೇರೆ ಯಾರು ಅಲ್ಲ ನನ್ನ ಹೆಂಡತಿಯಾಗಿರುವಂತಹ ಚಂದ್ರಮತಿ. ಹಾಗಾದರೆ ಸತ್ತವ ನನ್ನ ಮಗನೇ ಲೋಹಿತಾಶ್ವ ಎಂಬುದಾಗಿ ತಾನೇ ಎಳೆದು ಬಿಸಾಡಿದಂತಹ ದೇಹದ ಮೇಲೆ ಹೋಗಿ ಬಿದ್ದು ಹೊರಳಾಡುತ್ತಾ ಇದ್ದಾನಂತೆ. ಸುತನೇ ಗೊತ್ತಾಯ್ತಂತೆ ಇವ ಬೇರೆ ಯಾರು ಅಲ್ಲ ನನ್ನ ಗಂಡ ಹರಿಶ್ಚಂದ್ರ, ಸಿಕ್ಕಿಬಿಟ್ಟ ನನಗೆ ಗಂಡ ಅಂತ ಹೇಳುವಂತಹ ಸಂತೋಷ ಒಂದೆಡೆಯಲ್ಲಿ ಹೇಳ್ತಾಳಂತೆ, ಸ್ವಾಮಿ ನಿಮಗೆ ತೊಂದರೆ ಆಗ್ಲಿಕ್ಕೆ ನಾನು ಬಿಡುವುದಿಲ್ಲ, ನನ್ನ ಮಗನನ್ನ ನೀವು ಕಾದುಕೊಂಡಿರಿ, ಏನೀಗ ಸ್ಮಶಾನಕ್ಕೆ ಬೇಕಾದಂತಹ ಆ ದುಡ್ಡನ್ನು ಹೊಂದಿಸಬೇಕು, ಅಷ್ಟೇ ಅಲ್ಲವೇ
ಚಿಂತೆ ಇಲ್ಲ. ಈ ಕಾಶಿಗೆ ಓರ್ವ ಭೂಪಾಲ ಇದ್ದಾನೆ, ಅವನ ಬಳಿ ಹೋಗಿ ನಾನು ಹತ್ತು ಕರೆದಾದರೂ ಕೂಡ ನನ್ನ ಮಗನ ಸಂಸ್ಕಾರ ಮಾಡುವಷ್ಟು ದುಡ್ಡನ್ನು ನಾನು ಹೊತ್ತು ತರ್ತೇನೆ, ನಿಮಗೆ ಕಷ್ಟ ಆಗಬಾರದು ಅಂತ ಹೇಳಿ ಅಲ್ಲಿಂದ ಓಡುತ್ತಾ ಇದ್ದಾಳಂತೆ ಚಂದ್ರಮತಿ. ನೋಡಿ, ಓಡುತ್ತಾ ಇರಬೇಕಾದ್ರೆ ವಿಶ್ವಾಮಿತ್ರರು ಇದನ್ನೆಲ್ಲ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾರಂತೆ. ಹೇಳಿದ್ರಂತೆ, ಮಾಡ್ತೇನೆ ಇವಳಿಗೆ, ಇವಳು ರಾಜನ ಹತ್ರ ಹೋದ್ರೆ ಅಲ್ವಾ ಅಂತ ಹೇಳಿ ಮಾಯಾ ಚೋರರನ್ನ ನಿರ್ಮಾಣ ಮಾಡಿ ಆ ಕಾಶಿ ರಾಜನಿಗೂ ಒಬ್ಬ ಮಗ ಇದ್ದಾನೆ ಲೋಹಿತಾಶ್ವನ ಪ್ರಾಯದ್ದೆ, ಅವನನ್ನ ಕೊಂದು ಚಂದ್ರಮತಿ ಹೋಗುವಂತಹ ದಾರಿಗೆ ಅಡ್ಡ ಹಾಕಿ ಬಿಟ್ರಂತೆ. ನೋಡಿ ಚೋರರು ಓಡ್ತಾ ಓಡ್ತಾ ಇರುವಂತಹ ಚಂದ್ರಮತಿ ಅಳ್ತಾ ಇದ್ದಾಳೆ, ಮಗ ಸತ್ತು ಹೋಗಿದ್ದಾನೆ ಅಂತ ಹೇಳುವಂತಹ ಚಿಂತೆಯಲ್ಲಿ ಅತೀ ದುಃಖಿತನಾದವ ಯಾರಿದ್ದಾನೋ ಅವನಿಗೆ ಈ ಜಗತ್ತು ಮತ್ತೆ ಅರ್ಥ ಆಗುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ದುಃಖಿತಳಾಗಿ ಓಡುತ್ತಿರುವಾಗ ಧಡಾರ್ ಅಂತ ಬಿದ್ದು ಬಿಡ್ತಾಳೆ. ಬೀಳುವಾಗ ಕಾಲಿನಡಿಯಲ್ಲಿ ರಾಜಕುಮಾರ ಇದ್ದಾನೆ. ಅಯ್ಯೋ ಲೋಹಿತಾಶ್ವ, ಇಲ್ಲಿ ಬಂದು ಬಿಟ್ಟೆಯ ಕಂದ ಅಂತ ಹೇಳಿ ಆ ಮಗುವನ್ನ ಹಿಟ್ಟುಕೊಂಡು ನನ್ನ ಮಗನೇ ಎಂಬುದಾಗಿ ಮತಿ ಭ್ರಮಣೆಯಾಗಿ ಬಿಟ್ಟ ಹಾಗೆ ವರ್ತನೆ ಮಾಡುತ್ತಾ ಮಗುವನ್ನ ಚಚ್ಚಿಕೊಂಡು ಅಳುತ್ತಿರುವಾಗ ಇತ್ತ ಕಡೆ ಕಾಶಿರಾಜನ ಭಟರು ರಾಜಕುಮಾರನೆಲ್ಲಿ ಅಂತ ಹುಡುಕೊಂಡು ಬರುವಾಗ ಸತ್ತು ಬಿದ್ದಂತಹ ಕಾಶಿರಾಜನ ಪುತ್ರನನ್ನ ಚಂದ್ರಮತಿ ನನ್ನ ಮಗ ಅಂತ ಹೇಳಿ ಅತ್ತು ಹಿಡಿದು ಅಳುವಾಗ ಅವಳನ್ನು ಹೊತ್ತುಕೊಂಡು ಹೋದ್ರಂತೆ. ರಾಜಕುಮಾರ ಸತ್ತು ಹೋಗಿದ್ದಾನೆ, ಇವಳು ಕೊಂದು ಬಿಟ್ಟಿದ್ದಾಳೆ ರಾಜಕುಮಾರನನ್ನ ಅಂತ ಹೇಳಿದಾಗ ವಿಚಾರಣೆ ಮಾಡಿ ನೀನು ಕೊಂದೆಯಾ ಅಂತ ಹೇಳಿದ್ರೆ ಆಲೋಚನೆ ಮಾಡ್ತಾಳೆ ಚಂದ್ರಮತಿ, ಓಹೋ ನಾನು ಎಷ್ಟು ಹೊತ್ತು ಹಿಡಿದು ಅತ್ತದ್ದು ನನ್ನ ಮಗ ಅಲ್ಲ ಕಾಶಿರಾಜನ ಮಗ, ಇರಲಿ ಇನ್ಯಾಕೆ ನನಗೆ ಜೀವನ, ನನ್ನ ಗಂಡನನ್ನ ಯಾವ ಅವಸ್ಥೆಯಲ್ಲಿ ನೋಡಬಾರ್ದು ಆ ಅವಸ್ಥೆಯಲ್ಲಿ ನಾನು ನೋಡಿ ಆಯ್ತು, ಮಗ ಒಬ್ಬ ಇದ್ದಮ್ಮ ಸತ್ತು ಹೋಗಿ ಆಯ್ತು, ಆದ್ದರಿಂದ ಹೌದು ನಾನು ಕೊಂದೆ. ನೀನೇ ಕೊಂದೆಯೋ? ಹೌದು ನಾನು ಕೊಂದೆ. ಹಾಗಾದ್ರೆ ನನ್ನ ಕುಲಪುತ್ರನನ್ನ ಕೊಂದಿರುವಂತಹ ನಿನಗೆ ಮರಣದಂಡನೆಯನ್ನು ಕೊಡ್ತಾ ಇದ್ದಾನೆ ಕಾಶಿರಾಜ. ಸರಿ ಆಯ್ತು, ಮರಣದಂಡನೆ ಕೊಡಿ. ಮರಣದಂಡನೆಯನ್ನು ಕೊಡುವವರು ಯಾರು? ವೀರಬಾಹುಕನನ್ನು ಕರೆದ್ರಂತೆ. ಕರ್ಕೊಂಡು ಹೋಗು ಸ್ಮಶಾನಕ್ಕೆ, ಕರ್ಕೊಂಡು ಹೋಗು, ಅಲ್ಲಿ ಇವಳಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ, ಕುತ್ತಿಗೆಯನ್ನು ತುಂಡು ಮಾಡಿಬಿಡು, ನನ್ನ ಮಗನನ್ನು ಕೊಂದಿದ್ದಾಳೆ ಅಂತ ಹೇಳಿದಾಗ ಸಂತೋಷ ಆಯಿತು ಚಂದ್ರಮತಿಗೆ. ಯಾಕೆ? ಅಲ್ಲಿ ನನ್ನ ಕುತ್ತಿಗೆ ಕಡಿಯುವವ ನನ್ನ ಗಂಡನೇ, ಆದ ಕಾರಣ ಚಿಂತೆ ಇಲ್ಲ, ಪತಿವ್ರತೆಯಾಗಿರುವಂತಹ ನಾನು ಸತ್ತು ಹೋದರೂ ಚಿಂತೆ ಇಲ್ಲ, ಆಮೇಲೆ ನನ್ನ ದುಃಖ ಇಲ್ಲಲ್ಲ ನನ್ನ ಗಂಡನಿಗೆ, ನನ್ನನ್ನು ಆಲೋಚನೆ ಮಾಡಿ ಅವನು ಬೇಸರ ಮಾಡಬೇಕು ಅಂತ ಇಲ್ಲಲ್ಲ ಅಂತ ಹೇಳಿ ಆಯಿತು ಅಂತ ಹೇಳಿ ಕರ್ಕೊಂಡು ಹೋದಾಗ ಎಲ್ಲವನ್ನ ನೋಡ್ತಾ ಇದ್ದಾನೆ ಹರಿಶ್ಚಂದ್ರ. ಮಾತಾಡಲಿಕ್ಕೆ ವಿಧಿ ಉಂಟ? ಮಾತಾಡಲಿಕ್ಕೆ ವಿಧಿ ಇಲ್ಲ, ಬಂದದ್ದನ್ನು ಅನುಭವಿಸುವುದು ಅಂತ ಹೇಳಿ ಕೂತು ಅವಳನ್ನು ಕರ್ಕೊಂಡು ಬಂದ್ರಂತೆ. ಕರ್ಕೊಂಡು ಬಂದು ಎದುರು ಒಂದು ಎತ್ತರದ ಪೀಠದಲ್ಲಿ ಕುಳ್ಳಿರಿಸಿ ತಲೆ ಬಗ್ಗಿಸು ನಿನ್ನದು ಅಂತ ಹೇಳಿದಾಗ ತಲೆ ಬಗ್ಗಿಸಿ ಕುಳಿತವಳ ಕೂದಲನ್ನೆಲ್ಲ ಎಳೆದು ಎದುರು ಹಾಕಿ ಕತ್ತಿಯನ್ನು ಎತ್ತಿ ಅವಳನ್ನು ಇನ್ನೇನು ಕೊಲ್ಲಬೇಕು ಅಂತ ಹೇಳುವಾಗ ಕೊನೆಯ ಬಾರಿಗೆ ಅನಾಮಿಕ ಕೇಳಿದನಂತೆ, ಎಲೆ ಹೆಣ್ಣೆ, ಏನಾದರೂ ಅಂತಿಮ ಆಸೆ ಉಂಟೋ ನಿನಗೆ? ಏನಿಲ್ಲ ನನಗೆ ಅಂತಿಮ ಆಸೆ. ಹಾಗಾದ್ರೆ ನಿನ್ನ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ ಅವನನ್ನ ಪ್ರಾರ್ಥನೆ ಮಾಡಬಹುದು, ಒಂದು ನಿಮಿಷ ಕೊಡ್ತೇನೆ ಅಂತ ಹೇಳಿದಾಗ, ಸರಿ ನೋಡು ಭಗವಂತನನ್ನ ನಾನು ಪ್ರಾರ್ಥನೆ ಮಾಡುತ್ತಿರುವ ಹಾಗೆ ನೀನು ನನ್ನನ್ನು ಕೊಂದು ಬಿಡಬೇಕು, ನನಗೆ ಗೊತ್ತಾಗಬಾರ್ದು ನೀನು ಕೊಂದದ್ದು, ಯಾವ ಕ್ಷಣದಲ್ಲೂ ನೀನು ಕೊಲ್ಲಬಹುದು ಅಂತ ಹೇಳುತ್ತಾ ಕಲ್ಯಾಣ ಗುಣ ಸಾಗರ ಲೋಹಿತ ಶಂಕರ ಶಂಕರ ನೀಲ ಲೋಹಿತ ಶಂಕರ 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 ನೀಲ ಲೋಹಿತ ಶಂಕರ ಹೇ ಶಂಕರ ಅಭಯಂಕರ ಹೇ ಸ್ವಾಮಿ ಅನುಗ್ರಹ
ಮಾಡು ಎನ್ನುತ್ತಾನೆ. ಭಸ್ಮೋತ್ಥೂಳಿತ ಸ್ಮಶಾನವಾಸಿ ವ್ಯಾಳಾಂಗ ಶತ್ತರರ ಪದ್ಮವಾಸಿ ಭಸ್ಮೋತ್ಥೂಳಿತ ಸ್ಮಶಾನವಾಸಿ ವ್ಯಾಳಾಂಗ ಶಂಕರರ ಪದ್ಮವಾಸಿ ಭಸ್ಮೋತ್ಥೂಳಿತ ಸ್ಮಶಾನವಾಸಿ ವ್ಯಾಳಾಂಗ ಶಂಕರ ರತ್ಪದ್ಮವಾಸಿ ಕೈಲಾಸವಾಸ ಪನ್ನಗ ಭೂಷಣ ಭಕ್ತಾರ್ಥಿ ನಾಶ ಭಸ್ಮಕಲೇಪನ ಶಂಕರ ಹರ ಹರ ಶಂಕರ ಪಶುಪತಿನಾಥ ಹರ ಹರ ಶಂಕರ ಪಶುಪತಿ ಶಂಕರ ಶಂಕರ ನೀಲ ಲೋಹಿತ ಶಂಕರ ಶಂಕರ ಹರ ಹೇ ದೇವದೇವ ಹೇ ಶಂಕರ ಈ ಭೂಮಿ ಸೂರ್ಯ ಚಂದ್ರ ಇವರೆಲ್ಲರೂ ಇರುವವರೆಗೆ ನನ್ನ ಗಂಡನಾಗಿರುವಂತಹ ಹರಿಶ್ಚಂದ್ರ ಸತ್ಯವಂತನಾಗಿ ಬಾಳಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ತಂದೆಯನ್ನ ಒಟ್ಟಿದಾಗ ಇನ್ನೇನು ಕೈಯಲ್ಲಿರುವಂತಹ ಕಡಗವನ್ನ ಎತ್ತಿ ಅವಳ ಕುತ್ತಿಗೆಗೆ ಒಂದು ಪೆಟ್ಟು ಹಾಕಬೇಕು ಅಂತ ಹೇಳುವಾಗ ವಿಶ್ವಾಮಿತ್ರರು ಬಂದು ತಡೆ 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 ಗಡಿಬಿಡಿ ಮಾಡಬೇಡ ಗಡಿಬಿಡಿ ಮಾಡಬೇಡ ನೋಡು ಈಗ ಸಹ ಹೇಳ್ತೇನೆ ನನ್ನ ಎರಡು ಮಕ್ಕಳನ್ನು ಮದುವೆ ಆಗ ಯಾಕೆ ಈ ಕಷ್ಟ ಎಲ್ಲ ನೋಡು ಸತ್ತೋದ ಮಗ ನನ್ನ ಬದುಕಿಸಿ ಕೊಡ್ತೇನೆ ನಿನ್ನ ಹೆಂಡತಿ ಉಳಿತಾಳೆ ನಿನ್ನ ಸಾಮ್ರಾಜ್ಯ ಪುನಃ ಸಿಗ್ತದೆ ನೀನು ಮತ್ತೆ ಸತ್ಯವಂತನಾಗಿ ಬಾಳಬಹುದು ಮದುವೆ ಆಗ್ತೀಯಾ ಕೊಲ್ಲುವಂತಹ ಕೆಲಸ ಬೇಡ ಅಂತ ಹೇಳಿದಾಗ ಹೇ ಸ್ವಾಮಿ ನನಗೆ ಆ ಸಾಮ್ರಾಜ್ಯದಿಂದ ಏನು ಲಾಭ ನನಗೆ ಹೆಂಡತಿ ಇದ್ರೇನು ಮಗ ಇದ್ರೇನು ಯಾಕೆ ಅಂತ ಹೇಳಿದ್ರೆ ಎಲ್ಲವನ್ನ ಕಳೆದುಕೊಂಡಿರ್ತಕ್ಕಂತಹ ಹರಿಶ್ಚಂದ್ರನಿಗೆ ಬೇಕಾಗಿರುವಂಥದ್ದು ಸತ್ಯ ಮಾತ್ರ ಸತ್ಯ ಮಾತ್ರ ಆ ಸತ್ಯಕ್ಕೋಸ್ಕರವಾಗಿ ಮಾತ್ರ ನಾನು ಬದುಕುತ್ತಿರುವಂಥದ್ದು ಇಲ್ಲಿರುವಂತಹ ಹೆಂಡತಿ ಮಕ್ಕಳು ಧನ ಧಾನ್ಯ ಸಂಪತ್ತು ಇವುಗಳಿಂದ ನನಗೇನು ಆದ್ದರಿಂದ ತಡೆಯಬೇಡಿ ನನ್ನನ್ನು ಅಂತ ಹೇಳಿ ಕೈಯನ್ನ ಎತ್ತಿ ಖಡ್ಗದಿಂದ ಹೆಂಡತಿಯ ಕೊರಳಿಗೆ ಒಂದು ಪೆಟ್ಟನ್ನ ಹಾಕಿದಾಗ ಆಹಾ ನೀಲಕಂಠ ನಿಗಮಾಗಮ ತಲ್ಲುದ ಬಾಲನೇತ್ರ ಗೌರೀಪತಿ ಈಶ ಶಂಕರ ನೃತ್ಯರಾಜ ನಟರಾಜ ಶಂಕರ ವೃತ್ಯವರದ ಮಹಾಕಾಲಗೇಶ್ವರ ದಿವ್ಯ ಚಿದಂಬರ ವಾಸ ಮಹೇಶ ತ್ರಿನಯನ ಶಂಕರ ದುರಿತ ವಿನಾಶ ಸ್ವಾಮಿ ಆಹಾ ಹರಿಶ್ಚಂದ್ರ ನಿನ್ನ ಈ ಸತ್ಯಕ್ಕೆ ನಾನು ಮೆಚ್ಚಿ ಬಿಟ್ಟೆನಪ್ಪ ಚಿಂತಿಸಬೇಡ ನೀನು ನಿನ್ನ ಹೆಂಡತಿಗೆ ಏನೂ ಆಗಲಿಲ್ಲ ವಿಶ್ವಾಮಿತ್ರರೇ ಸಾಕಲ್ವೇ ಇನ್ನು ಇನ್ನು ಇದಕ್ಕಿಂತ ಹೆಚ್ಚಿನ ಪರೀಕ್ಷೆ ಬೇಕೇ ನಿಮಗೆ ಅಂತ ಹೇಳಿದಾಗ
ಶಾಪಸ್ ಹರಿಶ್ಚಂದ್ರ, ನಿನ್ನ ಸತ್ಯ ನಿಷ್ಠೆಗೆ ಮೆಚ್ಚಿದ್ದೇನಪ್ಪ. ನೋಡು, ನೀನು ಸತ್ಯವಂತ ಅಂತ ಹೇಳುವಂಥದ್ದನ್ನ ಇಡೀ ಜಗತ್ತಿಗೆ ತೋರಿಸಿಕೊಡಬೇಕು, ಆ ಸತ್ಯದ ಶಕ್ತಿಯನ್ನು ಎಂಬುದಾಗಿ ನಾಟಕದಲ್ಲಿ ನಾನು ಪಾಲುದಾರನಾದೆ. ನೀನದೆಂತ ಸತ್ಯವಂತ ಅಂತ ಹೇಳಿದೆ ಈ ಜಾಗದಲ್ಲಿ ಹರನನ್ನ ಗಿರಿಜೆಯನ್ನ ಇಡೀ ದೇವತಾ ಸಂಕುಲವೇ ಇಂದು ಚಂದ್ರಮತಿಗೆ ಏನೂ ಆಗದಿರಲಿ ಎಂಬುದಾಗಿ ನೋಡು 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 ಅಲ್ಲೆಲ್ಲ ಬಂದು ನಿಂತಿರುವುದನ್ನ ನೋಡು. ಇಡೀ ದೇವಲೋಕವನ್ನ ಇಡೀ ಆ ಕೈಲಾಸವನ್ನ ಭೂಮಿಗೆ ಇಳಿಸಿ ಬಿಟ್ಟೆಯಪ್ಪ ನೀನು. ನಾನು ನಿನಗೆ ಕಷ್ಟ ಕೊಡ್ಲಿಲ್ಲ ಆಯ್ತಾ? ನೋಡು, ನೀನು ಕಷ್ಟ ಬರುತ್ತಿರುವಾಗ ವಿಪ್ರವೇಶದಿಂದ ಅಗ್ನಿಯನ್ನ ಕಳಿಸಿದವನು ನಾನೇ. ಕಷ್ಟ ಬರುತ್ತಿರುವಾಗ ವೀರಬಾಹುಕನ ರೂಪದಲ್ಲಿ ಯಮಧರ್ಮನನ್ನ ಕಳುಹಿಸಿದವನು ನಾನೇ. ಯಾಕೆ ಆ ಸತ್ಯದ ಬೆಲೆ ಏನು, ಅದಕ್ಕೆ ಹೇಗೆ ನಿಷ್ಠನಾಗಿರಬೇಕು ಎಂಬುದನ್ನ ಮಾರ್ಗದರ್ಶನ ಮಾಡಬೇಕು. ಯಾರಾದರೂ ಒಬ್ಬರು ಅವರ ದಾರಿಯಲ್ಲಿ ಪ್ರಪಂಚ ನಡೆಯಬೇಕು ಎನ್ನುವಂತಹ ಕಾರಣಕ್ಕೆ ನಾನು ಈ ನಾಟಕ ರಂಗದಲ್ಲಿ ಭಾಗಿಯಾಗಿದ್ದೇನೆ. ಆದ್ದರಿಂದ ಇಡೀ ಶಿವಘಟನವನ್ನ ಈ ಭೂಮಿಗೆ ಎಳೆದು ತಂದಿರತಕ್ಕಂತಹ ಆ ಹರಿಶ್ಚಂದ್ರ ಭೂಪತಿ ಇವತ್ತು ಸತ್ಯ ಹರಿಶ್ಚಂದ್ರ. ಅವ ಇನ್ನು ಯಾರು ಕೂಡ ಅವನನ್ನು ಖಾಲಿ ಹರಿಶ್ಚಂದ್ರ ಅಂತ ಹೇಳಲಿಕ್ಕಿಲ್ಲ. ಸತ್ಯಕ್ಕೆ ತನ್ನ ಜೀವವನ್ನ ಪಣವಾಗಿಟ್ಟಿರ್ತಕ್ಕಂತಹ ಹರಿಶ್ಚಂದ್ರನೇ. ಸರಿ ಸರಿ, ತೋ ನಿನ್ನ ಸಾಮ್ರಾಜ್ಯವನ್ನ ನಿನಗೆ ಪುನಃ ಕೊಡ್ತೇನೆ ಅಂತ ಹೇಳಿ ಹೆಂಡತಿಯನ್ನ ಕರ್ಕೊಂಡು ಹೋಗು ನೀನು ಅಂತ ಹೇಳಿ, ಜೊತೆಗೆ ಸತ್ತು ಹೋಗಿದ್ದಾನಲ್ಲ ಆ ಮಗನನ್ನ ಪರಮಾತ್ಮ ಶಿವ ಬದುಕಿಸಿದಾನಂತೆ, ಅವನನ್ನು ಕೂಡ ಎಳೆದುಕೊಂಡು ಎದುರು ಬಂದು ನಿಲ್ಲಿಸಿ ಇನ್ನೆಂತ ಬೇಕು ಹೋಗುವ ಅಂತ ಹೇಳಿದಾಗ, ಒಳ್ಳೆ ಸ್ವಾಮಿ, ನಾನು ನನ್ನನ್ನ ಮಾರಿಕೊಂಡು ಬಿಟ್ಟಿದ್ದೇನೆ ವೀರಬಾಹುಕನಿಗೆ. ಹಾಗಿರುವಾಗ ಅವನ ಆಜ್ಞೆ ಇಲ್ಲದೆ ನನಗೆ ಒಂದಡಿ ಹೆಜ್ಜೆ ಇಡ್ಲಿಕ್ಕೆ ಆಗುವುದಿಲ್ಲ, ನನಗೆ ಬೇಕಾಗಿಲ್ಲ ಇದು ಯಾವುದು ಧನಧಾನ್ಯ ಅಂತ ಹೇಳಿದಾಗ, ಚಿಂತಿಸಬೇಡ ಹೇ ಯಮಧರ್ಮರಾಯ, ಇವನನ್ನ ಬಿಟ್ಟು ಬಿಡು ನೀನು ಅಂತ ಹೇಳ್ತಾ ಇದ್ದಾನಂತೆ. ವೀರಬಾಹುಕನ ಬಲೆಯಿಂದಲೂ ಕೂಡ ಅವನಿಗೆ ಬಿಡುಗಡೆಯಾಗಿದೆ. ಒಟ್ಟಿನಲ್ಲಿ ಮತ್ತೆ ತಾನು ತನ್ನ ಸಾಮ್ರಾಜ್ಯವನ್ನ ಹೆಂಡತಿಯನ್ನ ಮಗುವನ್ನ ಪಡೆದುಕೊಂಡು ಸತ್ಯಕ್ಕೆ ನಿಷ್ಠನಾಗಿರ್ತಕ್ಕಂತಹ ಹರಿಶ್ಚಂದ್ರ ಸಂಸಾರದಲ್ಲಿ ಇದ್ದುಕೊಂಡು ಆ ಧ್ಯಾನವನ್ನ ಮಾಡುತ್ತಾ ಸತ್ಯವನ್ನ ಪಥವಾಗಿ ಹಿಡಿದುಕೊಂಡು ಅಲ್ಲಿದೆ ನಮ್ಮನೆ ಎಲ್ಲಿರುವುದು ಸುಮ್ಮನೆ, ಅಲ್ಲಿದೆ ನಮ್ಮನೆ ಎಲ್ಲಿರುವುದು ಸುಮ್ಮನೆ, ಅಲ್ಲಿದೆ ನಮ್ಮನೆ ಅಂತ ಹೇಳುವಂಥದ್ದನ್ನ ಈ ಮನೆಯನ್ನೇ ಆಲಯವಾಗಿ ಮಾಡಿದ್ದುಕೊಂಡು ಇವತ್ತು ಆ ಯುಗದಲ್ಲಿ ಆಗಿರ್ತಕ್ಕಂತಹ ಕಥೆ ಇವತ್ತು ನಮಗೆಲ್ಲರಿಗೂ ಮಾರ್ಗದರ್ಶನವಾಗಿ ಮಾನವ ಜನ್ಮ ಅದು ದೊಡ್ಡದು ಅದಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ಮಾನವ ಜನ್ಮ ಮಾನವ ಜನ್ಮ ಅದು ದೊಡ್ಡದು ಅಂತ ಹೇಳುವಂಥದ್ದನ್ನ ಇವತ್ತು ನಮಗೆಲ್ಲರಿಗೆ ಬಿಟ್ಟು ಹೋಗಿರ್ತಕ್ಕಂತಹ ಮಾನವ ಜನ್ಮವನ್ನ ಹೇಗೆ ಸಾರ್ಥಕಪಡಿಸಿಕೊಳ್ಳಬೇಕು ಎನ್ನುವಂತಹ ಪಾಠವನ್ನ ಬಿಟ್ಟು ಹೋಗಿರ್ತಕ್ಕಂತಹ ಹರಿಶ್ಚಂದ್ರ. ಹಾಗಾದ್ರೆ ಈ ಹರಿಶ್ಚಂದ್ರನ ಕಥೆಯನ್ನ ಕೇಳಿ ಯಾರಾದರೂ ಸತ್ಯವಂತರಾಗಿದ್ದಾರೋ ಅಂತ ಹೇಳಿದ್ರೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಅಂತ, ಸತ್ಯಾನ್ವೇಷಣೆಯ ನನ್ನ ದಿನಗಳು ಅಂತ ಹೇಳಿಕೊಂಡು ಬರೆದಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿ ಇದ್ದಾರೆ. ಹರಿಶ್ಚಂದ್ರನ ಕಥೆಯನ್ನೇ ಆದರ್ಶವಾಗಿಟ್ಟುಕೊಂಡು ಸತ್ಯ ಮಾರ್ಗದಲ್ಲಿ ನಡೆಯುತ್ತೇನೆ ಅಂತ ಹೊರಟವರು, ಇನ್ನೊಬ್ಬರಿಗೆ ದಾರಿದೀಪ ಆದಂಥವರು. ಹಾಗಿರುವಾಗ ಅಂತಹ ಮಾರ್ಗದರ್ಶಕರು ನಮಗೆ ಇದ್ದಾರೆ, ಅದನ್ನು ಸತ್ಯವಾಗಿ ಬಾಳಿ ತೋರಿಸಿದವರಿದ್ದಾರೆ. ಆದ್ದರಿಂದ ಇಲ್ಲಿರುವುದು ನಾವು ಬೇಡ, ಅಲ್ಲಿಗೆ ಹೋಗಲಿಕ್ಕೆ ಕೊಟ್ಟಿರುವಂತಹ ಮಾನವ ಜನ್ಮದಲ್ಲಿ ಸತ್ಯ ಮೊದಲಾದಂತಹ ಧರ್ಮಗಳನ್ನು ಅನುಸರಿಸಿಕೊಂಡು ಅನುಭವಿಸಿಕೊಂಡು ನಮ್ಮಲ್ಲಿ ಆರೋಪಿಸಿಕೊಂಡು ಒಟ್ಟಿನಲ್ಲಿ ಭಗವಂತನೆಡೆಗೆ ಹೋಗಲಿಕ್ಕೆ ಈ ಒಂದು ಮಾನವ ಜನ್ಮ ಪಥ ಆಗಲಿ ಅಂತ ಹೇಳುತ್ತಾ ಉತ್ತಮೋತ್ತಮ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿಕೊಡಲು ಸಹಕರಿಸಿದಂತಹ ಹರಿಕಥಾ ಸಪ್ತಾಹ ಸಮಿತಿ ಕಾರ್ಕಳದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅನಂತಣ್ಣನಿಗೆ ಕೂಡ ಪ್ರೀತಿಯಿಂದ ಪ್ರತಿ ವರ್ಷ ಕರೀತಾ ಇದ್ದಾರೆ, ನಿಮಗೆ ಕೂಡ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ತಬ್ಲಾದಲ್ಲಿ ಸಹಕರಿಸಿರುವಂತಹ ಶ್ರೀ ಪ್ರಕಾಶ್ ಸಪ್ರೆ ಕಟೀಲು ಇವರಿಗೆ ಕೂಡ, ಹಾಗೂ ಹಾರ್ಮೋನಿಯಂನಲ್ಲಿ ಸಹಕರಿಸಿದಂತಹ ಶ್ರೀ ಸತ್ಯನಾರಾಯಣ ಐಲ ಇವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆಯನ್ನು ನಾನು ಕೇಳಬೇಕಾ?
ಕೊನೆಯ ತನಕ ಈ ಕಥಾಭಾಗವನ್ನು ಕೇಳಿ ಪರಮೇಶ್ವರನ ಹಾಗೂ ನಮ್ಮ ಅನಂತ ಪದ್ಮನಾಭ ದೇವರ ಕೃಪೆಗೆ ಪಾತ್ರರಾದ ಎಲ್ಲ ಸದ್ಭಕ್ತ ಬಾಂಧವರಿಗೆ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿರಿ. ಚಿಕ್ಕವಳು ನಾನು, ತಪ್ಪುಗಳು ಅನೇಕ ಬಂದಿರಬಹುದು, ಏನೇ ತಪ್ಪುಗಳಿದ್ದರೂ ಕೂಡ ಕ್ಷಮಿಸಿ ಅಂತ ಹೇಳುತ್ತಾ ಈ ಕಥೆಗೆ ಮಂಗಲ ಹಾಡಲಿಕ್ಕೆ ನಿಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಇಂದಿನ ರಾಜ ಸತ್ಯ ಹರಿಶ್ಚಂದ್ರ ಎಂಬಂತಹ ಹರಿಕಥೆಯ ಕಾರ್ಯಕ್ರಮದ ಇಂದಿನ ಪ್ರಶ್ನೆ, ಮೊದಲನೇ ಪ್ರಶ್ನೆ, ರಾಜ ಹರಿಶ್ಚಂದ್ರ ಯಾವ ನಗರವನ್ನು ಆಳುತ್ತಿದ್ದನು? ಎರಡನೇ ಪ್ರಶ್ನೆ, ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಬಂದ ಋಷಿಯ ಹೆಸರೇನು? ಹರಿಶ್ಚಂದ್ರನ ಪತ್ನಿಯ ಹೆಸರೇನು? ಯಮಧರ್ಮ ಧರಿಸಿದ ರೂಪ ಯಾವುದು? ಸುಧರ್ಮ ರಾಜಸಭೆಯ ಸಭಾಧಿಪತಿ ಯಾರು? ಪ್ರಶ್ನೆಗೆ ಉತ್ತರವನ್ನು ಬರೆದು ರಮೇಶ್ ಭಟ್ ಅವರಲ್ಲಿ ನೀಡಬೇಕಾಗಿ ವಿನಂತಿ. ನೋಡಿ ಎಷ್ಟು ಫಾಸ್ಟ್ ಇದ್ದಾರೆ ಮಕ್ಕಳು, ಪ್ರಶ್ನೆ ಕೇಳಿಸಿ ಬರೋದ್ರೊಳಗೆ ಎಲ್ಲ ಉತ್ತರ ರೆಡಿಯಾಗಿದೆ. ಪರೀಕ್ಷೆ ಕಷ್ಟ ಇತ್ತು, ಪ್ರಶ್ನೆ ಸುಲಭ ಇತ್ತು. ಈ ದಿನ ಸತ್ಯ ಹರಿಶ್ಚಂದ್ರ ಎನ್ನುವಂತಹ ಉತ್ತಮ ಕಥಾನಕವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಮಂಜುಳಾ ಇರಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವವನ್ನು ನೀಡಬೇಕಾಗಿ ಶ್ರೀಮತಿ ಪ್ರತಿಮಾ ವೆಂಕಟರಾಜ್ ಅವರು ವೇದಿಕೆಗೆ ಬಂದು ಹರಿದಾಸಿಯನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆಯೇ ಚಂದ್ರಶೇಖರ್ ಭಟ್, ಮೂಡಿಬಿದ್ರೆ MCS ಬ್ಯಾಂಕಿನ ಡೈರೆಕ್ಟರ್ ಆದಂತಹ ಚಂದ್ರಶೇಖರ್ ಭಟ್ ಅವರು ಕೂಡ ವೇದಿಕೆಗೆ ಬರಬೇಕು. ಸಾಥಿಯಾಗಿ ಹಾಗೂ ಹಾರ್ಮೋನ್ ಸಾಥಿಗೆ ಬಂದಂತಹ ಉತ್ತಮವಾದಂತಹ ಹಾರ್ಮೋನಿಯಂ ಸಾಥಿಯೊಂದಿಗೆ ಈ ಕಾರ್ಯಕ್ರಮದ ಕಳೆಯನ್ನು ಹೆಚ್ಚಿಸಿದಂತಹ ಸತ್ಯನಾರಾಯಣ ಅಯ್ಯರ್ ಅವರಿಗೆ ಹಾಗೂ ಸಪ್ರಿಯವರಿಗೆ ನಮಸ್ಕಾರ ಸಮರ್ಪಿಸಿ ನಾಳೆ ಸಂತ ತುಕಾರಾಮ್ ಎನ್ನುವಂತಹ ಒಂದು ಒಳ್ಳೆಯ ಕಥಾಭಾಗವನ್ನು ಡಾಕ್ಟರ್ ಗುರುದಾಸ್ ಅವರು ಇಲ್ಲಿ ನಡೆಸಿಕೊಳ್ಳಿಕ್ಕಿದ್ದಾರೆ. ಹಾಗೆಯೇ ಅದಕ್ಕಿಂತ ಮೊದಲು ಒಂದು ಭಜನಾ ಕಾರ್ಯಕ್ರಮ ಇದೆ. ಭಾರ್ಗವ ಭಜನಾ ಮಂಡಳಿ ಕಾರ್ಕಳ ಇವರ ಸಮ್ಮುಖದಲ್ಲಿ ಇಲ್ಲಿ ವೇದಿಕೆಯಲ್ಲಿ ಭಜನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ತದನಂತರ ಸಂತ ತುಕಾರಾಮ್ ಕಾರ್ಯಕ್ರಮ ತಮ್ಮ ಮುಂದೆ ನಡೀಲಿಕ್ಕಿದೆ. ತಾವೆಲ್ಲರೂ ಕೂಡ ಅದರಲ್ಲಿ ಅಭಯದ ಆಶ್ರಯ ಗೀಯುತ ಭಯವನ್ನು ಹರಿಸುವ ಶ್ರೀಕರ ಘನ ಭಯಂಕರ ಶ್ರೀಧರಗೆ ಸರ್ಪೇಶ್ವರಗೆ ಭುವನ ಪ್ರಳಯದಲ್ಲಿ ಜಗ ವಿನಶಿಸಿ ಪಟ ಪತ್ರದಲ್ಲಿ ಸುಖವಾಗಿ ಅವಡಿಸಿದ ಭಯವನಿಗೆ ಸತ್ಕೃಷಗೆ ಅತ್ತವತಾರ ದೀಪಕುತರ ಸಲಹುವ ಕರ್ತೃಷಿ ಕಣಿಪುರ ಗೋಪಾಲ ಕೃಷ್ಣಗೆ ಹತ್ತವತಾರ ದೀಪಕುತರ ಸಲಹುವ ಕರ್ತೃಷಿ ಪುರಂದರ ವಿಠಲನಿಗೆ ಜಯ ಮಂಗಲ ಜಯ ಮಂಗಲಂ ಜಯ ಮಂಗಲಂ ಜಯ ಮಂಗಲ ಭಸ್ಮ ವಿಭೂಷಣ ನಾಗಾಭರಣ ಶ್ರೀ ಸೋಮನಾಥನ ಚರಣಾರ ವ್ಯಾಂದಗೆ ಮಂಗಲ
मंगलम भगवान विष्णु मंगलम मधुसूदन मंगलम देवकी पुत्र मंगलम गरुड़ध्वज सर्व मंगल मांगल्ये शिवे सर्वार्थ साधके शरण्ये त्र्यंबके गौरी नारायणी नमोस्तुते मंगल काये न वाच मनसेन्द्रेर्वा बुद्ध्यात्मना वा प्रकृति सुवा वा करोमि यत् सकलं परस्मै श्रीमन्नारायणायेति समर्पयामि श्रीमन्नारायणायेति समर्पयामि मंगलो